ಮೇಡಮ್, 509 ಬಾರಿಯೇ ಡೋರ್ ನಂಬರ್ ಯಾವ ಕಡೆ ಬರುತ್ತೆ ಮೇಡಮ್? ಥ್ಯಾಂಕ್ಸ್ ಮೇಡಮ್. ಇದೆ ಮನೆ ಕಣ, ಗಾಡಿ ಸೈಡ್ ಕಾಣು. ಯಾರೇ ಅದು? ಯಾರೋ ಗೊತ್ತಿಲ್ಲ, ಅಡ್ರೆಸ್ ಕೇಳ್ದ. ನಿನ್ನನ್ನು ಯಾಕೆ ಕೇಳ್ಬೇಕು? ನೀನೇನು ಪೋಸ್ಟ್ ಮ್ಯಾನ? ಅದಲ್ಲ ಅಮ್ಮ, ಆ ಮನೆ ಅಡ್ರೆಸ್ ಕೇಳ್ದ, ತೋರಿಸ್ತೆ ಅಷ್ಟೇ. ಅವನಿಗೆ ನೀನು ಗೊತ್ತಿಲ್ದಿದ್ರೆ ನಿನ್ನ ನೋಡಿ ಯಾಕೆ ನಗಬೇಕು? ಅಯ್ಯೋ ಅಮ್ಮ, ಅವ್ನ ನಕ್ಕಿದ್ ನಾನು ನೋಡ್ಲೇ ಇಲ್ಲ. ಅಂದ್ರೆ ಅವ್ ನೋಡಿದ್ರೆ ನೀನು ಹಲ್ ಕರಿತಿದೆ ಅಲ್ವಾ? ಅಯ್ಯೋ, ಯಾವಾಗ್ಲೂ ನೋಡು, ಈಗ ಗುಣಗೋದಲ್ಲ ಬೇಡ. ಓಕೆ, ಅಷ್ಟೊಂದು ವಯಸ್ಸು ಆಗ್ಲಿಲ್ಲ ನಿನ್ಗೆ. ಯಾರೋ ಅಂಕಲ್ ಆಂಟಿ ಬಂದಿದ್ದಾರೆ. ಅವ್ರು ನಿನ್ನ ಅಂಕಲ್ ಆಂಟಿ ಅಂತ ಹೇಳಿದ್ರೆ ನಾನು? ಅಮ್ಮ ಪ್ಲೀಸ್, ಯಾಕೆ ಯಾವಾಗ್ಲೂ ತಿರ್ಸ್ತಾ ಇರ್ತೀಯಾ? ದೊಡ್ಡವ್ರಿಗೆ ಗೌರವ ಕೊಡ್ಬೇಕಂತ ನೀನೇ ತಾನೇ ಹೇಳಿದ್ದು. ಈಗೇನು ಯಾರೋ ಗೂಸ್ಲು ಮತ್ತೆ ಅವನ ಹೆಂಡತಿ ಬಂದಿದ್ದಾರೆ ಅನ್ಬೇಕಾ? ಸಾಯಿಸ್ ಬಿಡ್ತೀನಿ ಅಷ್ಟೇ, ಬಾಯ್ ಬಿಚ್ಚಿಟ್ಟು ಹೋಗೋ. ಅಂಕಲ್ ಆಂಟಿ, ಹೆಂಡತಿ ಓಕೆ, ಒಂದು 40-45 ಇರಬಹುದು. ಗಂಡ ಮೆಂಡಲ್ ತರ ಇದ್ದಾನೆ. ಅವ್ನ ಕೂದಲ್ ಕಲರ್ ನೋಡು. ಅಮ್ಮ ಅವ್ರ ಗಂಡ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ. ಮಕ್ಕಳು ಯಾರು ಇಲ್ಲ. ಈ ಹುಡುಗ ಮಗನ? ಹುಡುಗ ನೋಡೋಕು ಚೆನ್ನಾಗಿದ್ದಾನೆ, ಒಳ್ಳೆ ಹೈಟು, ಗುಂಗುರು ಕೂದಲು ಬೇರೆ. ಅಯ್ಯೋ, ಅವನ ಶ್ರುತಿ ನೋಡಿದ್ರೆ ಗ್ಯಾರಂಟಿ ಪಟ್ಟಾಯಿಸ್ತಾನೆ. ಇನ್ನು ದಡ್ಡಿನೂ ಅವ್ರಿಗೆ ಬಿದ್ದೇ ಬೀಳ್ತಾಳೆ. ಅವನು ಕೋಂಬೋಡ್ ಹಾರಿ ನಮ್ಮ ಟೆರಸ್ಗೆ ಬಂದೇ ಬಿಡ್ತಾನೆ. ಇವಳು ಕಳ್ಳಿ ತರ ಹೋಗ್ಬಿಡ್ತಾಳೆ. ಹೋ ಪಟ್ಟರಸು, ಅಯ್ಯೋ ರಾಡಾಳಮ್ಮ, ಬಿಡೋಲ್ಲ ಬಿಟ್ಟಲ್ಲ ನಾನು. ಚಿಕ್ಕಪ್ಪ ಚಿಕ್ಕಪ್ಪ ಚಿಕ್ಕಪ್ಪ, ಏನ್ ಗಾಯತ್ರಿ, ಏನಾಯ್ತು? ಯಾರಾದ್ರೂ ನೆಗದ್ ಬಿದ್ದೋದ್ರ? ಇಲ್ಲ ಸುತ್ತಿ ಓಡೋದ್ಲ? ಇನ್ನೂ ಓಡೋಗಿಲ್ಲ, ನಾವು ಹುಷಾರಾಗಿಲ್ಲ ಅಂದ್ರೆ ಓಡೋಗ್ತಾಳೆ. ಏನ್ ಹೇಳ್ತಾ ಇದೀಯ ನೀನು? ನಮ್ ಪಕ್ಕದ ಮನೆಗೆ ಹೊಸದಾಗಿ ಬಾಡಿಗೆಗೆ ಒಕ್ಕರಿಸಿದ್ದಾರೆ. ಎಲ್ಲ ವಯಸ್ಸು ಹುಡುಗರೇನಾ? ಎಲ್ರು ಅಲ್ಲ,
ಒಬ್ಬನೇ ಸುಂದರ ಅಂಗ. ಹಾಗಾದ್ರೆ ಶ್ರುತಿ ಅವನಿಗೆ ಬೀಳ್ತಾಳೆ, ಬಿದ್ರೆ ಕತ್ತರಿಸ್ ಬಿಡ್ತೀರಿ ಅಷ್ಟೇ. ಅಯ್ಯೋ, ಅವನೇ ಇಬ್ರು ಹಿಂದೆ ಬಿದ್ಬಿಟ್ರೆ ಅದೇ ನನಗೆ ಭಯ ಚಿಕ್ಕಪ್ಪ. ಏನು ಭಯ ಪಡ್ಬೇಡ, ಅವನ್ ಇವಳಿಂದ ಬಿದ್ರೆ ಇವಳು ಅವನಿಂದ ಬೀಳ್ತಾಳೆ, ಅದೇ ತಾನೇ ನಿನ್ಗಾಗಿದ್ದು. ಹೌದು, ಹಾಗೆ ಬಿದ್ದದಕ್ಕೆ ಈಗೇನಾಗಿದೆ ನೋಡ್ತಾ ಇದ್ದೀರಲ್ಲ, ನನ್ ಗತಿ ಅವಳಗೂ ಬರಬಾರದು. ಬಿಡ್ಬೇಡ ಬಿಡ್ಬೇಡ, ಈಗ ನಾನೇನ್ ಮಾಡ್ಬೇಕು ಅದ್ ಹೇಳು. ಇಷ್ಟೇ, ಇನ್ಮೇಲೆ ನೀವ್ ಅವಳ ರೂಮಲ್ಲಿ ಇರ್ತೀರಾ, ಅವಳು ಈ ರೂಮಲ್ಲಿ ಇರ್ತಾಳೆ, ರೂಮ್ ಚೇಂಜ್ ಮಾಡ್ಬೇಕು. ಅವಳದೇ ರೂಮಲ್ಲಿ ಇದ್ರೆ ಆ ಹುಡುಗ ಎದುರುಗಡೆ ಕಿಟಕಿಂದ ಇವಳನ್ನ ನೋಡ್ತಾನೆ, ಇವಳು ಅವನನ್ನ ನೋಡ್ತಾಳೆ, ಆಮೇಲೆ ಡ್ಯುಯೆಟ್ ಆಡ್ತಾರೆ. ಅದಕ್ಕೆ ನೀವಲ್ಲಿ ಹೋಗಿ, ಅವಳಿಲ್ ಬರ್ಲಿ, ನಾನ್ ಈ ರೂಮ್ಗೆ ಶಿಫ್ಟ್ ಆಗಲ್ಲ. ಅಯ್ಯೋ ಅಮ್ಮ, ಈ ಕಿತ್ತೋಗಿರೋ ರೂಮ್ ನನಗ್ ಬೇಡ. ನಾಯಿ ಕೂಡ್ತಾರ ಇರೋ ಈ ರೂಮಲ್ಲಿ ಗಾಳಿನೇ ಬರಲ್ಲ. ಅಲ್ಲಿ ಎಷ್ಟು ಚೆನ್ನಾಗಿ ಗಾಳಿ ಬರುತ್ತೆ ಗೊತ್ತಾ, ಚೆನ್ನಾಗಿ ಗಾಳಿ ಬರ್ತದ? ಅಷ್ಟೊಂದು ಗಾಳಿ ಬೇಡ ಅಂತಾನೆ ಈ ರೂಮ್ಗೆ ಬಂದಿರೋದು. ಅಷ್ಟೇ ಅಲ್ಲ, ಇನ್ಮೇಲೆ ಗಾಳಿ ಜೊತೆನಲ್ಲಿ ಗೂಳಿನೂ ಬರುತ್ತೆ. ಗೂಳಿನ? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ ನೀನು? ಏಯ್, ಆಡೋ ಮಕ್ಕಳಿಗೆ ಅಷ್ಟೊಂದು ಅಧಿಕ ಪ್ರಸಂಗ ಬೇಡ. ನಾನು ಹೇಳ್ದಾಗ ಮಾಡು, ತಕ್ಷಣ ಹೋಗಿ ನೀನು ಲಗೇಜ್ ಎಲ್ಲ ತಗೊಂಡ್ ಬಾ. ಅಮ್ಮ, ಆದ್ರೆ ಇದ್ರೆ ಏನು ಇಲ್ಲ, ಒಂದು ವಿಷಯ ಸ್ಪಷ್ಟವಾಗಿ ಹೇಳ್ತೀನಿ. ನಿಮ್ಮಪ್ಪನಿಗೆ ನಿನ್ನ ನೋಡ್ಕೊಳ್ಳೋದಕ್ಕಿಂತ ಅವರ ಎಂಡಿ ಹೆಂಡತಿ ಸರಗಿಡ್ಕೊಂಡು ಓಡಾಡೋದೇ ಮುಖ್ಯವಾಗಿತ್ತು. ಇಲ್ಲಿವರೆಗೂ ನಾನು ನಿನ್ನ ಬಂಗಾರದಂಗ್ ಬಳಸಿದೀನಿ, ಸ್ಟ್ರಿಕ್ಟ್ ಆಗಿದ್ದಿದ್ದಕ್ಕೆ ಇಷ್ಟೆಲ್ಲ ಮಾಡೋಕಾಗಿದ್ದು. ನಾನೇನೇ ಮಾಡಿದ್ರು ಅದು ನಿನ್ನ ಒಳ್ಳೇದಕ್ಕೆ. ತಿಳ್ಕೊ, ನೀನ್ ಯಾರನ್ನ ಮದುವೆ ಮಾಡ್ಕೊಬೇಕು ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಅಯ್ಯೋ ಮಮ್ಮಿ, ಯೋಚನೆ ಮಾಡ್ಬೇಡ, ನಿಮ್ಮಪ್ಪನ ತರ ಇರೋವನಂತೂ ನನ್ ತರಲ್ಲ. ಅಯ್ಯೋ, ಮೊದಲು ಹೋಗಿ ಲಗೇಜ್ ತಗೊಂಡ್ ಬಾ, ಹೋಗು ಹೋಗು. ನನ್ ಹೆಂಡತಿ ಪ್ರೀತಿ ಕುರ್ಚಪ್ಪ, ಅದು ನೋಡಕ್ ಅವಳ ತರನೇ ಇದೆ. ಇಲ್ಲಿಡು ಇಲ್ಲಿಡು ಬಾಬಾ, ಈ ಕಡೆ. ಇದೇನಮ್ಮ ಇದು ರೂಮ್? ತುಂಬಾ ಬರೀ ಕಿಟಕಿಗಳೇ ಇವೆ. ನಿನ್ಗೆ ಈಸಿ ಆಗುತ್ತಲ್ಲ ಮಗನೆ, ಅಕ್ಕಪಕ್ಕ ಹುಡುಗಿಯರ ಸೈಟ್ ಹುಡಿಯಕ್ಕೆ. ಇಲ್ಲ ತರ ಯಾರು ಕಾಣಿಸ್ತಾ ಇಲ್ಲ ಬಿಡಮ್ಮ. ಸರ್, ಇದನ್ನೆಲ್ಲಿಡ್ಲಿ ಸರ್? ಓ, ಗ್ರೈಂಡರ್ ಇಡ್ಬೇಕು ಅಂತ? ಮಾಮೂಲಿ ದಿನ ನನ್ನ ತಲೆ ಮೇಲೆ ಇಡ್ತಾರೆ, ಹಬ್ಬದ ದಿನ ಬೆನ್ ಮೇಲೆ ಇಡ್ತಾರೆ, ತಿಥಿ ಮುಂಜಿ ದಿನ ತೊಡೆ ಮೇಲೆ ಇಡ್ತಾರೆ, ಶನಿವಾರ ದಿನ ಕಿಚನ್ ಅಲ್ಲಿ ಇಡ್ತಾರೆ. ಇವತ್ ಶನಿವಾರ ಅಲ್ವಾ, ಅಡಿಗೆ ಮನೆ ತಗೊಂಡೋಗಿ ಇಡ್ರಯ್ಯಾ. ಸರಿ ಸರ್, ಬನ್ನಿ. ಎಲ್ಲಿಡ್ಬೇಕು ಸರ್ ಅಂತ ಕೇಳ್ತಾರೆ. ಹಾ ಮಂಜು, ಎಲ್ಲ ವ್ಯವಸ್ಥಿತವಾಗಿ ಜೋಡಿಸಿ ಆಯ್ತು. ಆ ಹುಡುಗರು ಎಷ್ಟು ಒಳ್ಳೆಯವರು ಗೊತ್ತಾ, ಒಂದು ಪೈಸನ್ನು ಹೆಚ್ಚಿಗೆ ಕೇಳಲಿಲ್ಲ. ನಾನೇ ಖುಷಿಯಿಂದ 200 ರೂಪಾಯಿ ಎಕ್ಸ್ಟ್ರಾ ಕೊಟ್ಟೆ. ಸಂತೋಷವಾಗಿ ಹೋದ್ರು. ಹೋಗೋಣ, ಗೊತ್ತಾಯ್ತು. ಎಲ್ಲಿಗೆ? ಮನೆಗೆ. ಇದ್ಯಾರ ಮನೆ ಇದು? ನಾವ್ ಈ ಮನೆ ಶಿಫ್ಟ್ ಮಾಡಿದ್ದೀನಿ ಮರ್ತು ಬಿಟ್ರಿ ಮಂಜು. ನನ್ಗೇನೋ ಒಂಥರ ಆಗ್ತಿದೆ, ಇತ್ತೀಚೆಗೆಲ್ಲ ಮರ್ತು ಹೋಗ್ತಾ ಇದೆ. ಇಲ್ಲಿ ಇತ್ತೀಚೆಗೆಲ್ಲ ಯಾವಾಗ್ಲಿಂದ ಮರ್ತು ಹೋಗ್ತಾ ಇದೀರಾ? ನಿಮ್ ಹುಡುಗರಿಗೆ ಫಿಸಿಕ್ಸ್ ಹೇಳ್ಕೊಡೋದನ್ನ ಬಿಟ್ಟು. ಅವೆಲ್ಲ ಬಿಡು, ನಾನ್ ಮ್ಯಾನೇಜ್ ಮಾಡ. ಏನಾಯ್ತು? ಮನೇಲಿ ಒಂದ್ ತೊಟ್ಟು ನೀರಿಲ್ಲ. ನೋಡೋಕೆ ತುಂಬಾ ಚೆನ್ನಾಗಿದ್ದಾನೆ, ಶೇಪು ಚೆನ್ನಾಗಿದೆ. ನೀವ್ ಯಾರ ಬಗ್ಗೆ ಮಾತಾಡ್ತಿರೋದು? ನೀನ್ ಯಾರ ಬಗ್ಗೆ ಮಾತಾಡ್ತಾ ಇದೀಯಾ? ಆ ಹುಡುಗನ ಬಗ್ಗೆ. ಓಹೋ, ನೀನು ಅವರ ಅಮ್ಮನ ಬಗ್ಗೆ ಮಾತಾಡ್ತಾ ಇದೀಯಾ ಅಂತ ಅನ್ಕೊಂಡೆ. ಅಯ್ಯೋ, ಹುಡುಗ ತುಂಬಾ ಚೆನ್ನಾಗಿದ್ದಾನೆ, ನನ್ ಮಗಳು ಸುಂದರವಾಗಿದ್ದಾಳೆ. ಅಂದ್ರೆ ಪೆಟ್ರೋಲು ಬೆಂಕಿ ಪಕ್ಕ ಪಕ್ಕದಲ್ಲಿದ್ದಾಗ ನೀವ್ ಅವನ ಮೇಲೆ ಒಂದು ಕಣ್ಣಿಟ್ಟಿರಿ, ಅವನ ಸುದ್ದಿ ಹತ್ರನೂ ಬರಬಾರ್ದು. ಓಕೆ ಓಕೆ, ಇಡ್ತೀನಿ. ಆದ್ರೆ ಇಲ್ಲಿ ಪೆಟ್ರೋಲ್ ಯಾರು, ಬೆಂಕಿ ಯಾರು? ಅಯ್ಯೋ ಮಂಡಳಮ್ಮ, ಅವನು ಬಕ್ಕ ತಿದ್ಕೊಂಡು ನಮ್ಮನೆ ಕಡೆನೆ ಬರ್ತಾ ಇದ್ದಾನೆ. ನೀರಿಗೆ ಅನ್ಸುತ್ತೆ ಚಿಕ್ಕಪ್ಪ, ಅವನ ನೀವೇ ಸಂಭಾಳಿಸ್ಬೇಕು. ಇಲ್ಲಿ ನೀರೇ ಇಲ್ಲ ಅಂತ ಹೇಳ್ಬಿಡಿ. ಇವತ್ತೊಂದು ದಿನ ಕೊಟ್ರೆ ದಿನ ಬರ್ತಾನೆ. ಹೋಗಿ ಹೋಗಿ ಹೇಳಿ ಚಿಕ್ಕಪ್ಪ. ಅಯ್ಯೋ ಶ್ರುತಿ, ಶ್ರುತಿ ಎಲ್ಲಿದ್ದೀಯ ನೀನು? ಇಲ್ಲೇ ಇದ್ದೀನಮ್ಮ. ಎಲ್ಲಂದ್ರೆ ಎಲ್ಲಿ? ನನ್ ರೂಮಲ್ಲಿ. ಅಲ್ಲೇ ಇರು, ಆಚೆ ಬರಬೇಡ. ಯಾಕಮ್ಮ? ಯಾವ ಯಾಕೆ ಅಂದ್ರೆ ಶಬ್ದ ಬರಬಾರ್ದು. ಎಕ್ಸ್ಕ್ಯೂಸ್ ಮೀ, ಗುಡ್ ಮಾರ್ನಿಂಗ್ ಅಂಕಲ್. ಗುಡ್ ಮಾರ್ನಿಂಗ್, ನಾನ್ ಮನೋಜ್ ಅಂತ. ಪಕ್ಕದ ಮನೆಗೆ ಹೊಸದಾಗ್ ಬಂದಿದೀವಿ, ಮನೇಲಿ ನೀರೇ ಇಲ್ಲ, ಒಂದ್ ಬಕೆಟ್ ನೀರ್ ಸಿಗತ್ತಾ? ಅಯ್ಯೋ, ಎಂತ ದುರಾದೃಷ್ಟ, ಇಲ್ಲೂ ನೀರಿಲ್ಲ. ಓ, ಅದು ಒಂದು ವಾರದಿಂದ ಡಿಪಾರ್ಟ್ಮೆಂಟ್ ನವರು ಕಂಪ್ಲೇಂಟ್ ಮಾಡಿದೀವಿ, ಮೇನ್ ಲೈನ್ ನಲ್ಲಿ ಏನೋ ಪ್ರಾಬ್ಲಮ್ ಅಂತೆ, ನೋಡ್ತೀವಿ ಅಂತ ಹೇಳಿದ್ದಾರೆ. ಏನ್ ನೋಡ್ತಾರೋ. ನೀರಿಲ್ಲ ಅಂತ ನನಗೆ ಸುಳ್ಳು ಹೇಳ್ತಾನೆ.
ಇದೆಲ್ಲ ಹೇಗ್ ಒದ್ದೆ ಆಯ್ತು ಅಂತ ನಿಮ್ಗೆ ಆಶ್ಚರ್ಯ ಅಲ್ವಾ? ಈ ಡಬ್ಬ ನನ್ ಮಗ ಇದನ್ನು ನೋಡ್ಬಿಟ್ನ ಮೇಲ್ಗಡೆ ಟ್ಯಾಂಕಲ್ಲೂ ಮಾಡಿದ್ರ? ಅದೇಕ್ ಸಾಧ್ಯ, ತುಂಬಾ ಎತ್ತರದಲ್ಲಿ ಇದೆಯಲ್ಲ, ಕಷ್ಟ ಆಗುತ್ತೆ. ಅದು ನೀರ್ ಇರ್ಲಿ ಇಲ್ದಿರ ಇರ್ಲಿ ತೊಟ್ಟಿಗ್ ತಾನೇ ಇರುತ್ತೆ. ಅಯ್ಯೋ ಪಾಪ, ಮತ್ತೆ ಸ್ನಾನಕ್ಕೆ ಅಡಿಗೆಗೆ ತೊಳೆಯೋಕೆ ಹೇಗ್ ಮ್ಯಾನೇಜ್ ಮಾಡ್ತಾ ಇದೀರಾ? ಬಿಸ್ಲೇರಿ ಬಿಸ್ಲೇರಿ ವಾಟರ್ ಎಲ್ಲದಕ್ಕೂ ಬಿಸ್ಲೇರಿ. ಸ್ವಲ್ಪ ಕಾಸ್ಟ್ಲಿ ಆದ್ರೆ ಏನ್ ಮಾಡೋಕ್ಕಾಗುತ್ತೆ, ವಿಧಿ ಇಲ್ಲ. ಬಿಸ್ಲೇರಿಲೇ ಬಟ್ಟೆ ಒಗಿತೀರಾ? ಹಾ ನೋಡು, ಪಳಪಳ ಅಂತ ತೊಳಿತಾ ಇದೆ. ಯಾರು ಚಿಕ್ಕಪ್ಪ? ಯಾರು? ಗುಡ್ ಮಾರ್ನಿಂಗ್ ಆಂಟಿ. ಅಯ್ಯೋ ಚೆನ್ನಾಗಿರಪ್ಪ ಚೆನ್ನಾಗಿರಪ್ಪ. ನಾನ್ ಮನೋಜ್, ಪಕ್ಕದ ಮನೆಗೆ ಹೊಸ್ದಾಗ್ ಬಂದಿದೀವಿ. ಮನೇಲಿ ಮೋಟರ್ ಕೆಟ್ಟೋಗಿ, ಸ್ವಲ್ಪ ಕೂಡ ನೀರಿಲ್ಲ. ಒಂದ್ ಬಕೆಟ್ ನೀರ್ ಬೇಕಿತ್ತು. ಸ್ವಲ್ಪ ನೀರ್ ಇಟ್ಕೊಡಿ ಚಿಕ್ಕಪ್ಪ, ಕೊಡಿ. ಗಿಡಗಳನ್ನೆಲ್ಲ ತುಂಬಾ ಚೆನ್ನಾಗಿ ಬೆಳೆಸಿದ್ರ? ಹೌದು. ಆದ್ರೆ ನಿಮ್ ಚಿಕ್ಕಪ್ಪನ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಏನು? ಅವರು ಗಿಡಗಳಿಗೆ ನೀರ್ ಹಾಕೋ ಬದಲು ಸೂಸು ಮಾಡ್ತಾರೆ. ಅವ್ರೆ ಹೇಳಿದ್ದು. ನಾನು ಯಾವಾಗ ಹೇಳ್ದೆ? ಹೇಳಿಲ್ಲ. ಹಿಂಗಂದ್ರೆ ಏನು? ಹಂಗಂದ್ರೆ ಅದೇ ಅರ್ಥ, ಗಿಡಗಳೆಲ್ಲ ಸತ್ತೋಗ. ನಾವು ತುಳಸಿ ಪೂಜೆ ಎಲ್ಲ ಮಾಡ್ತಾ ಇದೀವಿ ಚಿಕ್ಕಪ್ಪ. ನೀರ್ ತುಂಬ ತಗೋತೀನಿ. ಚಿಕ್ಕಪ್ಪ ಬನ್ರಿ ಇಲ್ಲಿ. ಬಾಯ್ ಚಿಕ್ಕಪ್ಪ. ಏನ್ ನಾಟಕ ಆಡ್ತೀಯ? ನೀವ್ ನನ್ ಮೇಲ್ ಗೂಬೆ ಕೂರಿಸ್ತೀಯ? ಅವನಿಗೆ ನೀರ್ ಕೊಡ್ಬೇಡ ಅಂತ ಹೇಳಿದ್ದೆ. ಹೇಳ್ದೆ, ಆದ್ರೆ ನೀನು ಗಿಡಕ್ಕೆ ಸುಸ್ಸು ಮಾಡ್ತೀಯ ಅಂತ ಹೇಳಕ್ ಹೇಳ್ದ? ಅದು ಅಲ್ಲೆಲ್ಲ ಒದ್ದೆ ಆಗಿದ್ದ ನಾವ್ ನೋಡ್ದ, ಏನ್ ಹೇಳ್ಬೇಕು ಅಂತ ಗೊತ್ತಾಗಿಲ್ಲ, ಅದಕ್ಕೆ ಹಂಗೆ ಹೇಳ್ದೆ. ಆ ಸಮಯದಲ್ಲಿ ನೀನಿದ್ರು ಹಿಂಗೆ ಹೇಳ್ತಿದ್ದೆ ನಾನು. ಅಯ್ಯೋ ಚಿಕ್ಕಪ್ಪ, ಬಾಯ್ ಮುಚ್ಕೊಂಡು ಸುಮ್ನೆ ಇರಿ ನೀವು. ಅವನ ಕಾಲಕ್ ಬಿದ್ದು ನಮಸ್ಕಾರ ಆಂಟಿ ಅಂದ ತಕ್ಷಣ ನೀರ್ ಕೊಡು ಅಂದ್ಬಿಟ್ಟೆ. ಏನೋ ಸ್ವಲ್ಪ ಮರ್ಯಾದೆ ತೋರಿಸಿದನಲ್ಲ, ಸುತಿ ನಾವನ್ ನೋಡ್ಲೇ ಇಲ್ಲ. ಅದು ಅಲ್ದೆ ಒಂದ್ ಬಕೆಟ್ ನೀರ್ ಕೊಟ್ರೆ ಏನಾಗುತ್ತೆ ಚಿಕ್ಕಪ್ಪ? ಏನು ಆಗಲ್ಲ. ಈಗ ನೋಡ್ತಿರೋ ಅವನ್ ದಿನ ಆಗ್ಲೂ ಬರ್ತಾನೆ, ಸ್ತುತಿ ನೋಡ್ತಾನೆ, ಲವ್ ಅಲ್ಲಿ ಬೀಳ್ತಾನೆ, ಇವಳು ಲವ್ ಅಲ್ಲಿ ಬೀಳ್ತಾಳೆ. ಆವಾಗ ಏನ್ ಮಾಡ್ತೀಯ? ಬಾಡಿಗೆ ಮನೆ ಬಂದಿದ್ ಖುಷಿಗೆ ಲೆಟ್ಸ್ ಪಾರ್ಟಿ, ಕಮ್ ಆನ್. ಥ್ಯಾಂಕ್ ಯು ಮಂಜಮ್ಮ, ತಗೋ ನಿನಗೆ. ಚೇರ್ಸ್. ಪಾರ್ಟಿ ಆಯ್ತು, ಊಟ ಆಯ್ತು, ಸ್ವಲ್ಪ ಮ್ಯೂಸಿಕ್ ಇದ್ರೆ. ಹೇ ಮನು, ಒಂದ್ ಹಾಡು ಹೇಳು. ರೊಮ್ಯಾಂಟಿಕ್ ಸಾಂಗ್. ರೊಮ್ಯಾಂಟಿಕ್ ಸಾಂಗ್? ಓ ಸಾಹೇಬ್ರೆ, ರೊಮ್ಯಾಂಟಿಕ್ ಸಾಂಗ್ ಫಿಸಿಕ್ಸ್ ಬಗ್ಗೆ ಹಾಡಿದ್ರೆ ಚೆನ್ನಾಗಿರಲ್ಲ ನೋಡಿ, ಅದಕ್ಕೆ ಏ ಹಾಡು. ಓಕೆ. ಇವತ್ತು ಶನಿವಾರ, ಆ ಸೀರಿಯಲ್ ಬರಲ್ಲ, ಸೋಮವಾರದವರೆಗೂ ಕಾಯ್ಬೇಕು. ಹಾಗಾದ್ರೆ ಬಿಬಿಸಿ ಹಾಕಿ, ಇಂಗ್ಲಿಷ್ ನ್ಯೂಸ್ ನೋಡೋಣ. ಇಂಗ್ಲಿಷ್ ನ್ಯೂಸ್ ಅದನ್ನ ನೋಡೋಕ್ ಶುರು ಮಾಡ್ಬಿಟ್ಟಿದ್ಯಾ? ಶುರು ಮಾಡಬೇಕಾಗುತ್ತೆ.
ಸ್ವಲ್ಪ ಓವರ್ ಆಗಿ ಆಡ್ತಾ ಇದ್ದಾಳಲ್ಲ ಇವಳು. ಪ್ರತಿ ಸಲ ಪ್ರತಿ ಪರಿಗೂ ಮರುಶ್ರುತಿ ಕಾಣದ ಕೈ ಸೋಕದ ಮೌನದ ಮನದಾಡದ ಬರು ಮಾಯೇ ಈ ಶ್ರುತಿ ನೀರವತೆ ಆದವು ಕೂಡ ಮೇರು ಶ್ರುತಿ ಚಿಕ್ಕಪ್ಪ ಇದು ಸ್ವಲ್ಪ ಸೌಂಡ್ ಜಾಸ್ತಿ ಮಾಡಿ. ಪಕ್ಕದ ಮನೆ ವಿದ್ವಾಂಸ ಆಡ್ತಿದ್ದಾನಲ್ಲ ಏನು ಕೇಳಿಸ್ತಾ ಇಲ್ಲ. ಸರಿ ಸರಿ. The San Francisco Bay Area, which was a very... And so, when you're thinking then in terms of what your body felt like, what your gender... Tuti, tuti, sokalu, prati tuti gu samashruti Nalaya pisuadalu, pritiyai kaadalu, balu madhura ishruti ಗಾಯತ್ರಿ ಇದ್ಯಾಕೋ ಅಪಾಯದ ವಾಸನೆ ಬರ್ತಾ ಇದೆಯಲ್ಲ. ಇದಲ್ಲ ಆ ಪಕ್ಕದ ಮನೆ ಹುಡುಗ ಆಡ್ತಾ ಇರೋದನ್ನ ಕೇಳಿಸ್ಕೊಂಡ್ಯ? ನಮ್ ಹುಡುಗಿ ಬಗ್ಗೆನೆ ಆಡ್ತಾ ಇದ್ದಾನೆ. ಈ ಹಾಳು ಹೃದಯದ ಒಳಗೆ ಮಳೆ ಬಂತು ಸುಮ್ಮನೆ ಹಾಗೆ ಹೇಳಿದರು ಕೇಳದೇನೆ ತಾಗುಡಿಸಿ ಮೊರೆಯುತ್ತಿದೆ ಜಲಪಾತ ಧುಮುಕುವ ರೀತಿ ಎಂಥ ಶ್ರುತಿ ಈ ಹಾಳು ಹೃದಯದ ಒಳಗೆ ಮಳೆ ಬಂತು ಸುಮ್ಮನೆ ಶ್ರುತಿ ಅಂತಿದ್ದಾನೆ. ಹೌದು ಹೇಗೆ ನೋಡ್ಲಿಲ್ವಲ್ಲ? ಅದೆಂಗ ಹೇಳ್ತೀಯ ನೋಡಿರ್ಲೇಬೇಕು. ಅದಕ್ಕೆ ಅವಳ ಬಗ್ಗೆನೆ ಹಾಡ್ತಾ ಇದ್ದಾನೆ. ಅದು ಪ್ರೇಮ ಗೀತೆ. ನಿನ್ ಗಂಡ ನಿನ್ ಬಗ್ಗೆ ಹಾಡ್ತಾ ಇದ್ನಲ್ಲ ಆ ತರದ್ದು. ಮಂಜು ಎಲ್ಲಿಗೆ ಹೊರಟ್ರಿ? ಕಾಲೇಜಿಗೆ. ಇನ್ನೆಲ್ಲಿಗೆ? ಸಂಜೆ ಡಾಕ್ಟರ್ ಅಪಾಯಿಂಟ್ಮೆಂಟ್ಗೆ ಅಪ್ಪ ಇದೆ ತಾನೆ? 5 ಗಂಟೆಗಲ್ವಾ ನೆನ್ಪಿದೆ? 4 ಗಂಟೆಗೆ. ಓ 4 ಗಂಟೆಗೆ. 5 ಗಂಟೆಗೆ ಏನೋ ಇದೆಯಲ್ಲ. ಮನೆಗೆ ವಾಪಸ್ ಬರೋದು. ಇದೇ ಮನೆಗ? ಹೌದು ಇದೇ ಮನೆಗೆ. ಸರಿ 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 ಬರ್ಲಾ. ಇನ್ನೂ ಏನೋ ಮರ್ತಾಗೆ ಇದೆಯಲ್ಲ. ಕಾರು ಕಾರ್ ಇಲ್ಲೇ ಇದೆಯಲ್ಲ. ಮಂಜು ಮಂಜು ಅಲ್ಲೇ ಇದ್ದಾಳೆ. ಮತ್ತೆ ಏನೋ ಮರ್ತ. ಓ ಸರಿ ಸರಿ. ಗೊತ್ತಾಯ್ತು ಗೊತ್ತಾಯ್ತು. ಓಹೋ ಈಗೇನಾಯ್ತ್ರಿ? ಅಯ್ಯೋ ದರಿದ್ರೆ ಕಾರ್ ಚಾವಿ ಮಾಡ್ತಾ ಕಣೆ. ಶೂ ರಾಘವೇಂದ್ರ, ಈ ಮನುಷ್ಯನ ಕಟ್ಕೊಂಡು ನಾನು. ಮಂಜು, ಆ ಕಾರ್ ಚಾವಿ ಎಲ್ಲಾದ್ರೂ ನೋಡಿದೇನೆ. ಶಂಕರ, ಕಾರ್ ಹೇಗ್ ಸ್ಟಾರ್ಟ್ ಮಾಡಿದ್ರಿ? ನಾನೆಂತ ದಡ್ಡ. ಇತ್ತೀಚೆಗೆ ನನ್ಗೇನೋ ಆಗ್ತಾ ಇದೆ ಮಂಜು. ಇತ್ತೀಚೆಗೆಲ್ಲ ರೀ, ನನ್ನ ಮದ್ವೆ ದಿನದಿಂದ ನೀವು ಹೀಗೇನೆ. ಹೌದಾ? ನಮ್ ಫಸ್ಟ್ ನೈಟ್ ನೆನ್ಪಿದ್ಯಾ? ಫಸ್ಟ್ ನೈಟ್? ಕಾಲೇಜಿಗೆ ಹೋಗ್ಬೇಕಾದ್ರೆ ಅದನ್ನೆಲ್ಲ ಯಾಕೆ ನೆನಪಿಸ್ತೀನಿ? ಇದಕ್ಕೇನು ಕಡಿಮೆ ಇಲ್ಲ. ಅವತ್ತು ನೀವು ನನ್ ರೂಮ್ ಬರಬಹುದು, ನಮ್ಮ ಅಪ್ಪನ ರೂಮ್ ಹೋಗಿದ್ರಿ, ನೆನಪಿದ್ಯಾ? ಅಯ್ಯೋದಾ, ಈ ಮರೆಯಕ್ಕಾಗುತ್ತೆ. ಇಲ್ಲಾದ್ರೂ ನಿಮ್ಮ ಅಪ್ಪನ ಲುಕ್ ಇದೆಯಲ್ಲ, ಅದು ನೆನ್ಸ್ಕೊಂಡ್ರೆ ನನ್ ಬರ್ಲ. ಹೋಗಿ ಬರ್ತೀನಿ. ಎಲ್ಗೋದ್ರ ಅವರು? ಕಾಲೇಜ್ ಕಣೋ ಇಡಿಯ. ಏನು ಹಾಗೆ ನೋಡ್ತಿದ್ಯಾ? ಇಲ್ಲಿ ಇಡಿಯಟ್ ಯಾರು ಅಂತ? ಅವ್ರ ಜೊತೆ ಇದ್ದು ಇದ್ದು ನೀನು ಮರುಗುಳಿಯಕ್ ತಯಾರಾಗಿದ್ಯಾ?
ಏನು ಹೇಳ್ತಿದ್ಯಾ? ಅವ್ರು ಭಾನುವಾರ ಕಾಲೇಜ್ಗೆ ಯಾಕೆ ಹೋಗ್ತಾ ಇದ್ದಾರೆ ಅಂತ ಸ್ವಲ್ಪ ಹೇಳ್ತೀಯ ಈಡಿಯಟ್ ಅಮ್ಮ? ಅಯ್ಯೋ, ಅವನ್ ಹೇಳ್ದಾಗ ನಾನು ಇವ್ರ ಜೊತೆ ಇದ್ದಿದ್ದು ಇತ್ತೀಚೆಗೆ ನಂಗೆ ಏನೂ ಆಗ್ತಾ, ಅಯ್ಯಯ್ಯೋ ಅವ್ರ ತರನೇ ಯಾಕೆ ಹೋಗ್ತಾ ಇದ್ದೀನಿ. ಇವತ್ ಸಂಡೆ, ನಿನ್ನ ನೋಡೋಕ್ ನಿಮ್ಮಪ್ಪ ಬರ್ತಾರೆ. ನೆನ್ಬಿಟ್ಕೋ, ನಿಮ್ಮಪ್ಪ ಬರ್ತಿರೋದು ನಿನ್ನ ನೋಡೋಕ್ ಮಾತ್ರ ಅಲ್ಲ, ನನ್ನ ಹೊಟ್ಟೆ ಮುರ್ಸೋ ಕೂಡ. ಅವರ ಕೋರ್ಟಲ್ಲಿ ಪ್ರತಿ ತಿಂಗಳು ಎರಡನೇ ಭಾನುವಾರ ಮಾತ್ರ ನಿನ್ ಮಗಳನ್ನ ನೋಡ್ಬೇಕು ಅಂತ ಹೇಳಿದಾಗ ಏನು ತಕರಾರು ಇಲ್ದಿರ ಒಪ್ಕೊಂಡ? ಅಷ್ಟರಲ್ಲೇ ಗೊತ್ತಾಗುತ್ತ ಅವನ್ ಎಂತ ಅವನು ಅಂತ. ಆಗೇನಾದ್ರೂ ನಿನ್ ಮೇಲೆ ತುಂಬಾ ಪ್ರೀತಿ ಇದ್ದಿದ್ರೆ ಇನ್ನೂ ಜಾಸ್ತಿ ದಿವಸ ನೋಡೋಕ್ ಅವಕಾಶ ಮಾಡ್ಕೊಡಿ ಅಂತ ವಾದ ಮಂಡಿಸ್ತಾ ಇದ್ದ ಅಲ್ವಾ? ಈಗ ಅದೆಲ್ಲ ಮುಖ್ಯ, ಅದ ಇನ್ನೇನ್ ಬರ್ಬೋದು, ಒಂದೊಂದಾಗೆ ಕೇಳ್ಬೋದು. ಆ ಪ್ರಶ್ನೆಗಳಿಗೆ ನೀನು ನಾನ್ ಹೇಳಿದಾಗೆ ಉತ್ತರ ಕೊಡ್ಬೇಕು, ಅರ್ಥ ಆಯ್ತಾ? ಅವ್ರು ಕೇಳೋ ಮೊದಲನೇ ಪ್ರಶ್ನೆನೇ ನೀನ್ ಚೆನ್ನಾಗಿದೀಯಮ್ಮ ಅಂತ, ಅದಕ್ಕೆ ನೀನು ನಾನ್ ಚೆನ್ನಾಗಿಲ್ಲ ಅಂತ ಹೇಳ್ಬೇಕು. ಬಡಮ್ಮ, ನಾನ್ ಚೆನ್ನಾಗೇ ಇದ್ದೀನಲ್ಲ. ಇಲ್ಲ, ನೀನು ಚೆನ್ನಾಗಿಲ್ಲ. ನೀನ್ ಚೆನ್ನಾಗಿದ್ಯಾ ಅಂದ್ರೆ ಬಾತ್ಬಿಟ್ಟಿ ಶಾಪಿಂಗ್ ಹೋಗೋಣ ಅಂತ ಹೇಳ್ತಾರೆ. ನೀನ್ ಆ ಮನುಷ್ಯ ಜೊತೆ ಶಾಪಿಂಗ್ ಹೋಗೋದು ನನಗೊಂದು ಚೂರು ಇಷ್ಟಾನೇ ಇಲ್ಲ, ಅರ್ಥ ಆಯ್ತಾ? ಅದಾದ್ಮೇಲೆ ನಿನ್ ಎಕ್ಸಾಮ್ ಎಲ್ಲ ಯಾವಾಗ ಅಂತ ಕೇಳ್ತಾನೆ, ಅದಕ್ಕೆ ನೀನ್ ಉತ್ತರ ಮಾರ್ಚ್ 10. ಆದ್ರೆ ಡೇಟ್ ಏನು ಫಿಕ್ಸ್ ಆಗಿಲ್ವಲ್ಲ? ಫಿಕ್ಸ್ ಆಗಿದೆ. ಬಟ್ ನಾನ್ ಸುಳ್ಳು ಹೇಳ್ತಿದ್ದೆ ಅಂತ ಅವ್ರಿಗೆ ಗೊತ್ತಾಗುತ್ತಲ್ವಾ? ಗೊತ್ತಾಗ್ಲಿ, ಆಗ್ಲಾದ್ರೂ ಗೊತ್ತಾಗುತ್ತೆ ನಿನಗೆ ಅವ್ರನ್ನ ಮೀಟ್ ಮಾಡೋಕ್ ಇಷ್ಟ ಇಲ್ಲ ಅಂತ. ಅಮ್ಮ, ಆದ್ರೆ ನನಗ ಅವ್ರನ್ನ ಮೀಟ್ ಮಾಡಕ್ ಇಷ್ಟ ಅಲ್ವಾ? ಅವ್ರ ನನ್ ತಂದೆ. ನೋಡಿ, ನೀವ್ ಅವ್ರನ್ನ ದ್ವೇಷಿಸ್ತೀರ ಅಂತ ನಾನ್ ಅವ್ರನ್ನ ದ್ವೇಷಿಸ್ಬೇಕಾ? ಒಂದಲ್ಲ ಒಂದಿನ ನೀನು ಹೀಗಂತ ನನಗೆ ಗೊತ್ತು ಕಡೆ. ಇಷ್ಟು ವರ್ಷ ನಿನ್ನ ಇಷ್ಟು ಚೆನ್ನಾಗಿ ಸಾಕಿ ಸಲಹಿ ಬಳಸಿದ್ರಲ್ಲ, ಅದಕ್ಕೆ ಬದಲಾಗಬೇಕು ಕಡೆ. ಡೈವರ್ಸ್ ಆದ್ಮೇಲೆ ನಾನ್ ಬೇರೆ ಮದುವೆ ಆಗಬಹುದಿತ್ತು, ಎಷ್ಟೋ ಜನ ರೆಡಿ ಆಗಿದ್ರು, ಆದ್ರೆ ನಾನೇ ಬೇಡ ಅಂದೆ. ಯಾಕಂದ್ರೆ ನಾನ್ ನಿಮ್ ಬಗ್ಗೆ ಮಾತ್ರ ಕಾಳಜಿ ಮಾಡ್ತಿದ್ದೆ, ನಿಮ್ಮಪ್ಪ ಬಗ್ಗೆ ಕಾಳಜಿ ಮಾಡೋಕ್ ಯಾರ್ಯಾರೋ ಇದ್ರು, ಅವ್ರು ನಿನ್ನ ಪೂರ್ತಿಯಾಗಿ ಅಸಡ್ಡೆ ಮಾಡಿದ್ರು. ಮತ್ತೆ ಈಗ ನೀನು ಅವ್ರನ್ನ ಮೀಟ್ ಮಾಡೋಕೆ ಇಷ್ಟ ಅಂತ ಹೇಳ್ತೀಯ? ಸಾರಿ ಮಾ, ಅಳ್ಬೇಡಮ್ಮ, ನೀನ್ ಹೇಳ್ದಾಗೆ ಕೇಳ್ತೀನಿ, ಓಕೆನಾ? ನನ್ ಬಂಗಾರಿ, ನಾನೇನೇ ಮಾಡಿದ್ರು ಅದು ನಿನ್ ಒಳ್ಳೇದಕ್ಕೋಸ್ಕರನೇ ಕಣಮ್ಮ. ನೀನು ಚೆನ್ನಾಗಿರ್ಬೇಕು ಅಂದಷ್ಟೇ ನನ್ ಕಾಳಜಿ. ಈಗ ಸ್ನಾನ ಮಾಡ್ಕೊಂಡು ರೆಡಿ ಆಗು, ಹೋಗಮ್ಮ ಹೋಗು. ನೀನ್ ಯಾಕೆ ಹಾಕ್ ನೋಡ್ತೀರಾ ಗಾಯತ್ರಿ? ನೀನ್ ಅವಾಗಿಂದ ಆಡ್ತಾ ಇದೀಯ ಅಲ್ವಾ? ಮತ್ತೆ ಒಂದ್ ತೊಟ್ಟು ಕಣ್ಣಲ್ಲಿ ನೀರೇ ಬರ್ಲಿಲ್ವಲ್ಲ? ಬರ್ಲಿಲ್ಲಮ್ಮ. ಬರುತ್ತೆ, ನನ್ ಗಂಡನ್ ಜೊತೆ ಇದ್ದಾಗ್ಲೆ ಹತ್ತು ಹತ್ತು ಕಣ್ಣೀರೆಲ್ಲ ಹೆಂಗೋಯ್ತು ಚಿಕ್ಕಪ್ಪ. ಅಂದಳಮ್ಮ, ಬಂದೆ ಬಂದೆ. ಹಲೋ ಶ್ರುತಿ, ನಿನ್ನ ನೋಡಕ್ ಯಾರೋ ಬಂದಿದ್ದಾರೆ, ಬಾ ಬಂದೆ ಬಾ. ಅಪ್ಪ ಶ್ರುತಿ, ಹೇಗಿದ್ದೀರಾ ಅಪ್ಪ? ಇದೆಲ್ಲ ಕೇಳೋಕ್ ಹೇಳಿದ್ರ ನಾನು ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಮ್ಮ? ಚೆನ್ನಾಗಿಲ್ಲ, ಇವತ್ತು ಡಾಕ್ಟರ್ ಕರ್ಕೊಂಡು ಹೋಗ್ತಾ ಇದೀವಿ. ಏನಾಗಿದೆ ನಿಂಗೆ? ಹಾರ್ಟ್ ಪ್ರಾಬ್ಲಮ್. ಏನು ಹಾರ್ಟ್ ಪ್ರಾಬ್ಲಮ್ ಇಟ್ಕೊಂಡು ನೀವೆಲ್ಲ ಇಷ್ಟು ಆರಾಮಾಗಿದ್ದೀರಾ? ಹಾರ್ಟ್ ಅಂದ್ರೆ ಹಾರ್ಟ್ ಅಲ್ಲ, ಸುತ್ತಮುತ್ತ. ಚಿಕ್ಕಪ್ಪ ಸುಮ್ನೆ ಇರ್ರಿ, ಸುತ್ತಮುತ್ತ ಅದು ಹೆಂಗಸರ ಸಮಸ್ಯೆ, ಸೀರಿಯಸ್ ಏನು ಇಲ್ಲ. ಸದ್ಯ ಒಂದ್ ಕ್ಷಣ ನಾನೆಲ್ಲೋ. ಅಪ್ಪ ಯೋಚನೆ ಮಾಡುವಂತದ್ದು ಏನಿಲ್ಲ, ಯಾವುದಕ್ಕೂ ನಿನ್ನ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಮ್ಮ. ಸರಿಪ್ಪ. ಅಂದ ಹಾಗೆ ನಿನ್ನ ಎಕ್ಸಾಮ್ ಡೇಟ್ಸ್? ಮಾರ್ಚ್ 10. ತಗೋಮ್ಮ. ಏನದು? ಸೆಲ್ ಫೋನ್. ನೀನು ಸೆಲ್ ಫೋನ್ ಬೇಕು ಅಂತ ಏನಂತಿದ್ದ? ಅಯ್ಯೋ ಸೆಲ್ ಫೋನ್ ಇಟ್ಕೊಳ್ಳೋದು ತಪ್ಪೇನಿದೆ? ಈಗ ಎಲ್ಲರೂ ಉಪಯೋಗಿಸ್ತಾರೆ, ಈಗ ಅದು ಅದೊಂದು ಅವಶ್ಯಕತೆ. ನನ್ ಮಗಳಿಗೆ ಅಲ್ಲ, ಅದು ಅವಳಿಗೆ ಓದಿನ ಕಡೆ ಇರೋ ಗಮನನ ಹಾಳು ಮಾಡುತ್ತೆ. ಹೌದೌದು, ಅದು ಅಲ್ಲದೆ ಸಿಕ್ ಸಿಕ್ ಬೇವರ್ಸಿಗಳೆಲ್ಲ ಫೋನ್ ಮಾಡ್ತಿರ್ತಾರೆ. ಕೊಡು ಅವ್ರಿಗೆ, ವಾಪಸ್ ಕೊಡು. ಶ್ರುತಿ ಹೊರಗಡೆ ಹೋಗೋಣ, ನಿನಗೆ ಅಂತ ಏನಾದ್ರು ಶಾಪಿಂಗ್ ಮಾಡೋಣ.
ಅದೇನ್ ಬೇಡ, ಈಗ ಟೈಮ್ ಇಲ್ಲ, ಡಾಕ್ಟರ್ ತ ಹೋಗ್ಬೇಕು. ಅದು ಅಲ್ಲದೆ ಅವಳಿಗೆ ಏನೇನ್ ಬೇಕೋ ಎಲ್ಲ ನಾನೇ ಕೊಡ್ತಿದ್ದೀನಿ. ಅಲ್ಲ, ನಾನು ಏನ್ ಮುಟ್ಟಾಳ ಅಂತೀನಿ, ಭಾನುವಾರ ಅನ್ನೋದು ಮರ್ತು ಕಾಲೇಜ್ಗೆ ಹೋಗ್ಬಿಟ್ಟಿದೀನಲ್ಲ, ಇದ್ದೀನಿ, ನನ್ಗೆ ಏನ್ ಆಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲಪ್ಪ. ಅದಿರ್ಲಿ, ನೀವೆಲ್ಲ ರೆಡಿ ಆಗ್ಬಿಟ್ರಪ್ಪ, ಬೇಗನೆ ಡಾಕ್ಟರ್ ಹತ್ರ ಅದು ಹೋಗಿ ಬಂದ್ಬಿಡೋಣ. ನಾನು ಅವ್ರಿಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಮುಂಚೆನೆ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ. ಬೇಗ ಮುಗಿದ್ರೆ ಒಂದ್ ಒಳ್ಳೆ ಸಿನಿಮಾ ನೋಡ್ಕೊಂಡ್ ಬಂದ್ಬಿಡೋಣ. ಒಂದ್ ಸಿನಿಮಾ ಇದೆ, ಆದ್ರೆ ಏನ್ ಸರ್ಟಿಫಿಕೇಟ್, ನೀನೇನ್ ಬರೋದು ಬೇಡ ಮನೋಜ. ಹುಡುಗಿ, ಸರಿ ಮಗಳೇ, ನಾನು ಮುಂದಿನ ತಿಂಗಳು ಬರ್ತೀನಿ. ಡಾಕ್ಟರ್ ಅಪಾಯಿಂಟ್ಮೆಂಟ್ ಮಿಸ್ ಆದ್ರೆ ಪರವಾಗಿಲ್ಲ, ಆದ್ರೆ ಆ ಏರ್ ಸಿನಿಮಾನ ಮಿಸ್ ಮಾಡ್ಕೋ. ಅಯ್ಯೋ, ನೀನ್ ಅನ್ಕೊಂಡಂಗಲ್ಲ, ಅವನು ಎಲ್ಲ ಅರ್ಥ ಆಗತ್ತೆ. ಒಳ್ಳೆ ಕಥೆ ಆಯ್ತಲ್ಲ, ಏನ್ ಅರ್ಥ ಆಯ್ತಂದೆ ಆ ಮನುಷ್ಯನಿಗೆ? ನಿಮ್ಮಿಬ್ಬರ ಮಧ್ಯೆ ಏನೋ ಇದೆ ಅನ್ಕೊಂಡಿರ್ತಾನೆ ಅಷ್ಟೇ. ನಾನು ಅವನ ಜಾಗದಲ್ಲಿ ಇದ್ದಿದ್ರು ಹಂಗೆ ಅನ್ಕೊಂತ ಇದ್ದೆ. ಸುಮ್ನೆ ಚಿಕ್ಕಪ್ಪ, ತನ್ನ ತಪ್ಪಾಗಿ ಬಾರಿಸ್ಬೇಕಾಗಿತ್ತು, ಮೆಂಟಲ್ ಕೇಸ್ ಅದು. ಬಾರಿಸ್ಬೇಕಾಗಿತ್ತು ಯಾರಿಗೆ? ಮೊದಲ ಪಕ್ಕದ ಮನೆ ಮೆಂಟಲ್ಗ ಅಥವಾ ನಿನ್ ಗಂಡನ್ಗ? ಇಬ್ಬರು ಬಾರಿಸಿದ್ರು ತಪ್ಪೇನಿಲ್ಲ ಬಿಡು. ಇಲ್ಲೇನ್ ಕೆಲಸ ನಿಮ್ಗೆ? ಹೋಗೆ. ಏನಮ್ಮ ಹೋಗಂದ್ರೆ ನನ್ನ ತಾಯಿ ಒಕ್ಕಲ್ಲ ಬೇಡ. ಚೀಚಿ ಚೀಚಿ ಚೀ, ನಾಚಿ ಆಗ್ಬೇಕು ನಿಮ್ಗೆ. ಇನ್ನೂ ಅಯ್ಯಮ್ಮನ ಮೀಟೆ ಮಾಡಿಲ್ಲ, ಆಗ್ಲೇ ಹೋಗಿ ಏನ್ ಸರ್ಟಿಫಿಕೇಟ್ ಸಿನಿಮಾ ಬನ್ನಿ ಅಂತ ಕರೆದ್ರ? ಅಯ್ಯೋ ದೇವ್ರೇ, ನೀನ್ ಹೇಳ್ತಾರ ನೋಡಿದ್ರೆ, ನಾನ್ ಬೇಕು ಅಂತ ನಾನು ಅಲ್ಲಿ ಹೋಗಿ ಮಾಡ್ದಾಗಿದೆಯಲ್ಲೇ. ಅಲ್ಲ, ಈ ನಡುವೆ ಯಾಕೋ ನನ್ನ ಗೊತ್ತಾಗತ್ತೆ ಡ್ಯಾಡ್, ಈ ನಡುವೆ ನಿಮ್ಗೆ ಏನೋ ಆಗಿದೆ. ಕರೆಕ್ಟ್ ಕರೆಕ್ಟ್, ನೀನ್ ಒಬ್ಬರೇ ಬಲ್ಲ, ನಾನು ಕರೆಕ್ಟ್ ಅಂತ ಮಾಡ್ಕೊಂಡಿರೋದು. ಹೌದೌದು, ನಾನೇನ್ ಅರ್ಥನೆ ಮಾಡ್ಕೊಂಡಿಲ್ಲ ನೋಡಿ. ಬನ್ನಿ, ಅವ್ರಿಗೆ ಹೋಗಿ ಸಾರಿ ಕೇಳೋಣ. ಅಯ್ಯೋ ಒಂಥರ ಆಗುತ್ತೆ ಮನು, ನೀನು ಬಾರೋ. ನಾನ್ ಯಾಕೆ ಬರ್ಬೇಕು? ಆಂಟಿನ್ ಸಿನಿಮಾಗ್ ನಾನ ಕರೆದೆ. ಕರೆಕ್ಟ್, ನೀನ್ ತಾನೇ ಕರೆದಿದ್ದು. ಹಿಂಗೆ ಬೇರೆ ನಡೀರಿ, ಬನ್ನಿ. ಎಕ್ಸ್ಕ್ಯೂಸ್ ಮೀ. ಓ, ಹಲೋ ಆಂಟಿ, ಹಲೋ ಅಂಕಲ್, ಪ್ಲೀಸ್ ಕೂತ್ಕೊಳ್ಳಿ. ಅಮ್ಮ, ಅಮ್ಮ, ಆಂಟಿ ಅಂಕಲ್ ಬಂದಿದ್ದಾರೆ. ಏನು? ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ನಾವು ನಮ್ಮನ್ನ ಪರಿಚಯ ಮಾಡ್ಕೊಳಕ್ ಮುಂಚೆ ಮನುಷ್ಯ, ಛೀ, ಬನ್ರಿ. ಈ ಮನುಷ್ಯ ಮಾಡಿದ ಸರ್ಕಸ್ಗೆ ಸಾರಿ ಕೇಳಕ್ ಬಂದಿದೀವಿ, ದಯವಿಟ್ಟು ನಮ್ ಕ್ಷಮಿಸ್ಬಿಡಿ. ಅಯ್ಯೋ ಪರವಾಗಿಲ್ಲ ಬಿಡಿ, ಕೂತ್ಕೊಳ್ಳಿ, ಮೊದಲು ಕೂತ್ಕೊಳ್ಳಿ. ನಾವೆಲ್ಲ ಮುಟ್ಟಾಳ್ತನ ಮಾಡ್ತೀವಿ, ಅದ್ರಲ್ಲಿ ಏನಿದೆ? ಹೌದೌದು, ನಾವೆಲ್ಲ ಮುಟ್ಟಾಳ್ತನ ಮಾಡಿದ್ದೀವಿ, ಇವಳು ಸಾಕಷ್ಟು ಮಾಡಿದ್ದಾಳೆ. ಅದ್ರಲ್ಲೊಂದು ಮುಟ್ಟಾಳ್ತನ ಈಗ ತಾನೇ ಮನೆಗೆ ಬಂದೋಯ್ತು, ಇವಳು ಗಂಡ. ನಾನು ಮಂಜುಳ, ಇವನ ಯಜಮಾನರು ಶಂಕರ್. ಮಹಾರಾಣಿಸ್ ಕಾಲೇಜಲ್ಲಿ ಫಿಸಿಕ್ಸ್ ಪ್ರೊಫೆಸರ್ ಆಗಿದ್ದಾರೆ. ಓಹೋ, ತಲೆ ತುಂಬಾ ಫಿಸಿಕ್ಸ್ ನೇ ಇಟ್ಕೊಂಡು ಹೀಗೆ ಮರಗುಡಿ ಆಗ್ಬಿಟ್ಟಿದ್ದಾರೆ. ಅದೇ ಅದೇ, ಮನೆ ವಸ್ತು ಇರ್ಲಿ, ಆಗಾಗ ಮನುಷ್ಯನ ಮರೆತು ಹೋಗ್ತಾರೆ. ನಿಜ ನಿಜ, ಸ್ವಲ್ಪ ಹೊತ್ತಿಗೆ ಮುಂಚೆ ಅವ್ರು ತಮ್ಮ ಹೆಂಡತಿನೇ ಮರೆತು ಹೋಗಿದ್ ನೋಡಿದೀವಿ. ಅದನ್ ಬಿಟ್ರೆ ಇವ್ರು ತುಂಬಾ ಒಳ್ಳೆ ಮನುಷ್ಯ. ನನಗೊಬ್ಬ ಮಗ ಇದ್ದಾನೆ ಮನೋಜ್ ಅಂತ, ನೀವು ಅವನ್ನ ನೋಡಿರ್ಬೇಕಲ್ಲ? ನೋಡಿದೀವಿ ನೋಡಿದೀವಿ, ಚೆನ್ನಾಗಿ ಮಾತಾಡ್ತಾನೆ. ಅವನು ತುಂಬಾ ಒಳ್ಳೆ ಹುಡುಗ, ಯಾವಾಗ್ಲೂ ಆಕ್ಟಿವ್ ಆಗಿರ್ತಾನೆ. ಯೆಸ್ ಯೆಸ್. ವಾಟ್ಸ್ ಯುವರ್ ನೇಮ್? ಗಾಯತ್ರಿ. ಮಗಳು? ಮಗಳ ಹೇಳೋ. ಶ್ರುತಿ. ಗಾಯತ್ರಿ ಇಸ್ ಅ ಗುಡ್ ನೇಮ್. ಶ್ರುತಿ. ಶ್ರುತಿ, ಶ್ರುತಿ. ಇವ್ರ ನಮ್ಮಮ್ಮ, ಇವ್ರ ನಮ್ಮಮ್ಮನ ಚಿಕ್ಕಪ್ಪ ಗೋಪಿಕೃಷ್ಣ. ಕಾಫಿ ಅಲ್ಲ? ಅಯ್ಯೋ ಈಗ ಯಾಕೆ ಬಿಡ, ಊಟದ ಹೊತ್ತಾಯ್ತು. ಹಾಗಿದ್ರೆ ಊಟನೇ ಮಾಡ್ಬೋದಲ್ಲ ಆಂಟಿ. ಅಯ್ಯೋ ಅದೆಲ್ಲ ಬೇಡಮ್ಮ, ಇನ್ನೊಂದ್ಸರಿ ಬರ್ತೀನಿ. ನೀನೇನು ಈಸಿ ಊಟಕ್ಕೆ ಬಂದು ಕರೆದ್ಬಿಡ್ತೀಯಾ? ತೊಂದ್ರೆ ಆಗೋದು ನಿಮ್ ತಾಯಿ ತಾನೆ, ಅವ್ರ ತಾನೇ ಅಡಿಗೆ ಮಾಡ್ಬೇಕು. ಏನು ತೊಂದ್ರೆ ಇಲ್ಲ, ಅಡಿಗೆ ಮಾಡೋದು ಅಂದ್ರೆ ಅವಳು ತುಂಬಾ ಇಷ್ಟ. ದಯವಿಟ್ಟು ಇವತ್ತ ತೊಂದ್ರೆ ತಗೋಬೇಡಿ, ನಾವು ಕಮ್ಮಿ ಕಮ್ಮಿ ಅಂದ್ರೂ 3 ವರ್ಷ ಪಕ್ಕದ ಮನೇಲೇ ಇರ್ತೀವಿ, ಯಾವತ್ ಬೇಕಾದ್ರೂ ಊಟ ತಿಂಡಿಗೆ ಬರ್ಬೋದಲ್ಲ. ನಿಮ್ದು ಯಾವ ಕಾಲೇಜ್ ಅಮ್ಮ? ಯುವರಾಣಿ ಕಾಲೇಜ್, ಲಿಟ್ರೇಚರ್. ಓ ವೆರಿ ಗುಡ್, ವೆರಿ ಗುಡ್. ಲಿಟ್ರೇಚರ್ ಫಿಸಿಕ್ಸ್ಗಿಂತ ಜಾಸ್ತಿ ನೀನು ಓದ್ಬೇಕಮ್ಮ, ಇಲ್ಲಾಂದ್ರೆ ಇವ್ರ ತರ ಆಗೋಗ್ತೀನಿ. ಶೇಕ್ಸ್ಪಿಯರ್ ಯಾವಾಗ್ಲೂ ಏನಂತ ಬಟ್ಟೆ ಇದೆ ಎಲ್ಲ ಮಳೆ ಬರೋ ಹಾಗಿದ್ಯಾ? ನಾನ್ ಕೂಡ ಟೆರೇಸ್ ಅಲ್ಲಿ ಬಟ್ಟೆ ಹಾಕ್ಬಿಟ್ಟಿದೀನಿ, ಹಾಕಾದ್ರೆ ಬೇಗ ಹೋಗಿ ತೆಗೆದ್ಬಿಡಿ. ಮನೋಜ್ ಬಟ್ಟೆ ಹಾಕಿದ್ರೆ ಹೋಗ್ಬಿಡಿ.
ತಗೊಂಡ್ಬಿಡು. ಯಾಕಮ್ಮ ಇನ್ನ ಒಣಗಿರಲ್ಲ, ಮಳೆ ಬರಾಗಿದೆ ಕಣ, ತಂದ್ಬಿಡು. ಸರಿ ಸರಿ ತರ್ತೀನಿ. ಮನೋಜಿಗೆ ಹೋಗ್ತಾನೆ, ಸುತ್ತಿನ ಅಲ್ಲೇ ಇದ್ದಾಳೆ, ಇಬ್ರು ಮೀಟ್ ಮಾಡ್ತಾರೆ, ಅಲ್ಲೇನ್ ಬೇಕಾದ್ರೂ ಆಗ್ಬೋದು. ಜಾಸ್ತಿ ಚಿಕ್ಕಪ್ಪ, ನೀವು ಹೋಗಿ ಸಹಾಯ ಮಾಡಿ ಸ್ವಲ್ಪ. ಹೋಗಿ ಇಲ್ಲಿ ನೋಡಿ, ನೀವ್ ನೋಡಕ್ಕೆ ಹೇಗ್ ನಮ್ ಸೋದ್ರ ಮಾವನ್ ತರನೇ ಇದ್ದೀರಾ. ಅವರು ಹುಬ್ಳಿಲಿದ್ದಾರೆ, ಅವರು ನಿಮ್ ಹಾಗೆ ಯಂಗ್ ಹ್ಯಾಂಡ್ಸಮ್ ಆಗಿದ್ದಾರೆ. ಅಯ್ಯೋ, ನೀವು 4 ವರ್ಷದ ಹಿಂದೆ ನೋಡ್ಬೇಕಾಗಿತ್ತು. ನನ್ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು, ಸರ್ ನೀವ್ ಎಷ್ಟು ಯಂಗ್ ಇದ್ದೀರಿ ಅಂದ್ರೆ ಅಂತ. ಇಷ್ಟೇ ಇದ್ರು, ತೊಟ್ಟಲ್ ಮಲಗ್ಸಿ ಬುಡ್ಡಲ್ಲಿ ಹಾಲು ಕುಡಿತಾ ಇದ್ವಿ. ಹಾಯ್, ನಾನ್ ಮನೋಜ್. ಗೊತ್ತು, ನಿಮ್ಮಮ್ಮ ಹೇಳಿದ್ರು. ಆದ್ರೆ ನಿಮ್ ತಾಯಿ ನಿಮ್ ಹೆಸರು ಹೇಳಿಲ್ವಲ್ಲ. ನಿನ್ನೆ ರಾತ್ರಿ ನೀವ್ ಹಾಡ್ತಿದ್ರಲ್ಲ, ಆ ಹಾಡಲ್ಲೇ ನನ್ನ ಹೆಸರಿದೆ. ಹೌದಾ, ಯಾವ್ದ ಪದ? ಶ್ರುತಿ ತಕ್ನಾರ್ ಹೆಸರು, ಹೆಸರು ತಕ್ನಾಗೆ ಶ್ರುತಿ ಹಾಡ್ತೀರಾ? ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ. ಅದು ನಡೀತೇನೆ, ಮಂಜುಳಾಗ್ ಸೇರ್ಬೇಕು. ಮಂಜುಳಾ? ಹಾ, ನಮ್ ತಾಯಿ, ಅವರೇ ನನ್ ಸಂಗೀತ ಹೇಳ್ಕೊಟ್ಟಿದ್ದು. ಓ ಸರಿ, ನಾ ಇಲ್ಲಿಂದ ಹೊರಡ್ತೀನಿ, ಇಲ್ಲಾಂದ್ರೆ ನಮ್ಮಮ್ಮ ಇಲ್ಲಿಗೆ ಹುಡ್ಕೊಂಡ್ ಬಂದ್ಬಿಡ್ತಾರೆ. ಯಾಕೆ ಬಿದೋಗ್ತೀಯ ಅಂತ ಭಯನ? ಹೌದು, ಅವ್ರಿಗೆ ನಾನೆಲ್ಲಿ ನಿನ್ ಪ್ರೀತಿ ಬಿದೋಗ್ತೀನೋ ಅಂತ ಭಯ. ಯಾವಾಗಾದ್ರೂ ನಮ್ಮ ಮನೆ ಬನ್ನಿ. ಓ ಸರಿ ಸರಿ. ಖಂಡಿತ, ಅವಳು ಬರ್ಲಿಲ್ಲ ಅಂದ್ರೆ ನಾನ್ ಬರ್ತೀನಿ. ನಿಮ್ ಮಾತ್ ಸ್ವಲ್ಪ ಹೋಗ್ತಾ ಇದೆ. ನನ್ ಗಂಡನ ಬಗ್ಗೆ ಅವ್ರ ಹತ್ರ ಯಾಕೆ ಹೇಳ್ಬೇಕು? ಅಂತದ್ ಹೇಳ್ ಬರ್ದಂತದೇನಿದೆ? ನಿನ್ ಗಂಡನ್ ನೀನೇನ್ ಕೊಲೆ ಮಾಡಿಲ್ಲ, ಡೈವೋರ್ಸ್ ಮಾಡಿ. ಬಾಯ್ ಮುಚ್ಕೊಳ್ಳಿ. ಅಯ್ಯೋ ಶ್ರುತಿ, ಏನ್ ಮಾಡ್ತಿದ್ಯಾ ಅಲ್ಲಿ? ಅಯ್ಯೋ ಹಾಳಾವ್ದವನು ಇವೆಂದ್ರೆ ಹೋಗ್ತಾನೆ. ಶ್ರುತಿ, ಇಷ್ಟೊತ್ತಾದ ಏನೇ ಮಾಡ್ತಿದ್ಯಾ ಅಲ್ಲಿ? ನಾನ್ ಬರ್ಲ. ಆಂಟಿ, ಏನು? ಅವಳು ಇನ್ನೂ ಬಟ್ಟೆ ತೆಗಿತಾ ಇದ್ದಾಳೆ. ತುಂಬಾ ಇದೆಯಲ್ಲ, ಸ್ವಲ್ಪನೇ ಇದ್ದಿದ್ದು. ಓಹೋ ಆಂಟಿ, ನಿಮ್ ಮಗಳು ತುಂಬಾ ಸುಂದರವಾಗಿದ್ದಾಳೆ, ವೆರಿ ಬ್ಯೂಟಿಫುಲ್. ಅವಳು ನೀವು ಇಟ್ಟರೋ ಹೆಸರು ಅಷ್ಟೇ ಸುಂದರವಾಗಿದೆ. ಮ್ಯೂಸಿಕಲ್ ನೇಮ್ ಬರ್ತೀನಿ. ಅಯ್ಯೋ ಅಂದಾಳಮ್ಮ, ಅಂದಾಳಮ್ಮ, ಅವ್ ನನ್ ಮಗಳು ನೋಡ್ಬಿಟ್ಟ, ಅದು ಅಲ್ಲದೆ ಹೆಸರು ಬೇರೆ ತಿಳ್ಕೊಂಡ್ಬಿಟ್ಟ. ಬೀದಲ್ಲ, ಅವನು ಕೇಳಿದ ತಕ್ಷಣ ನಿನ್ನ ಹೆಸರು ಹೇಳಬೇಕಿತ್ತ? ಅಯ್ಯೋ ಅಮ್ಮ ಪ್ಲೀಸ್, ಅವ್ರು ನಮ್ ಪಕ್ಕದ ಮನೆಯವರು, ನನ್ ಹೆಸರು ಹೇಳದೆ ಅಷ್ಟೇ. ಅವ್ರನ್ನ ನಮ್ ಶತ್ರುಗಳ ತರ ನಡ್ಸ್ಕೊಳಕಾಗತ್ತಾ? ಶಾಬಾಷ್ ಗಾಯತ್ರಿ, ನಿನ್ ಮಗಳು ಮಾತ್ ಕಲ್ತ್ ಬಿಟ್ಲು. ಪ್ರಶ್ನೆಗೆ ಪ್ರಶ್ನೆನೇ ಉತ್ತರ. ಅವನ ಜೊತೆ ನೀನ್ ಇನ್ನೇನ್ ಮಾತಾಡ್ದೆ? ಇನ್ ಏನಿಲ್ಲ, ಅಲ್ಲಿಂದ ಓಡೋದೆ. ಯಾಕೆ ಓಡೋದೆ? ನಡ್ಕೊಂಡ್ ಬರ್ಬೋದಾಗಿತ್ತಲ್ಲ. ಅಯ್ಯೋ ಚಿಕ್ಕಪ್ಪ, ಈಗ ಅದ ಮುಖ್ಯ? ಅದು ತುಂಬಾ ಮುಖ್ಯ ಗಾಯತ್ರಿ. ಪ್ರೇಮದ ಮೊದಲನೇ ಸಂಕೇತಾನೇ ಓಡೋದು. ಎಲ್ಲಾ ಪ್ರೇಮಿಗಳು ಜೀವನದಲ್ಲಿ ಎರಡು ಸರಿ ಓಡ್ತಾರೆ. ಪ್ರೀತಿಯಲ್ಲಿ ಬೀಳೋವಾಗ ಬುದ್ಧಿ ಬಿಟ್ಟು ಓಡ್ತಾರೆ, ಪ್ರೀತಿಯಲ್ಲಿ ಬಿದ್ದ ಮೇಲೆ ಮನೆ ಬಿಟ್ಟು ಓಡ್ತಾರೆ. ಅದೇ ತಾನೇ ನೀನ್ ಮಾಡಿದ್ದು. ಹೌದು, ಆಗ ಓಡೋಗಿದ್ದಕ್ಕೆ ಈಗ ನಾನು ಒದ್ದಾಡ್ತಾ ಇರೋದು. ನನ್ ಮಾತನ್ ಕಿವಿದಾಗ ಸರಿಯಾಗಿ ಕೇಳಿಸ್ಕೋ. ಪ್ರೀತಿಲಿ ಬೀಳೋದಲ್ಲ ದೂರದ ಮಾತು, ಇನ್ ಮುಂದೆ ಅವನ ನೋಡಿ ಹಲ್ಕರಿಯೋದು ಮಾತಾಡೋದು ಏನು ಇರೋಲ್ಲ. ಗೊತ್ತಾಯ್ತಾ? ಅವನೇ ಮಾತಾಡ್ಸಿದ್ರೆ ನಾನೇನ್ ಮಾಡ್ಬೇಕು? ಬಂತು ನನ್ನ ಹತ್ರ ಮಾತಾಡಕ್ ಹೇಳು. ಅವನ್ ಬಂದ್ ಇವಳಿಗೆ ಐ ಲವ್ ಯು ಅಂತ ಹೇಳಿದ್ರೆ ಅದನ್ನ ನೀನ್ ನನ್ಗೆ ಹೇಳ್ಬೇಡ, ನಮ್ಮ ಅಮ್ಮನಿಗೆ ಬಂದ್ ಹೇಳು ಅಂತ ಹೇಳಕ್ಕಾಗತ್ತ? ಚಿಕ್ಕಪ್ಪ, ನೀನು ಅವನ್ ಬಗ್ಗೆ ಯಾವ ಯೋಚನೆ ಮಾಡೋದು ನನ್ಗೆ ಬೇಕಾಗಿಲ್ಲ, ಅವನ್ ನಿನ್ಗೆ ಸೆಟ್ ಆಗಲ್ಲ. ಅಮ್ಮ, ಅವನ್ ಬರೀ ನನ್ ಹೆಸರು ಕೇಳ್ದ ಅಷ್ಟೇ, ಅವನ್ ಬಗ್ಗೆ ನಾನ್ ಬೇರೆ ಏನಾದ್ರೂ ಯೋಚನೆ ಮಾಡ್ತೀನಿ ಅಂತ ನೀನ್ ಯಾಕೆ ಅನ್ಕೊಂತ್ಯಾ? ಅವನ್ ಬಗ್ಗೆ ನಂಗೇನು ಗೊತ್ತೇ ಇಲ್ಲ. ಆದ್ರೆ ನನ್ ಗೊತ್ತು. ಚಿಕ್ಕಪ್ಪ, ಅವ್ ನನ್ ಹತ್ರ ಏನದ ಗೊತ್ತಾ? ನನ್ ಮಗಳು ತುಂಬಾ ಸುಂದರವಾಗಿದ್ದಾಳಂತೆ, ನನ್ ಅವಳಿಗೆ ತಕ್ಕ ಹೆಸರಿಟ್ಟಿದ್ದೀನಂತೆ. ಅವನ್ ಹಾಗೆ ಹೇಳದ್ನ? ನೀನೇ ಅವಳಿಗೆ ಐಡಿಯಾ ಕೊಡ್ತಾ ಇದ್ದೀಯಾ? ಅವಳು ನೋಡಿ ಎಷ್ಟು ಖುಷಿ ಆಗಿದ್ದಾಳೆ. ಆ ತರ ಏನು ನಡಿಯಲ್ಲ ಸುದಿ, ಅರ್ಥ ಆಯ್ತಾ? ನೀನ್ ನೋದಿನ ಮೇಲೆ ನಿಗಾ ಇಡು. ನಾನ್ ನಿನ್ನ ಕೇಳ್ತೀನಿ, ಯಾವಾಗ ಪ್ರೀತಿ ಮಾಡ್ಬೇಕು, ಯಾವಾಗ ಮದುವೆ ಆಗ್ಬೇಕು ಅಂತ ಗೊತ್ತಾ? ನಾಲ್ಕು ನನ್ನ ಮಕ್ಕಳು, ನನ್ನ ಮಾತ ಒಟ್ಟ ಕೇಳ್ತಾ ಇರಲಿಲ್ಲ ಅವರು. ಆಕಿ ಮಾತು ಆಕಿ ನಗು ಬಹಳ ಚಲೋ ಅನಿಸ್ಬಿಟ್ಟೈತೆ ಅವ್ರಿಗೆ.
ಅಕ್ಕರ ನಾ ಬಂದಿನ್ರಿ. ಗುಡ್ ಮಾರ್ನಿಂಗ್ ಕಿಟ ಚಂದ್ರಪ್ಪ. ನಿನ್ನೆ ಯಾವ ಪೊಲೀಸ್ ಸ್ಟೇಷನ್? ಅದ್ರ ಲಕ್ಷ್ಮೀಪುರ ಪೊಲೀಸ್ ಸ್ಟೇಷನ್ ಆಗಿದ್ದನ್ರಿ. ಬಾಳ ಚಲೋ ವ್ಯವಸ್ಥೆ ಮಾಡಿದ್ರಿ. ನೆನ್ನೆ ನಿನ್ನ ಬರ್ದೇ ಇರೋದು ನೋಡೇ ಅನ್ಕೊಂಡೆ. ಈ ಸರ್ತಿ ಏನಾಯ್ತು? ಆದ್ರೆ ನಿನ್ನೆ ನಾನು ಬಸ್ ಸ್ಟ್ಯಾಂಡ್ ನಾಗ ನಿಂತಿದ್ದನ್ರಿ, ದೊಡ್ಡ ಕಥಿನ ನಡೆದು ಹೋತ. ಚಿಮ್ಮನಾಚಾರಿ ಜ್ಯೋತಿಷ್ ಹೇಳಿದ ಮಾತ ಖರಿ ಆತು. ಹೆಣ್ಣು ಮಕ್ಳು ನನ್ನ ಜೀವನದಾಗ ಯಾವಾಗ ಯಾವಾಗ ಭೇಟಿ ಆಕ್ಕಾರ ಅವಾಗ ಅವಾಗ ದೊಡ್ಡ ದೊಡ್ಡ ಅನಾಹುತವನ್ನ ಹಾಕವಂತ. ಅದೆಲ್ಲ ಹೇಳ್ಬೇಡ. ನೀನ್ 10 ವರ್ಷದಿಂದ ನನ್ನ ಹತ್ರ ಕೆಲಸ ಮಾಡ್ತಿದ್ಯಾ, ನನ್ನಂತ ಏನಾದ್ರು ಸಮಸ್ಯೆ ಆಗಿದ್ಯಾ? ಅಕ್ಕರ ಸಮಸ್ಯೆಗಳೇನಾದ್ರೂ ಟೆಲಿಗ್ರಾಮ್ ಕೊಟ್ಟು ಹೇಳಿ ಕೇಳಿ ಬರ್ತಾವ? ಬರುದು ಬರುದ ತೋರಿ ಮರ್ತಿದ್ಯ. ಇದು ಕಬ್ಬಿಂದು ಮತ್ತ್ ಭತ್ತದ ರೊಕ್ಕ, ಇದು ಅಡತಿ ಅಂಗಡಿ ಚೀಟಿ ರೀ. ಮತ್ತ ಶೃತಿ ಅದಾರನ್ರಿ, ಸತಕ್ಕನ ಕಾಲೇಜ್ ಹೋಗಿ ಬಿಟ್ಟು ಬಂದ್ಬಿಡ್ತಿದ್ಯ. ಏ ಕಿಟ್ಟ, ಒಂದು ಮುಖ್ಯವಾದ ವಿಷಯ. ಪಕ್ಕದ ಮನೆಗೆ ಹೊಸದಾಗಿ ಒಂದು ಕುಟುಂಬ ಬಂದಿದೆ. ಅಲ್ಲೊಂದು ಹುಡುಗ ಇದ್ದಾನೆ, ಅವನು ಶ್ರುತಿಯನ್ನು ನೋಡಿದ್ದಾನೆ, ಶ್ರುತಿ ಅವನನ್ನು ನೋಡಿದ್ದಾಳೆ. ಆತಲ್ರಿ ಬರಬ್ಬರಿ ಆತ. ಅಯ್ಯ, ನನಗ ಅದೇ ಒಂದು ಯೋಚನೆ ಆಗಿದೆ. ಅವಳ ಮೇಲೆ ಒಂದು ಕಣ್ಣಿಟ್ಟಿರು, ಅವಳ ಕಾಲೇಜ್ ಹತ್ರನೇ ಇರು, ಅವಳನ್ನಲ್ಲಿ ಬಿಟ್ಬಿಟ್ಟು ಕ್ಲಾಸ್ ಮುಗಿದ ತಕ್ಷಣ ಹಂಗೆ ಕರ್ಕೊಂಡು ಬಂದ್ಬಿಡು. ಆತಲ್ಲ, ನಾನ ಲೇಡೀಸ್ ಕಾಲೇಜ್ ಅಂತ ನಿಂತದ್ದು ಪೊಲೀಸರು ನೋಡಿಬಿಟ್ರೆ ಮತ್ ನನಗ್ ದ್ಯಾಮೋನ್ ಜಾತ್ರೆನ. ಏನು ಕಾಲೇಜ್ ಹತ್ರ ಇರ್ಬೇಡ, ದೂರ ಇರೋ ಮಂಗಿನ ಮಗನೇ. ಇದೊಂದು ನನ್ನ ಹಣೆ ಬರ್ಕ್ ನೋಡು, ಅವನ ಹೆಸರು ಮನೋಜ್. ಮನೋಜ್ ಬಾಪ. ಹಾಯ್ ಆಂಟಿ. ನಾನ್ ಹೇಳ್ದನಲ್ಲ ಇವನೇ ಅವಿಲ್ಲನು. ಇಲ್ಲನ್ನ, ನಿಮ್ಮ ಕಣ್ಣಿಗೇನು ಕಂಬಳಿ ಹುಳ ಕಡ್ದೈತೇನ್ರಿ? ಒಳ್ಳೆ ಹೀರೋ ಹೀರೋ ಇದ್ದಂಗದ ಹುಡುಗ, ನಮ್ಮ ಶ್ರುತಿಗೆ ತಕ್ಕ ಜೋಡಿ ಮದುವೆ ಮಾಡಿದ್ರ? ಆತ ಕಾವಲ್ಗೆ ಹೀರೋ ಅಂದ್ರೆ ಮದುವೆ ಅಂತೀಯಾ? ಸಾಯಿಸ್ಬಿಡ್ತೀನಿ ಅಷ್ಟೇ. ಹುಷಾರಾಗಿ ಹೋಗ್ಬಾರು. ಬಾಯಿ ಮಾ. ಅಯ್ಯೋ ಆಯ್ತು ಚಿಚಿ, ನಾಚಿಗೆ ಇಲ್ದೆ ಪಬ್ಲಿಕ್ ಆಗಿ ಇಷ್ಟ ಇಲ್ಲ ನನ್ಗೆ. ನಾಚಿಗೆ ಇಡ್ತಾನ ಎಂಥದ್ ಮಂತ್ರಿ ಮುತ್ತು ಕೊಡದ್ರಾಗ? ನಾವು ಸಣ್ಣವಿದ್ದಾಗ ನಮ್ಮವ್ವ ನಂಗೆ ದಿನಾ ಮುತ್ತು ಕೊಡ್ತಿದ್ರಿ, ಸಾಯುದ 2 ನಿಮಿಷ ಇದ್ದಿದ್ದಂಗ ಮುತ್ತು ಕೊಟ್ಟಿಲ್ರಿ. ಅದಕ್ಕೆ ಸತ್ತೋದ್ಲು. ಇವ ಒಬ್ಬ ನಮ್ಮ ಖಾಯಂ ಗಂಟ ಬಿದ್ದಾನ. ಗುಡ್ ಮಾರ್ನಿಂಗ್ ಕಿಟಣ, ಕೊಡೋಣ. ಆಯ್ತವ. ಗುಡ್ ಮಾರ್ನಿಂಗ್ ಶ್ರುತಿ, ಬರ್ತೀನಿ ಆಂಟಿ. ಬಾಯ್ ಮಾ. ಬಾಯ್ ಮಾ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನ್ ತಿಂಡಿ ಮಾಡಿದಿರಾ? ಬಿಸಿಬೇಳೆ ಬಾತ್. ಬರ್ತೀರಾ? ತುಂಬಾ ಬಿಸಿ ಇರ್ತ ಚಿಕ್ಕಪ್ಪ. ಸ್ವಲ್ಪ ಕೆಲಸ ಇದೆ, ನಾಳೆ ಬರ್ತೀನಿ. ಓಕೆ. ಸರಿ ಕಿಟ್ಟಣ, ನಾನೇನ್ ಹೊರಡ್ತೀನಿ. ಅಂದಂಗ ಆತ ಬಿಡುವ. ಆ ಹುಡುಗನ ಹೆಸರೇನ? ಮನೋಜ್. ಎಲ್ಲಾ ಇವನ ಆತ್ನ ಯಾವ ಹುಡುಗನ್ ಸಹಿತ ಹೇಳಿಲ್ಲಲ್ವ? ಸ್ಟೂಪಿಡ್ ಕಿಟ್ಟಣ. ಯಾಕಂದ್ರೆ ನನಗೆ ಇಷ್ಟ ಆಗಿದ್ದವನ್ ಮಾತ್ರ ಕಿಟ್ಟಣ. ಸರಿ, ನಾನೇನ್ ಹೊರಡ್ಲ? ಇಷ್ಟ ಆದ್ನ ಲೇ ಕಿಟ್ಟ, ಇನ್ನು ಕಂಪನಿ ನಾಟಕ ಚಾಲು ಆಗತ್ತ, ಈಕಿನ್ ನೋಡಾಕ ಅವ ಬಂದ ಬರ್ತಾನ. ಬರ್ಲಿ ಬರ್ಲಿ, ಆಮೇಲೆ ನೋಡ್ಕೊಂಡ್ರ ಆತ ಒಂದ್ ಕೈ. ಜ್ಯೋತಿಷ್ ಹೇಳ್ದಂಗ ಬರ್ರಿ, ಇಲ್ಲಿ ಹೆಣ್ಣ ಮಕ್ಕಳು ತುಂಬ್ಯಾರ. ಬಯ್ಯಪ್ಪ ನೋಡಿದ ಬ್ಯಾಂಗಡಿ. ಅಬ್ಬಾಬಾಬಾಬ, ಆರಾಮಾಗೈತಪ್ಪ. ಅಂಗಿ ಗಿಡ ಇಲ್ಲೇ ಕುಂತು ಅಂತ ರೆಸ್ಟ್ ಮಾಡಿದ್ರಾತ. ಆ ಹುಡುಗಿ ಏನಾರ ಇವತ್ತು ಬಂದ ಇಲ್ಲಿ ನನ್ನ ಕೈಯಾಗ ಸಿಗ್ಬೇಕು. ಅವನಿಗೈತಿ ಇವತ್ ಕತ್ತಲ್ ರಾತ್ರಿ. ಮಂಜು ಬರ್ಲ? ಆಯ್ತು. ಕಚ್ಚಿ ಉಸಿಯೋದಕ್ಕೆ ನನ್ ಕಾಂಪೌಂಡೇ ಆಗ್ಬೇಕಾ? ಏನ್ ಮಾಡ್ತಿದ್ರಿ ನೀವು? ಏನು ಚಾವಿ? ಚಾವಿ ಇಲ್ಲಿಗೆ ಹೇಗ್ ಬಂತು? ಅದು ಇದು ಬಿಸಾಕೋದೇ ಅಕಸ್ಮಾತ್ ಅದು ಬಿದ್ದು ಹೋಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು. ಇಲ್ ಬನ್ನಿ 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 ಬನ್ನಿ. ಸಾರಿ ರೀ, ಸಾರಿ ರೀ, ನಾನು ಇಂಥ ತಪ್ಪು ಮಾಡ್ತಾನೆ ಇದ್ದೀನಿ. ಇತ್ತೀಚೆಗೆ ನಾನು ಏನೋ ಒಂದು ಆಗ್ತಾನೆ ಇದ್ದೀರಿ. ಒಂಥರ ಏನಾಯ್ತು ಗೊತ್ತಾ? ನಮ್ಮ ಮನು ಹುಟ್ಟಿದ್ನಲ್ಲ ಅವಾಗ ಆಸ್ಪತ್ರೆಯಿಂದ ಇನ್ನೊಬ್ಬರ ಮನೆ ತಗೊಂಡೋಗಿ ಕೊಟ್ಬಿಟ್ಟಿದ್ದೆ, ತಗೊಳ್ಳಿ ನಿಮ್ಮ ಮಗು ಅಂತ.
ಅಲ್ಲಿ ನೋಡಿದ್ರೆ ಅವ್ರು ಹೊಸ್ದಾಗಿ ಮದುವೆ ಆದ ದಂಪತಿಗಳು, ಮಗು ಅಲ್ಲಿಂದ ಬಂತು ಅಂತ ಜಗಳ ಶುರು ಆಗ್ಬಿಡೋದಾಯ್ತು. ಶಿವಶಂಕರ, ಈ ಜನ್ಮದಲ್ಲಿ ನೀನ್ ಚೇಂಜ್ ಆಗೋದಿಲ್ಲ ನೋಡಿ. ನಾನು ಈಗಲೇ ಹೇಳ್ದಂತ ನೀವೇನು ರಾಕ್ಷಸಿ, ನಮ್ ಬಾಲ್ ಸೆಂಟಿ ಬರ್ತಡೇಗೆ ಪ್ರೆಸೆಂಟ್ ಕೊಟ್ಟಿದ್ದಕ್ಕೆ ನನಗೂ ಅವಳಿಗೂ ಅಫೇರ್ ಇದೆ ಅಂತ ರಂಪ ಮಾಡಿದ್ಲು, ಈಗ ಇವಳು ಮಾಡ್ತಿರೋದೇನು? ಅಯ್ಯೋ, ಯಾರ್ಲಿ ನೀನ? ಏನಾತ ಏನಾತ ಏನಾತ್ಲೆ? ಆಮೇಲೆ ಹೇಳ್ತೀನಿ, ಮೊದ್ಲು ಬಾರ್ಗ್ ಹೋಗಿ ನೆಂಟ್ ಕುಡಿದು ಬರ್ತೀನಿ. ಮಠ ಮಠ ಮಧ್ಯಾಹ್ನದ ಕೆಟ್ಟ ಬಿಸಿಲಾಗ ನೈಂಟಿ ಕುಡಿತಾನಂತ ಏನಪ್ಪಾ? ಹೆಣ್ಮಕ್ಳು ಬಗಲ್ ಬಾಸ್ಕಿಟ್ ಪ್ಲಾಸ್ಟಿಕ್ ಕಿಟರ್ ಅನ್ಮತ್ತಿದ್ದಾನೆ. ಕಳ್ಳನ್ ಮಗ ಇವನಿಗೆ ಬ್ಯಾಗ್ ಕೊಟ್ಟಿದ್ದ, ಆ ಕಳ್ಳ ಇವನ್ ಬೇರೆ ಕಡೆ ಸಿಗ್ತೀನಿ ಅಂತ ಹೇಳಿರ್ಬೇಕು ಸರ್. ನೋಡ್ಕೊಳ್ಳಿ ಮೇಡಮ್, ಕರೆಕ್ಟ್ ಆಗಿದ್ಯಾ ಸರ್? ನನ್ ಪಾರ್ಟ್ನರ್ ನನ್ನ ಮಗನ್ ಫಸ್ಟ್ ಇವತ್ತ ನಾನು ನೋಡ್ತಾ ಇರೋದ. ನಾನು ನೋಡಿದೆ ಸರ್, ಕಳ್ಳನ್ ಜೊತೆ ಮಾತಾಡ್ತಾ ಇದ್ದ. ಮಗಳು ನಿಜ ಹೇಳು, ಏನಂದ ಅಂದ್ರೆ ಹೇಳು ಸಾಹೇಬ್ರ. ವಿಷಯ ಆಮೇಲೆ ಹೇಳ್ತೀನಿ, ಮೊದ್ಲು ಬಾರಿಗೆ ಹೋಗಿ ನೈಂಟಿ ಕುಡಿದು ಬರ್ತೀನಿ. ವಿಷಯ ಆಮೇಲೆ ಹೇಳ್ತೀನಿ, ಮೊದ್ಲು ಬಾರಿಗೆ ಹೋಗಿ ನೈಂಟಿ ಕುಡಿದು ಬರ್ತೀನಿ. ಇನ್ನ ಎಷ್ಟೊತ್ತೇ ಕಾಯೋದು? ನಮ್ಗೆಲ್ರಿಗೂ ಲೇಟ್ ಆಗ್ತಿದೆ. ಕೈ ಕೊಟ್ಟಿರ್ಬೇಕು, ಮನೆಗೆ ಹೋಗ್ತಾ ಇದೀನಿ ಬಾ, ನಾನೇ ಬಿಡ್ತೀನಿ. ನನ್ ಬೈಕ್ ಅಲ್ಲಿ ಕುತ್ಕೊಳ್ಳಕ್ಕೆ ಲಾಸ್ಟ್ ಟೈಮ್ ಆಫರ್ ಮಾಡ್ತಾ ಇದೀನಿ, ಕುತ್ಕೊಳ್ಳೋ ಹಾಗಿದ್ರೆ ಕುತ್ಕೋಬಹುದು. ಇದ್ರಾಗ ನಿಮ್ ತಿಳುವಳಿಕೆನ ತಪ್ಪಾಗೈತ್ರಿ. ಆ ಕಳ್ಳ ಓಡ್ ಹೋಗುವ ಹೊತ್ನ್ಯಾಗ ನನ್ ಮುಂದೆ ಏನ್ ಹೇಳ್ದ ಅದನ್ನ ನಾನ್ ನಿಮ್ ಮುಂದೆ ಹೇಳತ್ತೀನ್ರಿ. ಏನ್ ಹೇಳದ್ನ ಅವ್ನ್? ಏನ್ ಹೇಳದ್ನ ಅದನ್ನ ಸಾಹೇಬ್ರ ಹೇಳ. ಅಡ್ಡಿಲ್ಲ ಅಡ್ಡಿನ ಇಲ್ಲ, ರಾಮಕೃಷ್ಣ ಚಡ್ಡಿನ ಇಲ್ಲ, ಹೇಳ್ತೀನಿ ಸಾಹೇಬ್ರ. ಮೊದ್ಲು ಬಾರಿ ಹೋಗಿ ನೈಂಟ್ ಪರವಾಗಿಲ್ಲ ಬಿಡು, ಇಟ್ಸ್ ಓಕೆ, ಬರೀ ತರ್ಚ್ಕಾಯ ಅಷ್ಟೇ. ನಿನ್ಗೇನಾಗಿಲ್ಲ ತಾನೆ? ನನಗೇನು ಆಗಿಲ್ಲ, ನಮ್ಗಿದೆಲ್ಲ ಮಾಮೂಲು. ಬಾ ಹಾಸ್ಪಿಟಲ್ ಹೋಗೋಣ. ಪರವಾಗಿಲ್ಲ ಕಣ, ಇಟ್ಸ್ ಓಕೆ. ಓಕೆ ಗೀಕೆ ಎಲ್ಲ ಏನಿಲ್ಲ, ಮೊದ್ಲು ಟೆಟನಸ್ ಇಂಜೆಕ್ಷನ್ ಹಾಕಿಸ್ಬೇಕು, ಸೆಪ್ಟಿಕ್ ಆಗತ್ತಿಲ್ಲ ಅಂದ್ರೆ. ಬಾ ನಂಗೆ ತುಂಬಾ ಚಿಂತೆ ಆಗ್ತಿದೆ. ಮನೋಜ್ ಹಾಗೆ ಹೋಗ್ತಿದ್ದನು, ನಾನು ನೋಡ್ದ. ಅವನ್ ಜೊತೆ ಬರ್ಬೇಕಾದ್ರೆ ಒಂದ್ ಸಣ್ಣ ಆಕ್ಸಿಡೆಂಟ್ ಆಯ್ತು, ಅವನೇ ನನ್ನ ಹಾಸ್ಪಿಟಲ್ಗೂ ಕರ್ಕೊಂಡ್ ಹೋದ. ಅವನೇ ಕರ್ಕೊಂಡ್ ಹೋದ್ನ? ಗಾಯತ್ರಿ, ಇವ್ರು ಹೋಗ್ತಾ ಇರೋದ್ ನೋಡಿದ್ರೆ ಈ ಚಿಕ್ಕ ಆಕ್ಸಿಡೆಂಟ್ ನಾಳೆ ದೊಡ್ಡ ಆಕ್ಸಿಡೆಂಟ್ ಆಗುತ್ತೆ. ಆವಾಗ್ಲೂ ಅವನೇ ಇವಳ ಹಾಸ್ಪಿಟಲ್ ಕರ್ಕೊಂಡ್ ಹೋಗ್ತಾನೆ. ನೀವು ಸ್ವಲ್ಪ ಸುಮ್ಮನೆ ಇರಿ ಚಿಕ್ಕಪ್ಪ. ನನ್ ಪ್ರಶ್ನೆಗೆ ಉತ್ತರ ಕೊಡೆ, ನೀನ್ ಯಾಕೆ ಅವನ ಜೊತೆ ಬೈಕಲ್ಲಿ ಬಂದೆ?
ಏನ್ ಜನ ನೀವು, ಇದನ್ನ ನೋಡಿದ್ರೆ ತಾನೆ ಇದ್ರ ಬಗ್ಗೆ ಮಾತ್ ಕೇಳಿದ್ರ? ಮನು ನನ್ ಹೆಲ್ಪ್ ಮಾಡಿದ್ರೆ ಒಂದ್ ದೊಡ್ಡ ವಿಷಯ ಮಾಡ್ತಿದ್ದೀರಲ್ಲ. ಯಾಕೆ ಮಾತಾಡ್ತೀಯ? ಮತ್ತೆ ಇಂದ ಕೆಲ್ಸ ಮಾಡಿದ್ರೆ ಸಿಗದ ತೋರ್ನ ಕಟ್ತೀನಿ ನದಿಯೊಳಗೆ. ಲವ ಸೈಕಲ್ ಬರೋದು ಇನ್ನೂ ಒಂದ್ ಬಿಡ್ಬೇಕಾಗಿತ್ತು. ಯಾರಿಗೆ? ಹಲೋ, ಅಯ್ಯೋ, ಓಕೆ ಚಿಕ್ಕಪ್ಪ, ಆ ನಿಮ್ ದರಿದ್ರ ಬಾಯಿಂದ ಏನ್ ಹೇಳಿದ್ರು ಹಾಗೆ ಆಯ್ತು. ಏನು ಬಿಟ್ಟ ಸ್ಟೇಷನ್ ಅಲ್ಲಿ ಇದ್ದಾನೆ. ನೋಡ್ದ ನೋಡ್ದ, ನಾನ್ ಹೇಳಿಲ್ವಾ? ಹೇಳಿಲ್ವಾ? ಬನ್ನಿ ಇಲ್ಲಿ ಹೋಗೋಣ. ಎಷ್ಟೊತ್ತಿ? ಏನು ನಾವು ಹೊರಗೆ ಹೋಗ್ತಾ ಇದ್ದೀವಿ, ನೀನು ಬಾ. ಈಗ ಅವಳನ್ನ ಒಬ್ಬಳನೆ ಬಿಟ್ಟು ಹೋಗೋದು ಚೆನ್ನಾಗಿರಲ್ಲ. ಸಣ್ಣ ಆಕ್ಸಿಡೆಂಟ್ ಆದ್ಮೇಲೆ ಅಂದಾಳಮ್ಮ. ಬನ್ನಿ ಒಳಕೋ. ನೀನ್ ಇಲ್ಲೇ ಸಿಟಿ, ನಾವಿಬ್ರು ಹೋಗಿ ಬರ್ತೀರಿ. ಸ್ವಲ್ಪ ಹಿಂದೆ ಬಾ. ಓ ತೋಲ್ ಮುಚ್ಚೋದ್ ಸಾಕು ಚಿಕ್ಕಪ್ಪ, ನಡೀರಿ ನಡಿ. ಏನ್ ಗಾಯತ್ರಿ ಅವ್ರೇ, ಪೊಲೀಸ್ ಸ್ಟೇಷನ್ಗೆ ಯಾಕೆ ಬಂದ್ರಿ? ಸುಮ್ಮನೆ ಸುಮ್ಮನೆ ಏನ್ ಹಾಗೆ ಸುಮ್ಮನೆ ಅಂದ್ರೆ ಅರ್ಥ? ಒಳ್ಳೆ ಎಕ್ಸಿಬಿಷನ್ ಬಂದ ತರ ಮಾತಾಡ್ತಿರಲ್ಲ. ಅಲ್ಲ ಏನ್ ಸಮಸ್ಯೆ ಹೇಳಿ, ನನಗೆ ಇನ್ಸ್ಪೆಕ್ಟರ್ ಚೆನ್ನಾಗಿ ಬಂದಿದ್ದಾರೆ, ನಾನು ಹೆಲ್ಪ್ ಮಾಡ್ತೀನಿ. ಅಲ್ಲ ಸರ್, ನಮ್ ಡ್ರೈವರ್ ಇದನ್ನೆಲ್ಲ ಕಿತ್ತ ಅವರು. ಹೌದಾ? ಬನ್ನಿ ನಾನಿದ್ದೀನಿ ಬನ್ನಿ. ಗಾಯತ್ರಿ ಪ್ರೊಫೆಸರ್ ಉಚ್ಚುರಾಯ ಮರುಗಳು ಇವನೇನ್ ಇದನ್ನ ಹೋಟ್ಲ್ ಅನ್ಕೊಂಡ್ಬಿಟ್ಟಿದ್ದಾನೇನು? ಇದು ಪೊಲೀಸ್ ಸ್ಟೇಷನ್ ಅಂತ ನನ್ಗೆ ಚೆನ್ನಾಗಿ ಗೊತ್ತಿದೆ. ನನ್ ಮರು ಕೆಲಸ ಮಾಡೋದು ಮನೆ ಹತ್ರ ಮಾತ್ರ, ಹೆದರ್ಕೋಬೇಡಿ ಬನ್ನಿ. ಗಾಯತ್ರಿ ಇವನ್ ಬಗ್ಗೆ ಸ್ವಲ್ಪ ಹುಷಾರಾಗಿರು, ಒಳಗಡೆ ಹೋಗಿ ನಿನ್ನನ್ನು ಕಿಟ್ಟಿನ ಜೊತೆಲಿ ಕೂರಿಸ್ಬಿಡ್ತಾನೆ. ಸುಮ್ಮನೆ ಇರಿ ಚಿಕ್ಕಪ್ಪ, ನೀವು ಇಲ್ಲೇ ಇರಿ. ನಿಮ್ಮ ಅಮ್ಮ ಇವ್ರಿಗೆ ಗ್ಯಾರಂಟಿ ಜೈಲ. ಸುಮ್ಮನೆ ಇರಿ ತಾತ. ತಾತ ಗಿಟ್ಟ ಅನ್ಬೇಡ, ಎಲ್ಲರೂ ನೋಡ್ತಾ. ಓ ಬನ್ನಿ ಪ್ರೊಫೆಸರ್, ನೀವೇನು ಇಲ್ಲಿ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ. ಇವರು ಗಾಯತ್ರಿ, ನಮ್ಮ ಪಕ್ಕದಲ್ಲಿ ಅವರು, ಅವರು ಡ್ರೈವರು. ಅರೆಸ್ಟ್ ಮಾಡ್ಬಿಟ್ಟಿದ್ದಿರಂತೆ. ಏನು ಅಂತ ಕೇಳೋಣ ಅಂತ ಬಂದೆ. ಹುಚ್ಚಾಪಟ್ಟೆ ಮಾತಾಡ್ತಿದ್ದ ಅಂತ ನಮ್ ಕಾನ್ಸ್ಟೇಬಲ್ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾನೆ. ನಡೆದಿದ್ದನ್ನ ಸರಿಯಾದ ರೀತಿಲಿ ಹೇಳ್ಬೋದಿತ್ತು. ಅಕ್ಕರ ನಾ ಏನು ತಪ್ಪು ಮಾಡಿಲ್ರಿ. ಇಲ್ಲದಾನಲ್ರಿ ಓ ಮಹಸ ಪರ್ವತ ಕುಸುಬಿ ಬಡದಂಗ ಬಡದನ್ರಿ ನೋಡ್ರಿ. ಮತ್ತೆ ನೋಡ್ರಿ ಮೇಡಮ್, ಆ ಕಳ್ಳ ಏನ್ ಹೇಳ್ದ ಅಂತ ಸುಮ್ನೆ ಕೇಳ್ ನೋಡಿ. ಸರ್ ಏನ್ ಕೇಳ್ ನೋಡಿ. ಏನ್ ಕಟ ಹೇಳಿದ್ರೆ ನೀವು ಬಡಿತೀರಿ ಅಕ್ಕರ? ನಾನು ಅವ್ರು ಬಡಿತಾರೆ ಹೇಳ್ಬಿಡು. ಆಮೇಲ್ ಬೇಕಾದ್ರೆ ಹೇಳ್ತೀನಿ. ಮೊದ್ಲ ಬಾರಿ ಹೋಗಿ 90 ಕುಡಿದ್ ಬರ್ತೀನಿ ಅಷ್ಟೇ. ಗೊತ್ತಾಯ್ತಲ್ಲ ಏನಕ್ಕೆ ಒದೈತಂದ ಅಂತ. ಅಯ್ಯೋ ಪಾಪಿ. ಕತಿ ಈ ದಾರಿ ಹಿಡಿದು ಹೊಂಟೈತನಪ್ಪ. ಬಿಡಬಾರ್ದು ಇವ್ರನ್ನ ಹಿಂಗ ಸಡ್ಲ. ಇವ್ರು ಏನೇನು ಮಾಡ್ತಾರೆ ಎಲ್ಲ ನೋಡಾಕ ಬೇಕ. ಏನಾಯ್ತು? ಬೇಡ, ನಾನು ಸುಮಾರು ದಿನ ಗಮನಿಸ್ತಾ ಇದ್ದೀನಿ, ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತೀಯ. ಆದ್ರೆ ನಾನು ಮುಟ್ಟೋದೆ ಕರೆಂಟ್ ಹೊಡೆದಂಗ ಆಡ್ತೀಯ. ಹಾಗಲ್ಲ ಮನು, ನಂಗೆ ಇಂಥದ್ದೆಲ್ಲ ಹೊಸ್ತು, ಹೊಂದ್ಕೊಳ್ಳೋದಕ್ಕೆ ಟೈಮ್ ಬೇಕು. ಆದ್ರೆ ಒಂದಲ್ಲ ಒಂದಿನ ಇದೆಲ್ಲ ಶುರು ಆಗ್ಲೇಬೇಕಲ್ವಾ? ಪ್ರೀತಿಯ ಪಾರಿವಾಳ ಹಾರಿ ಹೋತ ಗೆಳೆಯ, ಮನಸ್ಸಿಗೆ ತಳಮಳ ಮಾಡಿ ಹೋತ ಗೆಳೆಯ. ಬೇಡ ಅಂತ ಹೇಳಿದ್ನಲ್ಲ ಶ್ರುತಿ, ನಮ್ಮಮ್ಮ ಹೇಳ್ತಾ ಇರ್ತಾರೆ ಪ್ರೀತಿಸೋದು ಎರಡು ಜೀವಗಳ ಮಿಲನ ಅಂತ. ಅಲ್ಲಿ ಹಿಂಜರಿಕೆಗಳಿರಲ್ಲ, ಪ್ರೀತಿಸೋರು ತಮ್ಮ ಲಿಮಿಟಲ್ಲಿದ್ರೆ ಸಾಕು ಅಂತ. ನಮ್ ತಾಯಿ ದೃಷ್ಟಿನೇ ಬೇರೆ. ಅವ್ರ ಪ್ರಕಾರ ಎಲ್ಲದಕ್ಕೂ ತಂದೇ ಆದಂತಹ ಸಮಯ ಸಂದರ್ಭ ಇರುತ್ತೆ, ಮತ್ತದನ್ನ ದೇವ್ರೆ ನಿರ್ಧಾರ ಮಾಡ್ತಾನೆ. ಯಪ್ಪ ದೇವ್ರೆ, ಎಂತ ಔಟ್ಡೇಟೆಡ್ ಅಮ್ಮ. ಯಾಕೋ ನಮ್ಮಿಬ್ರು ಸಂಬಂಧ ವರ್ಕೌಟ್ ಆಗಲ್ಲ ಅನ್ಸುತ್ತೆ. ನಿಮ್ಮಮ್ಮ ತುಂಬಾ ಸ್ಟ್ರಿಕ್ಟ್, ನೀನು ಹಂಗೆ ಆಡ್ತೀಯ. ನಿಮ್ಮಮ್ಮ ತುಂಬಾ ಫ್ರೀ, ಅದಕ್ಕೆ ನೀನು ಹಿಂಗೆ ಆಡ್ತೀಯ.
ಗಾಯತ್ರಿ ಅಮ್ಮವ್ರು ಹೋಗಿ ವಿಷಯ ತಿಳಿಸಿ ಇವರಿಬ್ಬರಿಗೂ ಬರೋಬ್ಬರಿ ವ್ಯವಸ್ಥೆ ಮಾಡಲಿಲ್ಲ ನನ್ನ. ಯಾಕಿದು ಯಾಕೆ ಓಪನ್ ಆಗೋದು? ನಿಮ್ ಕಾರ್ ಕಾರು ಎಂತಲ್ಲ ಈ ಕಾರು ನಂದಲ್ಲ ನಂದಲ್ಲೈತಿ. ನನ್ ಕಾರ್ ಹತ್ರ ಏನ್ ಕೆಲಸ ನಿಮ್ಗೆ? ಇದು ನಿನ್ ಕಾರ ವಾಚಿಗವ, ನಾ ನನ್ ಕಾರ್ ಅಂತ ತಿಳ್ಕೊಂಡಿದ್ದೆ. ಎರಡೂ ಬೆಳಗದ ಹೊಲ ಗೊತ್ತಾಗ್ಲಿಲ್ಲ ನನ್ ಕಾರ್ ಅಲ್ಲ ಇತ್ತಡಿ. ಏ ಶ್ರುತಿ, ಹಾ ಯಾಕಿಷ್ಟು ಲೇಟು? ಕಿಟ್ಟಣ್ಣ ಬರ್ಲಿಲ್ಲ. ಮತ್ತೆ ಹೇಗ್ ಬಂದ ನೀನು? ಬಸ್ಸಲ್ಲಿ. ಕಿಟ್ಟ ಎಲ್ಲಿ? ಪೊಲೀಸ್ ಸ್ಟೇಷನ್ ಅಲ್ಲಿ. ಅವನ್ಗೆ ಇಷ್ಟೊತ್ತಿಗೆ ಸಿಟಿನಲ್ಲಿರೋ ಪೊಲೀಸ್ ಸ್ಟೇಷನ್ ಅಲ್ಲ ನೆಂಟರ್ ಮನೆ ಯಾವಾಗಿರುತ್ತೆ? ಬಂತು ಹೋಗು. ಹಲೋ ಹೇಳಿ. ಹೌದು ಸರ್, 10 ವರ್ಷದಿಂದ ನಮ್ಮ ಹತ್ರನೇ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಹಂಗೇನಿಲ್ಲ ಸರ್, ನೋಡೋ ಕಳ್ಳಂತರ ಇದ್ರು ಒಳ್ಳೆ ಮನಸ್ಸು ಸರ್, ಎಲ್ಲೋ ಏನೋ ತಪ್ಪಾಗಿರ್ಬೇಕು. ಥ್ಯಾಂಕ್ ಯು ಸರ್, ಸ್ವಲ್ಪ ಅವ್ರಿಗೆ ಫೋನ್ ಕೊಡಿ ಸರ್. ಅಕ್ಕರ ಏನು? ಪೊಲೀಸರು ನನ್ನ ಎಳೆದು ತಂದು ಒಬ್ರು ಆದ್ಮೇಲೆ ಒಬ್ರು ಪಾಳೆ ಹಚ್ಚಿ ಗುಮ್ಮಾಗತ್ತಾರೆ. ನಾನು ನಮ್ಮೂರಿಗೆ ಹೊಳ್ಳಿ ಹೋಗ್ಬಿಡ್ತೀನ್ರಿ. ಏಯ್, ಹೋದ್ಸಲ ನಿಮ್ಮೂರ್ನವರೇ ಮುಖಾಮುಖಿ ಕಿತ್ತೋಗೋತರ ಬಾರಿಸಿ ಜೈಲೊಳಗೆ ಹಾಕಿದ್ರಲ್ಲ. ಹೌದ್ರಿ, ನನ್ ಟೈಮ ಸುಮಾರೈತಿ. ಆ ಚಿಮಣಾಚಾರಿ ಕೈ ಕರಿ ಅವ್ ಕಡಿಲಿ ಯಾವ ಮೂರ್ತಿಯಾಗಿ ಹೇಳಿದ್ನು ಏನೋ, ಅವ್ನ ಮನೆ ಬೆಂಕಿ ಎತ್ಕೊಂಡು ಹೋಗ್ಲಿ. ಸರಿ ಸರಿ, ಅದೆಲ್ಲ ಗೊತ್ತಿರೋದ ಕಿಟ್ಟ, ನೀನು ಸೀದಾ ಮನೆಗೆ ಬಾ. ಅಕ್ಕರ ಅಗ್ದಿ ಅರ್ಜೆಂಟ್ ಮುಖ್ಯವಾದ ವಿಷಯ ತಿಳಿಸ್ಬೇಕ್ರಿ ನಾನ. ಅದೆಲ್ಲ ಮನೆಗ್ ಬಂದು ಹೇಳಕ್ ಆಗತ್ತಲ್ಲ? ಆಗದಿಲ್ರಿ, ಇದು ಮುಖ್ಯವಾದ ವಿಷಯ, ನಮ್ ಶ್ರುತಿ ವಿಷಯ ರೀ. ಶ್ರುತಿ ವಿಷಯನ? ಏನು ಅಕ್ಕರ, ನೀವು ಅವ್ರ ಮ್ಯಾಲ ಒಂದ್ ಕಣ್ಣಿಡ ಅಂತ ಹೇಳಿದಿಲ್ರಿ, ಅದಕ್ ಕಣ್ಣಿಡಕಂತ ಹೋಗಿದ್ದೆ. ನಮ್ ಪಕ್ಕದ ಮನ್ಯಾಗ ಬಂದ್ ಬಾಡಿಗೆ ಅದನ್ನ ಕೋತಿ ಮಾರಿ ಸಾಧು. ಅವ ನಮ್ ಶ್ರುತಿ ಜೋಡಿ ಪಾರ್ಕ್ನ್ಯಾಗ ಕುತ್ಕೊಂಡು ಶೇಂಗಾ ಕಾಳ ತಿನ್ನಕತ್ತಿದ್ದ, ಒಬ್ರಕೊಬ್ರು ಅಂಟ್ಕೊಂಡು ಕಿಸಿ ಕಿಸಿ ಹಲ್ ಕಿಸಿ ಆಗತ್ತಿದ್ರೆ, ಅದಕ್ ಅವ್ರನ್ನ ಮಾಲ್ ಸಮೇತ ಹಿಡಿಬೇಕು ಅಂತ ಹೋಗಿದ್ದೀನ್ರಿ. ಪೊಲೀಸರು ನನ್ನ ಮಾಲ್ ಸಮೇತ ಹಿಡಿದ್ ತಂದ ಹಾಕಿ ಕುಮ್ಮಾ ಕತ್ ಬಿಟ್ಟಾರ್ರಿ. ಸರಿ ಸರಿ, ಆಯ್ತಾಯ್ತು, ಬೇಗ ಮನೆ ಬಾ. ಏನೋ ಕಾದಿದೆ, ಕುರಿಗ್ ಹಾರಾನ? ಏನಮ್ಮ? ಅಲ್ಲ, ಹೇಗಾಯ್ತು ಕ್ಲಾಸಸ್? ಚೆನ್ನಾಗೇ ಆಯ್ತು. ಯಾಕಮ್ಮ? ಸುಮ್ನೆ ಕೇಳಿದೆ ಅಷ್ಟೇ. ಎಲ್ಲಿತ್ತು ಕ್ಲಾಸು? ಕಾಲೇಜ್ ಒಳಗೇನಾ ಹೊರಗ? ಆಫ್ ಕೋರ್ಸ್ ಒಳಗೆ. ಯಾಕಮ್ಮ ಹೀಗ್ ಕೇಳ್ತಿದ್ಯಾ? ಅಲ್ಲ, ನನ್ಗೆ ಯಾರೋ ಹೇಳಿದ್ರು ಇವತ್ತು ನಿನ್ ಕ್ಲಾಸು ಪಾರ್ಕ್ ಅಲ್ಲಿ ಇತ್ತು ಅಂತ. ಹೌದಾ? ಪಾರ್ಕ? ಏನ್ ಪಾರ್ಕು, ಯಾವ ಪಾರ್ಕು? ಅಯ್ಯೋ, ಪಾರ್ಕ್ ಹೆಸರೇ ಗೊತ್ತಿಲ್ಲ ಅಲ್ಲ, ಹೋಗ್ಲಿ ಬಿಡು. ಆದ್ರೆ ನಿಮ್ ಜೊತೆಯಲ್ಲಿದ್ದವನ್ ಹೆಸರಾದ್ರೂ ಗೊತ್ತಿರ್ಬೇಕಲ್ಲ. ಅದು ಮನೋಜ್ ತಾನೆ? ಆರಾನೆ ಹೇಳು ನನ್ ಬಂಗಾರು, ಮನೋಜ್ ತಾನೆ? ನನ್ ಮಾತ್ ನೀರಷ್ಟು ಬಳಗ್ಬಿಟ್ಟಿಯ ನೀನು? ಅಮ್ಮ, ಅದು ಮಾತಾಡ್ಬಾರ್ದು, ಬನ್ನಿ ಅಮ್ಮ. ಬಸ್ ಸ್ಟಾಪ್ ಇಲ್ಲಿ ಮುಗಿತು, ಸೆಕೆಂಡ್ ಆಫ್ ಪಕ್ಕದ ಮೈದಾನದಲ್ಲಿ, ಬೇಗ ಹೋಗ್ತಿದ್ರೆ ಟಿಕೆಟ್ ಸಿಗಲ್ಲ. ಯಾಕೆ ಟೆನ್ಷನ್ ಅಲ್ಲಿ ಇದ್ದೀರಾ? ಏನಾದ್ರು ತೊಂದರೆ ಆಯ್ತಾ? ಬನ್ನಿ ಒಳಗೆ. ಪರವಾಗಿಲ್ಲ, ನಾನಿಲ್ಲೇ ನಿಂತು ಮಾತಾಡ್ತೀನಿ. ದಯವಿಟ್ಟು ನಿಮ್ ಮಗನ್ನ ನಮ್ ಮಗಳ ತಂದೆಗೆ ಬರಬೇಡ ಅಂತ ಹೇಳಿ. ಅವಳಿಗೇನಾದ್ರು ತೊಂದರೆ ಕೊಟ್ಟ? ನೀವೇ ಕೇಳ್ ನೋಡಿ ಅವನ್ನ. ಯಾಕೋ, ಅವಳಿಗೇನಾದ್ರು ತೊಂದರೆ ಕೊಟ್ಟಿಯಾ? ಇಲ್ಲಮ್ಮ, ನಾವಿಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದೀವಿ. ಅದ್ ತೊಂದ್ರೆ ಅಂತ ನಂಗೆ ಯಾವತ್ತೂ ಅನ್ಸಿಲ್ಲ. ಅಯ್ಯೋ, ಅವ್ರು ಪ್ರೀತಿಸ್ತಿದಾರಂತೆ? ಪ್ರೀತಿಯಿಂದ ತೊಂದರೆ ಆಗತ್ತೆ? ಓ, ನಾನು ಕಾಲೇಜ್ ನಲ್ಲಿ ಇದ್ದಾಗ ಪ್ರೀತಿಸ್ತಾ ಇದ್ದೆ. ನೀವ್ಯಾರನ್ನು ಪ್ರೀತಿಸಿಲ್ವಾ? ನೋಡಿ, ನಾವು ಸಂಪ್ರದಾಯಸ್ಥರು, ನಮಗೆ ಅಂತ ಕೆಲವು ಆಚಾರ ವಿಚಾರಗಳು ನಿಯಮ ನಿಷ್ಠಗಳು ಇವೆ. ನಿಮಗೆ ಅವು ಇದೆಯೋ ಅಲ್ವೋ ಅಂತ ನನ್ಗೆ ಗೊತ್ತಿಲ್ಲ, ಅದು ನನ್ಗೆ ಬೇಕಾಗೋ ಇಲ್ಲ. ಆದ್ರೆ ನನ್ ಮಗಳ ಸುದ್ದಿ ಮಾತ್ರ ಬರಬೇಡಿ. ದಯವಿಟ್ಟು ನಿಮ್ ಮಗನ್ನ ನನ್ ಮಗಳ ಹತ್ರ ಮಾತಾಡ್ಬೇಡ ಅಂತ ಹೇಳಿ. ನಿಮ್ಗೆ ನಿಮ್ ಮಗಳ ಬಗ್ಗೆ ಇರೋ ಕಾಳಜಿ ಭಾವನೆಗಳು ನನ್ಗೆ ಅರ್ಥ ಆಗುತ್ತೆ. ನನಗೂ ನನ್ ಮಗನ ಬಗ್ಗೆ ಅಷ್ಟೇ ಇದೆ. ಆದ್ರೆ ಇವರಿನ್ನು ಚಿಕ್ಕ ಮಕ್ಕಳಲ್ಲ, ಅರ್ಥ ಆಗುತ್ತೆ ಇವ್ರಿಗೆಲ್ಲಾನು. ನಾನು ಇತ್ತರಿಗೆ ಬೆಳೆದ್ ನಿಂತಿರೋ ಮಗನ ಹತ್ರ ಇವ್ರ ಹತ್ರ ಮಾತಾಡು, ಇವ್ರ ಹತ್ರ ಮಾತಾಡ್ಬೇಡ, ಇನ್ನು ಲವ್ ಮಾಡು, ಇನ್ನು ಲವ್ ಮಾಡ್ಬೇಡ ಅಂತ ಹೇಳಕ್ಕಾಗತ್ತಾ? ಗೋಲ್ 2 ನೋಡಿ, ನಿಮ್ ಮಗನ್ನ ಹೇಗ್ ಬೆಳೆಸ್ಬೇಕು ಅನ್ನೋದು ನಿಮ್ ಇಷ್ಟ. ನನ್ ಯೋಚನೆ, ನನ್ ಮಗಳು ಅಷ್ಟೇ.
ಇವನೊಬ್ಬಳನ್ನ ನೋಡೋದಾಗ್ಲಿ ಮಾತಾಡೋದಾಗ್ಲಿ ನನಗೆ ಇಷ್ಟಾನೇ ಇಲ್ಲ. ಆದ್ರೆ ಅವರಿಬ್ರು ಪ್ರೀತಿಸ್ತಿದ್ದೀನಿ ಅಂತ ಹೇಳ್ತಿದಾರಲ್ಲ. ರೀ, ಅದನ್ನ ಹೇಳ್ತಿರೋದು ನಿಮ್ ಮಗ, ನನ್ ಮಗಳಲ್ಲ ಅಲ್ವಾ? ಅದನ್ನ ಅವಳು ಹೇಳಿ. ಇದು ಪೆನಾಲ್ಟಿ ಕಿಕ್. ಒಂದ್ ವೇಳೆ ನಿಮ್ ಮಗಳು ಇವನ ಪ್ರೀತಿಸ್ತಿಲ್ಲ ಅಂತ ಹೇಳಿದ್ರೆ ಇವನ್ ಕೂಡ ಅವಳು ಹಿಂದೆ ಬಿದ್ದು ಟೈಮ್ ವೇಸ್ಟ್ ಮಾಡ್ಕೊಳ್ಳಲ್ಲ. ಹೇಳೆ, ನೀನು ಅವನ್ ಪ್ರೀತಿಸ್ತಾ ಇಲ್ಲ ಅಂತ ಹೇಳು, ಕೇಳ್ತಾ ಇದಾರಲ್ಲ. ಬಿಡ್ತೀನಿ ಹೇಳು. ನಾನು ಅವನ್ನ ಪ್ರೀತಿಸ್ತಾ ಇಲ್ಲ. ಸಾಕ? ಹಾ, ಸಾಕು ಸಾಕು. ಪೆನಾಲ್ಟಿ ಗೋಲ್, ಸ್ಕೋರ್ 2-1. ಇನ್ಮೇಲಿಂದ ನನ್ ಮಗ ನಿಮ್ ಮಗಳನ್ನ ಮಾತಾಡ್ಸೋದಿಲ್ಲ, ಅವಳನ್ನ ತಿರುಗು ಕೂಡ ನೋಡೋದಿಲ್ಲ. ಹಾಗಂತ ನಾನ್ ಮಾತು ಕೊಡ್ತೀನಿ. ನಮಸ್ಕಾರ ನಡಿಯೇ, ಬಾ. ಗಾಯತ್ರಿ, ನೀನಲ್ಲೋಗಿ ಮಾತಾಡ್ಬಿಟ್ಟು ಬಂದೆ ಅಂದ ಮಾತ್ರಕ್ಕೆ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತಲ್ಲ. ನೋಡು, ಶ್ರುತಿ ಮನಸ್ಸು ತುಂಬ ಹುಡುಗನೇ ತುಂಬಿಕೊಂಡಿದ್ದಾನೆ. ಅದನ್ನ ಎಳೆದು ಹೊರಗಾಕ್ಬೇಕು. ಅದಕ್ಕಿರೋದು ಒಂದೇ ದಾರಿ, ಅವಳಿಗೆ ಮದುವೆ ಮಾಡಬೇಕು. ನೆನಪಿಸ್ಕೊಂಡು, ಒಂದ್ಸರಿ ನಮ್ಮ ಕಿಟ್ಟ ಒಂದು ಒಳ್ಳೆ ಸಂಬಂಧ ತಂದಿದ್ದ. ಒಬ್ಬನೇ ಮಗ, ಅಮೆರಿಕನಲ್ಲಿರೋದು, ಗ್ರೀನ್ ಕಾರ್ಡ್ ಹೋಲ್ಡ್ರು. ಹೌದು, ಅವರಪ್ಪನೂ ಅಲ್ಲೇ ಇದ್ದಾರಲ್ಲ. ಅದಕ್ಕೆ ಅವನ್ನ ಕರೆಸಿ ಆ ವಿಷಯ ಏನು ಅಂತ ಕರೆಕ್ಟ್ ಆಗಿ ಕೇಳೋಣ. ಬಾಪಾ ಕಿಟ್ಟ, ಒಳ್ಳೆ ಸಮಯಕ್ಕೆ ಬಂದೆ, ನಿನಗೊಂದು ಕೆಲಸ ಇದೆ. ದಯವಿಟ್ಟು ಈ ಹೆಣ್ಮಕ್ಳ ಕಾಲೇಜ್ಗೆ ಹೋಗಿ ಕೈ ಕೆಲಸ ನನ್ನಿಂದ ಕ್ಷಮಾ ಮಾಡ್ರಿ, ನಾ ಮಾಡದೇ ಇಲ್ಲ, ನಮ್ಮ ಊರಿಗೆ ಹೋಗಂದ್ರೆ ಹೋಗ್ಬಿಡ್ತೀನಿ. ಏ ಬಾಯ್ ಮುಚ್ಚು, ಅದ್ಯಾರು ಅಮೆರಿಕನಲ್ಲಿ ಇದ್ದಾರೆ ಅಂದೆಲ್ಲ, ಅವ್ರ ಹೆಸರೇನು? ಹಾ, ಒಬಾಮಾ ಅಧ್ಯಕ್ಷ. ಅವರಲ್ಲೋ? ಓ, ಬೆಳ್ಳನವ ಮೈಕೆಲ್ ಜಾಕ್ಸನ್ ಸತ್ತಲ್ರಿ ಅವ? ಅವನಲ್ವೋ, ನಮ್ ಶ್ರುತಿಗೊಬ್ಬ ಹುಡುಗನ್ ನೋಡಿದ್ದೀನಿ, ಒಬ್ಬನೇ ಮಗ, ಅಮೆರಿಕನಲ್ಲಿ ಇದ್ದಾನೆ ಅಂದಲ್ಲ, ಅವನ ಹೆಸರೇನಂದ್ರೆ? ಶ್ರೀನಿವಾಸ. ಬ್ರೋಕರ್ ನಾರೇ, ನಾ ನಿನ್ನಷ್ಟ ಬಿಟ್ಟೆ ಕೇಳಿದ್ರಿ, ಆದ್ರೆ ನಿಮಗ ಮನಸ್ಸಿಲ್ಲ ಅಂತ ನಾ ಹೇಳ್ಬಿಟ್ಟೆ. ಈಗ ಮನಸ್ಸಿದೆ ಅಂತ ಹೇಳು. ಇದಕ್ಕ ಶ್ರುತಿಯವ್ರದ್ ಕಬಲ ಐತೇನ್ರಿ? ಅವಳ ಕೊತ್ತಾಳೆ, ನೀ ನಾರಾಯಣಕ್ಕೆ ಫೋನ್ ಮಾಡು. ಮತ್ ಬಾಜು ಮನಿ ಮಂಗ್ಯ ಬಾಯ್ ಬಿಚ್ಚ. ಅರ್ಥ ಆತು ಬಿಡ್ರಿ, ಅರ್ಥ ಆತು. ನಾಳೆ ಮುಂಜಾನೆ ಎದ್ದು ಕೂಡ್ಲೆ ಮೊದ್ಲು ಮಾಡೋ ಕೆಲ್ಸನ ಅದ ನಂದು. ನಾಳೆ ಮುಂಚಾನೆ ಅಲ್ಲ, ಈಗಲೇ ಮಾಡು. ಈಗಲೇ ಅಂತೀರ? ನೋಡಿದ್ರೆ ನೋಡ್ತೀರ ನನ್ನ ವ್ಯವಸ್ಥೆ? ಒಂದ್ ಸ್ನಾನಾಗಿ ನಾ ಮಾಡ್ರಿ, ಎಷ್ಟು ತಗೋತಿದ್ದೆ? ಸ್ನಾನ ಮಾಡಿಸಿಲ್ವಾ? ಯಪ್ಪ, ಹುಡುಗಾಡಿಗೆ ಮಾಡ್ಬೇಡ್ರಿ. ಅವ್ರು ನನಗ್ ಮಾಡಿರೋ ಮೊಹರಂ ಹಬ್ಬನ ನಿನಗೇನಾರ ಮಾಡಿದ್ರ ನೀ ಸೀದಾ ಉಳುವಿ ಜಾತ್ರೆಗೆ ಹೋಗಿ ಪಾದನ ಹಿಡಿತಿದ್ದೆ. ಬಸವಣ್ಣಂದು ಸಾಕ್ ನೆಲ್ಸಿ ಕಿಟ್ಟ, ಮೊದ್ಲು ನೀನ್ ನಾರಾಯಣ್ಗೆ ಫೋನ್ ಮಾಡು, ಆಮೇಲೆ ಸ್ನಾನ ಮಾಡು. ವಾಸನಿ ಬಂದ್ರು ಚಿಂತಿಲ್ಲ, ಆ ಮಗ ಚಿಮಣಾಚಾರಿ ನನ್ನ ಕೈಗೆ ಸಿಗ್ಬೇಕು. ಅವನಿಗೈತಿ, ನನಗೈತಿ, ನನಗೈತಿ, ಅವನಿಗೈತಿ. ಅಮ್ಮ, ನಾನು ಈಗಲೇ ಮದ್ವೆಗೆ ರೆಡಿ ಇಲ್ಲ. ನಿನ್ನ ಯಾಕೆ ಕೇಳಿದ್ರು? ಅದನ್ನೆಲ್ಲ ನಾನು ನಿರ್ಧಾರ ಮಾಡ್ತೀನಿ, ಒಳಗೆ ಹೋಗು. ಗಾಯತ್ರಿ, ಶ್ರುತಿನ ಹುಷಾರಾಗಿ ನೋಡ್ಕೋಬೇಕು, ಹೊಡೋಗ್ಬಿಟ್ರೆ ಅವಳ ಧೈರ್ಯ ಮಾಡಲ್ಲ. ನೀನ್ ಮಾಡ್ದೆ ಅಲ್ವಾ? ನಿನ್ ಮಗಳು ತಾಯಿ ಅಂತೆ, ಮಗಳು ನೂಲಿನಂತೆ. ಸರಿ ಆಯ್ತು. ಅಕ್ಕರ ಅಕ್ಕರ ಅಕ್ಕರ, ಇವತ್ತ ನಮ್ಮ ನಸೀಬ್ ಬಾಳ ಚಲೋ ಐತ್ ನೋಡ್ರಿ. ಹೌದು, ನಮ್ ನಸೀಬು ತುಂಬಾ ಚೆನ್ನಾಗಿದೆ. ಯಾವ್ದೇ ಪೊಲೀಸ್ ಸ್ಟೇಷನ್ ಹೋಗ್ದಿರ ಸೀದಾ ಮನೆಗ್ ಬಂದಿದ್ದಾನಲ್ಲ. ಯಪ್ಪ, ಒಂಜರ ಸುಮ್ಮನೆ ರಾಕಿ ಅಂತ ಗೊತ್ತಿ ಅಂತೀನಿ ನಾನು. ಅಕ್ಕವ್ರ ನಾಳೆ ಅವ್ರು ನಮ್ಮ ಮನೆಗ್ ಬರ್ತಾರಂತ್ರಿ. ಯಾರು? ಅದ ಅಮೆರಿಕಾದವರು, ಶ್ರೀನಿವಾಸ. ಹೌದೇನು? ಹೂನ್ರಿ, ಅವ ತನ್ನ ಮಗನಿಗೆ ಬೇರೆ ಕಣ್ಣೆ ನೋಡಕ್ ಬರ್ತಾರಂತ್ರಿ. ನಮ್ಮ ನಾರಾಯಣ ಶ್ರುತಿ ವಿಷಯನೆಲ್ಲ ತಿಳಿಸಿ ಹೇಳಿಬಿಟ್ಟನಂತ್ರಿ. ಏ, ಬಹಳ ಸಂತೋಷವಾಗಿ ಒಪ್ಕೊಂಡ್ಬಿಟ್ಟನ್ರಿ. ಈಗಾಗಲೇ ನಮ್ಮ ಫ್ಯಾಮಿಲಿ ಸುದ್ದಿನೆಲ್ಲ ತಿಳ್ಕೊಂಡ್ಬಿಟ್ಟನಂತ ನೋಡ್ರಿ. ಡೈವರ್ಸ್ ವಿಷಯನು ಗೊತ್ತಾಗಿರುತ್ತೆ, ನಾವೇನ್ ಹೇಳ್ಬೇಕಾಗೇ ಇಲ್ಲ. ಅವ ಇನ್ನೊಂದ್ ವಿಷಯ ಹೇಳನ್ರಿ, ಶ್ರೀನಿವಾಸ ಬಹಳ ಸ್ಟ್ರಿಕ್ಟ್ ಮತ್ತು ಶಿಸ್ತಿನ ಮನುಷ್ಯ ಅಂತ್ರಿ. ಏನಾರ ಮಾಡ್ ಅವನ ಒಪ್ಸಾಕಬೇಕು ನೋಡ್ರಿ. ನಾನ್ ಇದೀನಲ್ಲ, ಯಾಕೆ ತಲೆ ಕೆಡಿಸ್ಕೊಂತೀಯ ಅಕ್ಕರ? ಅವ ಇನ್ನೂ ಒಂದು ವಿಷಯ ಹೇಳನ್ರಿ, ಈ ನಿಮ್ ಚಿಕ್ಕಪ್ಪಗ ಮೆಚ್ಚಿನ ಗಡಿಗೆ ನಾಯಿ ಬಾಯಿ ಹಾಕದಂಗ ನಡಬರ್ಕ ನಡಬರ್ಕ ಬಾಯಿ ಹಾಕ್ಬೇಡ ಅಂತ ಹೇಳ ನೋಡ್ರಿ. ಹಂಗಣ್ಣ, ಅವನ ಎಷ್ಟ ಧೈರ್ಯ ಅವನ್ಗೆ ನೋಡ್ರಿ. ಅಕ್ಕರ, ಇನ್ನೊಂದ್ ವಿಷಯನು ಹೇಳನವ, ಈ ನಿಮ್ ಚಿಕ್ಕಪ್ಪ ಹಿಂಗ ವಟ ವಟ ಅನ್ಕೋತ್ ನಿಂತಿದ್ನಪ್ಪ ಅಂತಂದ್ರ ಮುಲಾಜಿಲ್ದಂಗ ಕಪಾಳ್ಗೆ ಬಿಗಿದ್ ಮಲಗಿಸಿ ತಿತಿ ಮಾಡಿ ತಿತಿ ಒಳೆ ತಿಂದ ಹೋಗ್ತಾನೆ. ಇದು ನಾರಾಯಣನ್ ಮಾತಲ್ಲ ಗಾಯತ್ರಿ, ಈ ನಾರಾಯಣನ್ ಮಗಂದು. ಚಿಕ್ಕಪ್ಪ, ಮಾತು ಯಾರ್ದಾದ್ರೂ ಆಗಿರ್ಲಿ, ನಿಜಾನೇ ತಾನೆ? ನೀವು ತುಂಬಾ ಒಟ್ಟುಗುಡ್ತೀರಾ. ನಾನ್ ಕೇಳ್ಕೊಳ್ಳೋದು ಇಷ್ಟೇ, ನೀವ ಮನುಷ್ಯನ್ ಮುಂದೆ ಈ ನಿಮ್ ಚಟನ ಸ್ವಲ್ಪ ಕಂಟ್ರೋಲ್ ಮಾಡಿ. ಆಯ್ತು, ಅದೇನ್ ಮಾಡ್ತೀರೋ ಮಾಡಿ. ಬಾ 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 ಬಾ,
ಸಫಾರಿ ಭಾರಿ ಚಲೋ ಐತ್ ನೋಡ್ರಿ. ಯಾರ್ದ್ರಿ ಇದು? ನಿಮ್ ತಾತ. ನಮ್ ತಾತ ಇಂತ ಅಡ್ರೆಸ್ ಹಾಕಿದ್ ನಾವ್ ಒಮ್ಮೆ ನೋಡಿಲ್ ಬಿಡ್ರಿ. ಚಿಕ್ಕಪ್ಪ ಯಾಕಿಷ್ಟ ಬೇಗ ಹೊರಟ್ರಿ? ಫ್ಲೈಟ್ 10 ಗಂಟೆಗಲ್ವಾ? ಬೀಗ ತಪ್ಪಿಸ್ಕೊಂಡ್ಬಿಟ್ರೆ ನೀನೊಂದು ಹಾಕಿದ್ ನಮ್ಮ ಅಡಬಾಯಿ. ಅವರಿಗೆ ಕನ್ನಡ ಒಂದ್ ಗೊತ್ತಿದ್ರೆ ಸಾಕು, ಅಮೆರಿಕಾದಿಂದ ಬರೋ ಮಂದಿಗೆ ತಮ್ಮ ಭಾಷೆನೆ ಮರ್ತು ಹೋಗಿರ್ತೈತಿ. ಅಯ್ಯೋ ತುಂಬಾ ಸುಸ್ತಾದಂ ಕಾಣಿಸ್ತಿದೆ ಶ್ರುತಿ, ಹೋಗಿ ಒಳ್ಳೆ ಬಟ್ಟೆ ಹಾಕೊಂಡ್ ಬಾಮ. ಅದೆಲ್ಲ ಹೆದರ್ಬೇಡ ಬಂಗಾರಿ, ಇವತ್ತೇ ಏನ್ ಮದುವೆ ಆಗ್ಬಿಡಲ್ಲ. ಹುಡುಗನಪ್ಪ ನಿನ್ನ ನೋಡಕ್ ಬರ್ತಿದ್ದಾರಷ್ಟೇ, ಇನ್ನು ನಮ್ಗೆ ಅವ್ರ ಫ್ಯಾಮಿಲಿ ಹಿಡಿಸ್ಬೇಕು, ಅವ್ರಿಗೆ ನೀನು ನಮ್ ಫ್ಯಾಮಿಲಿ ಎಲ್ಲ ಹಿಡಿಸ್ಬೇಕು, ಆ ಹುಡುಗನಿಗೂ ನೀನು ಇಷ್ಟ ಆಗ್ಬೇಕು. ಇಷ್ಟೆಲ್ಲ ಆದ್ಮೇಲೆನೆ ಮುಂದಿನ ವಿಷಯ. ನೋಡು ಶ್ರುತಿ, ಆ ಹುಡುಗ ನಿನ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಮದುವೆ ಆಗ್ಲೇಬೇಕು ಅಂತ ಏನೂ ಇಲ್ಲ. ಬಂಗಾರಿ ಅಮ್ಮ ನನ್ನ ಬಲವಂತ ಮಾಡಲ್ಲ, ಹೋಗು ಸ್ನಾನ ಮಾಡಿ ರೆಡಿ ಆಗು. ಗಾಯತ್ರಿ ಇಲ್ವಾ? ಏನಕ್ಕಂಗ ಹೇಳ್ದೆ? ನೀವೇ ನೋಡ್ರಲ್ಲ ಹೇಗಿದ್ಲು ಅಂತ ಮನೇಲಿ. ನೀವು ಸತ್ತೋಗಿರೋ ಅಲ್ಲ ಚಿಕ್ಕಪ್ಪ, ಇಬ್ಬರ ಮುಖ ಮೂರ್ ಕಡೆ ಮಾಡ್ಕೊಂಡಿದ್ರೆ ಆ ಮನುಷ್ಯ ಏನ್ ಅನ್ಕೊಳಲ್ಲ. ಓಹೋ, ಆವತ್ ನಿನ್ ಕಣ್ಣಲ್ಲಿ ನೀರೇ ಬರ್ದಿರ ಅಳ್ತಾ ಇದ್ದಲ್ಲ ಆ ತರದ್ದು. ಬಂದೆ ಬಂದೆ. ಶ್ರೀನಿವಾಸ್ ಅವರು ನಮಸ್ಕಾರ. ನಮಸ್ಕಾರ. ಬನ್ನಿ, ನಾನು ಗಾಯತ್ರಿ. ಗಾಯತ್ರಿ ದೇವರ ಹೆಸರು. ಹಿರಿಯರು ಮಕ್ಕಳಿಗೆ ದೇವರ ಹೆಸರನ್ನು ಯಾಕೆ ಇಡ್ತಾರೆ ಅಂದ್ರೆ, ಮಕ್ಕಳ ಹೆಸರು ಹಿಡಿದು ಕರೆದ್ರೆ ಅಥವಾ ಕೂಗಿದ್ರೆ ದೇವರನ್ನು ಸ್ಮರಿಸಿದಾಗ ಆಗ್ಲಿ ಅಂತ. ಬನ್ನಿ ಕೂತ್ಕೊಳ್ಳಿ ಒಂದ್ ನಿಮಿಷ. ನೀವು ತುಂಬಾ ಶಿಸ್ತು ಮತ್ತೆ ಕದ್ದಿಟ್ಟು ಅಂತ ಗೊತ್ತಿದೆ ನನ್ಗೆ. ಯಾರು ಹೇಳಿದ್ರು? ಬ್ರೋಕರ್ ನಾರಾಯಣ ಹೇಳಿದ್ರು. ನಾರಾಯಣ ಮತ್ತೆ ದೇವರ ಹೆಸರೇ? ಹೌದು. ಎಲ್ಲಿ ಅವರಿಬ್ರು? ಅವ್ರ ಜೊತೆ ತಾನೇ ನೀವು ಬಂದಿದ್ದು? ಅವರು ಆ ಕಡೆ ಹೋದ್ರು. ಓಹೋ, ಲೇಟ್ ಆಗಿ ಬರ್ಬಹುದು. ಹೌದಾ? ತೀ ತರ್ಲ? ಥ್ಯಾಂಕ್ ಯು. ಇರ್ಲಿ. ಏ ಶ್ರುತಿ ಬೇಡವಾ? ಅಯ್ಯೋ ಏನ್ ಮನುಷ್ಯ ಇವರು, ಸತನಾಗಿ ತಪ್ಕೊಂಡ್ಬಿಟ್ರಲ್ಲ. ಸದ್ಯ ಯಾರು ನೋಡ್ಲಿಲ್ಲ, ಏನ್ ಹೇಳಕ್ಕಾಗುತ್ತೆ ಅಮೆರಿಕಾ ಕಲ್ಚರ್. ಅಲ್ಲ ಇಷ್ಟ ಮಂದಿ ಎಲ್ಲಾರು ಹಾದು ಇವ ಬಾಳ ಮಾಡಿ ಬ್ಯಾರೆ ವಿಮಾನ ತಪ್ಪಿಸ್ಕೊಂಡಿರ್ಬೇಕಂತ ನಾನ. ಅದೇ ಸಾಧ್ಯ? ನಮ್ ಬೀಗರು ತುಂಬಾ ಸ್ಟ್ರಿಕ್ಟ್ ಕಟ್ಟಿಟ್ಟು ಅಂತೆಲ್ಲ ನೀನೇ ಹೇಳಿದೆ, ವಿಮಾನ ಏನ್ ತಪ್ಪಿಸ್ಕೊಂತಾರೆ? ಮತ್ ಎಲ್ಲಿ ಹಾದ್ರಿ ಇವ್ರು? ಫ್ಲೈಟ್ ಮಿಸ್ ಆಗಿರ್ಬೇಕು. ಮತ್ ನೀನ್ ಬೇರೆ ಹೇಳೋದು? ಹಾಯ್ ಮಿಸಸ್ ಗಾಯತ್ರಿ ಕಡೆಯವರು, ನೀವು ಶ್ರೀನಿವಾಸ್? ಏ ಶ್ರೀನಿವಾಸ್, ನಾವೆಲ್ಲಿ ವಿಮಾನ ತಪ್ಪಿಸ್ಕೊಂಡ್ರೆ ಅಂತ ಮಾಡಿದ್ವಿ. ನಾನ್ ಸರ್, ವಿಮಾನ ತಪ್ಪಿಸ್ಕೊಳ್ಳೋರು ಮೂರ್ಖರು, ನಾನಲ್ಲ. ಬನ್ನಿ ಬನ್ನಿ, ಅಮೆರಿಕದಲ್ಲಿ ನಾನು ನೂರಾರು ಕಾರ್ ನೋಡಿದ್ದೀನಿ. ನಮ್ ಊರಾಗ ನಾಲ್ಕು ವರ್ಷ ಇದ್ರು ಹಿಂಗ ಊರಿಗಿದ್ದ, ಅವನು ಮೂಲಿ ಗುಂಪ ಮಾಡಿದ್ದೆ. ಇವ್ ಮಾಡುವುದು ಮೂಲಿ ಗುಂಪ. ಡ್ರೈವರ್ ಫೋನ್ ಮಾಡಿ ಕಾರ್ ಕೆಟ್ಟೋಗಿದೆ ಅಂತ ಹೇಳ, ಸ್ವಲ್ಪ ಸಿಟಿವರೆಗೂ ಡ್ರಾಪ್ ಮಾಡ್ತೀನಿ. ಬಸವೇಶ್ವರ, ಹೆಣ್ಣು ಯಾವಾಗ ಬಂದು ಕಾರ್ ನ್ಯಾಗ ಕಾಲು ಇಡ್ತು ನಮಗ್ ಎಡವಟ್ಟು ಕಾರ್ ಕುಂತ. ಶ್ರುತಿ ನನ್ ಮಗಳು. ಹಲೋ ನಮಸ್ತೆ. ಸುಂದರವಾಗಿದ್ದಾಳೆ ನಿಮ್ಮ ಮಗಳು.
ಶ್ರುತಿ ಸಂಗೀತಮಯ ಹೆಸರು. ಸಂಗೀತ ಕಲ್ತಿದ್ಯಾ? ಅವಳು ಆರನೇ ವಯಸ್ಸಿನಿಂದಲೇ ಕರ್ನಾಟಕ ಸಂಗೀತ ಕಲಿತಿದ್ದಾಳೆ. ಅದು ನಮ್ಮ ಕುಟುಂಬದ ಸಂಪ್ರದಾಯ. ಸಂಪ್ರದಾಯ ಸಂಪ್ರದಾಯ ಅಂದ್ರೆ ಬಲವಂತ ಕಲ್ತಿದ್ಯಾ? ನೋಡು, ಯಾವ ಕೆಲಸನು ಬಲವಂತಕ್ಕೆ ಮಾಡಬಾರ್ದು, ಅಂತರ್ಯದಿಂದ ಮಾಡಬೇಕು. ಆಗಲೇ ಅದರ ಆತ್ಮ ತಲುಪೋದಕ್ಕೆ ಸಾಧ್ಯ. ನಿಮ್ಮ ತಂದೆಯಲ್ಲಿ ಬಿಸ್ನೆಸ್ ಹೋಗಿದ್ದಾರೆ, ಇವತ್ ಬಂದ್ಬಿಡ್ತಾರೆ. ಓ, ಅವರನ್ನು ನಾನು ಭೇಟಿ ಮಾಡಬೇಕು. ಓ ಖಂಡಿತ. ಯಾಕೆ ಫೋನ್ ಬರ್ತದೆ, ಒಂದು ನಿಮಿಷ. ಹಲೋ ಅಕ್ಕ, ನಾನು ಬ್ರೋಕರ್ ನಾರಾಯಣ. ಹೇಳಪ್ಪ ನಾರಾಯಣ. ಅವ್ರು ಬಂದ್ರಾ? ಇಲ್ಲೇ ಇದ್ದಾರೆ. ಒಳ್ಳೇದಾಯ್ತು, ಕಿಟ್ಟ ನೋಡಿ ಫೋನೇ ಮಾಡಲಿಲ್ಲ. ನೀವು ಅವ್ರ ಜೊತೆ ಮಾತಾಡಿದ್ರೆ ತುಂಬಾ ಹುಷಾರಾಗಿರಿ, ನೋಡಕ್ ಹಂಗ ಕಾಣಿಸ್ತಾರ ಅಷ್ಟೇ. ತುಂಬಾ ಚುರುಕು, ಮೂಗಿ ತುದಿಲೆ ಕೋಪ. ಆದಷ್ಟು ಅವ್ರಿಗೆ ಎಲ್ಲೂ ಕಿರಿಕಿರಿ ಹಾಕ್ದಾಗ ನೋಡ್ಕೊಳ್ಳಿ. ಆದ್ರೆ ಸಿಕ್ತವ್ರನ್ನೆಲ್ಲ ತಪ್ಕೊಳ್ಳೋ ಅಭ್ಯಾಸ ಇದೆ ಅಲ್ವಾ? ನೀವೇನ್ ಯೋಚನೆ ಮಾಡ್ಬೇಡಿ, ಅವೇರಿದ್ದವ್ರಲ್ವಾ. ನಾನು ಹಾಗೆ ಅನ್ಕೊಂಡೆ. ಸರಿ ಸರಿ, ಆಮೇಲೆ ಫೋನ್ ಮಾಡ್ತೀನಿ. ನಿಮ್ಗೆ ಬೇಜಾರಿಲ್ಲ ಅಂದ್ರೆ ಆ ರಿಸೀವರ್ ಸ್ವಲ್ಪ ತೆಗ್ದಿಡ್ತೀರಾ? ನಾನು ಮಾತಾಡುವಾಗ ಡಿಸ್ಟರ್ಬ್ ಆದ್ರೆ ನಂಗೆ ಇಷ್ಟ ಆಗಲ್ಲ. ಅಯ್ಯೋ ಸರಿ ಸರಿ. ಕಾಲೇಜಲ್ಲಿ ಏನ್ ಸಬ್ಜೆಕ್ಟ್ ತಗೊಂಡಿದ್ಯಮ್ಮ? ಕನ್ನಡ ಲಿಟ್ರೇಚರ್. ಓ, ಮಾತಿಗೊಂದು ಅರ್ಥವೇಕೆ, ಅರ್ಥವಿದ್ದರೆ ಅರ್ಥ ಸಾಕೆ, ಮೋಡಗಳನ್ನು ನೋಡಿ ಕಲಿ, ಅರ್ಥ ಅಲ್ಪ ಎಂದು ತಿಳಿ. ಇದನ್ನು ಯಾರು ಬರ್ದದ್ ಹೇಳು? ಯಾರು? ಕುವೆಂಪು. ಸರಿ ಸರಿ, ಮಾತಾಡ್ತಾರೆ, ನಾನು ಅಡುಗೆ ಮಾಡ್ತೀನಿ. ವೆಜ್ ನಾನ್ ವೆಜ್? ನಾರಾಯಣ, ಇದು ನನಗೆ ಹೇಳಲೇ ಇಲ್ಲ. ಈಗ ನಾನು ವೆಜ್ ಅಂತ, ಅವ್ರು ನಾನ್ ವೆಜ್ ಅಂತಂದ್ರೆ ಗಂಡನ ಕಡೆ ಅವ್ರಿಗೆ ಇದ್ದು ದೆಪ್ಪ ಸಾಕಲ್ಲ, ಈ ಸಂಬತ್ತ ಬೇಡ ಅನ್ನೋದಕ್ಕೆ. ನೀವು ಹೇಗೆ ಹೇಳ್ತೀರೋ ಹಾಗೆ. ನಾನು ಪಕ್ಕ ಸಸ್ಯಾಹಾರಿ, ವೆಜಿಟೇರಿಯನ್. ಓ, ನಾವು ಅಷ್ಟೇ. ಸಸ್ಯಸಾರಿ, ಸಸ್ಯಾಹಾರಿ. ಸಸ್ಯಹಾರಿ, ಸಸ್ಯಹಾರಿ, ಸಸ್ಯಹಾರಿ. ಇಷ್ಟು ದಿವಸ ಒಬ್ಬೊಬ್ಬರ ರೊಕ್ಕ ಕೇಳಕ್ ಬಂದ್ ನಿಂದಿರ್ತಿದ್ರೆ, ಈಗ ಹಿಂಡ್ಗಟ್ಲೆ ಡಿಪಾರ್ಟ್ಮೆಂಟ್ ನವರ ಪೂರಾ ಎಲ್ಲಾರು ಕೂಡಿ ಬಂದಾರ ನೋಡ್ರಿ ರೊಕ್ಕ ಕೇಳಕ. ಆದ್ರೆ ಇದ ಮೊದಲೇ ಸಲ ಗನ್ ಹಿಡ್ಕೊಂಡ್ ಬಂದ್ ನಿಂತಿದ್ದು. ಹೇ, ನೀವೇನ್ ಎದಕ್ ಹೋಗ್ಬೇಡ್ರಿ, ಅವ್ರು ನಮ್ ಬೀಗ್ರ. ಕೈಗಳನ್ನೆಲ್ಲ ನಾನು ಕಾಣಿಸೋ ತರ ಇಟ್ಕೋಬೇಕು. ಯಾಕಪ್ಪ, ತಿಮ್ಮನಾಚಾರಿ ಗತ್ಲೆ ಜ್ಯೋತಿಷ್ ಹೇಳ್ತೇನ? ಏನ್ ನಡೀತಾ ಇದೆ ಇಲ್ಲಿ? ನಾನು ಯಾರು ಗೊತ್ತಾ? ಪಟ್ಟಿ ಲಕ್ಕಮ್ಮ ಟ್ರೇಡಿಂಗ್ ಕಂಪನಿ ಸಿಇಒ ಶ್ರೀನಿವಾಸ್ ಫ್ರಮ್ ಯುಎಸ್ಎ. ಶಟ್ ಅಪ್. ಏನ್ ವಿಷಯ ಅಂತ ತಿಳ್ಕೋಬಹುದು ಇನ್ಸ್ಪೆಕ್ಟರ್? ಹ್ಮ್, ದೇವಲೋಕದಿಂದ ಇಳಿದು ಬಂದ ರಂಬಾಯಿಕಿ ಈಕಿ ಕೇಳಿದ್ಕೊಳ್ಳಿ ಹೇಳ್ಬಿಡ್ತಾರೆ ಇವರು. ಯು ಆರ್ ಅಂಡರ್ ಅರೆಸ್ಟ್ ಮಿಸ್ ನ್ಯಾನ್ಸಿ ಡಿಕೋಸ್ಟಾ. ನೀನ್ ಈ ಫ್ಲೈಟ್ ಅಲ್ಲಿ ಬರ್ತೀಯಾ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಬಾ ನನ್ ಜೊತೆ, ಪ್ಲೀಸ್ ಕಮ್ ಔಟ್. ನೀವು ಎಲ್ಲ ಬನ್ನಿ. ನಾವ್ಯಾಕೆ? ವೈ ಶುಡ್ ಬಿ? ನೋಡಿ ಸರ್, ಇಲ್ಲಿ ಏನೋ ಮಿಸ್ಟೇಕ್ ಆಗಿದೆ. ಇವ್ಳು ಯಾರೋ ನಮ್ಗೆ ಗೊತ್ತಿಲ್ಲ, ಲಿಫ್ಟ್ ಕೇಳಿದ್ರು, ಹಚ್ಕೊಂಡ್ ಬಂದ್ವಿ. ದಟ್ಸ್ ಆಲ್. ನಿಮ್ ಕಥೆನೆಲ್ಲ ಸ್ಟೇಷನ್ ಅಲ್ಲಿ ಬಂದ್ ಹೇಳಿ, ಬನ್ನಿ ಆಚ ಎಲ್ಲ. ಸರ್, ಇವ್ರಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಹೌದು ಸರ್, ಹೌದು ಸರ್. ನಾನು ಬರೀ ಲಿಫ್ಟ್ ಕೇಳಿದೆ ಅಷ್ಟೇ. ಹೌದು. ಹ್ಮ್, ಥ್ಯಾಂಕ್ ಯು ಸರ್. ಹ್ಞೂ, ದಾರಿ ಬಿಡಮ್ಮ, ತಲೆನೋವು. ಸತ್ಯ ಬಚವಾದೇವಪ್ಪ. ಓಹ್, ಆ ಚಿಮಣಾಚಾರಿ ಹೇಳ್ದಂಗ ಹೆಣ್ಮಕ್ಳು ಇದ್ದಲ್ಲಿ ಗಂಡಾತ್ರ ಕಾದಿರ್ತೈತಂತ. ಆದ್ರೆ ಇವತ್ತೇನು ಆಗ್ಲಿಲ್ಲಲ್ಲ. ಗಂಡಾಂತರ ಕಾಯ್ಬೇಕಾಗಿತ್ತೇನು? ನಡಿಯೋ ಸರ್. ಸರ್ ಸರ್, ಆ ಡ್ರೈವರ್ ಇದನ್ನಲ್ಲ ಸರ್, ಅವನ ಹೆಸರು ಕಿಟ್ಟಪ್ಪ ಅಂತ ಸರ್. ಸಿಟಿಲಿರೋ ಎಲ್ಲ ಸ್ಟೇಷನ್ ಅಲ್ಲಿ ಒಂದು ಕೇಸ್ಗಳಿದೆ ಸರ್. ಹೌದಾ? ಹಾ ಸರ್, ಚೇನ್ ಸ್ನ್ಯಾಚಿಂಗು, ಕಾರ್ ಕಳ್ತನ, ಡಕಾಯಿತಿ, ಫ್ರಾಡು ಸರ್. ಕೈಗೆ ಸಿಗ್ತಾ ಇಲ್ಲ ಸರ್. ಹಾಗಾದ್ರೆ ಅವರೆಲ್ಲರನ್ನು ಕರ್ಕೊಂಡ್ರಿ ಸರ್. ಪೊಲೀಸ್ ಒಳ್ಳೆ ಬಂದ್ರೆ ನಾ ಹೇಳಿಲ್ಲ ಪ್ರಾಬ್ಲಮ್ ಶುರು ಆತಂತ. ಸುಮ್ಮನೆ ಇರ್ತೀಯಾ ರೀ? ಸಿಲ್ಲಿ ಫೆಲ. ಏಯ್ ಕಮ್ ಆನ್, ಇಳಿ ಕೆಳಗಡೆ. ಕಮ್ ಔಟ್. ಬನ್ನಿ ರೀ, ಬನ್ನಿ. ಈಗ ಸಮಾಧಾನ ಆಯ್ತೇನೋ ನಿನ್ಗೆ? ತರಲೆ ನನ್ ಮಗನೇ. ದಿಸ್ ಇಸ್ ಅಟ್ರಾಶಿಯಸ್. ನಮ್ಮ ನ್ಯಾಕ್ ಅರೆಸ್ಟ್ ಮಾಡ್ತಾ ಇದ್ರ? ನಮ್ಮೇನ್ ಕ್ರಿಮಿನಲ್ಸ್ ಅನ್ಕೊಂಡ್ರ? ನನಗ್ ಗೊತ್ತಿತ್ತು, ಬಂದ ಕಾರ್ನ ಕಾಲಿ ತೋಳಿನ ಕೆಟ್ಟಗಳಿಗೆ ಚಾಲು ಆತು ಅಂತ. ನಾನು ಕುಂಡ್ಲಿ ಬರ್ದ ಗುಜರಿ ನನ್ನ ಮಗ ಸಿಗ್ಬೇಕು, ಅವನು ಮೆಟ್ಟ ಹೆಂಗ್ ಹೊಡಿತೀನಿ. ಶಿಕ್ಷಣ ಮತ್ತು ಜ್ಞಾನ ಮನುಷ್ಯ ಸಂಕುಲಕ್ಕೆ ಬಹಳ ಮುಖ್ಯ. ಆದ್ರೆ ಅದಕ್ಕಿಂತ ಮುಖ್ಯವಾದದ್ದು ಮಾನವೀಯತೆ. ಸ್ವಲ್ಪ ಬಾಯ್ಬಡುಕ,
ಅದನ್ನ ಯಾವ ಪುಸ್ತಕಗಳು ಕೋಶಗಳು ವಿಜ್ಞಾನಗಳು ಹೇಳ್ಕೊಡೋಕಾಗೋದಿಲ್ಲ ಅಂದಾಳಮ್ಮ. ಅದನ್ನ ನಮ್ಮೊಳಗೆ ನಾವು ಬೆಳೆಸಿ ಅಭಿವೃದ್ಧಿ ಪಡಿಸ್ಕೋಬೇಕು. ತುಂಬಾ ಕೋರಿತಾರೆ. ಸಮರಸವೇ ಜೀವನದ ಸತ್ವ. ಅದನ್ನ ನಾವು ಪ್ರಕೃತಿಯಲ್ಲಿ, ಕಾಡುಗಳಲ್ಲಿ, ಗುಡ್ಡ ಬೆಟ್ಟಗಳಲ್ಲಿ, ಸಮುದ್ರದಲ್ಲಿ ಕಾಣ್ತೀವಿ. ಬುದ್ಧಿಜೀವಿ ಅನ್ನೋದು ಬಿಟ್ರೆ ಮಿಕ್ಕಿದೆಲ್ಲ ಓಕೆ. ಸಮರಸದ ಕೊರತೆ ಇದ್ದಾಗಲೇ ಈ ತಲೆ ಬುಡ ಮೇಲಾಗೋದು. ಉದಾಹರಣೆಗೆ ವಿಚ್ಛೇದನಗಳು, ಈ ಡೈವರ್ಸಿಸ್ ಯಾಕೆ ಆಗ್ತವೆ ಸಮರಸದ ಕೊರತೆ ಇದ್ದಾಗ? ಸಮರಸ ಅಂತೆ ಕಟ್ಕೊಂಡ ಕಂಡ ಯಾವಳ ಜೊತೆನೋ ಸುತ್ತಿದ್ರೆ ಹಾಗ ಗೊತ್ತಾಗುತ್ತೆ ಸಮರಸ. ನಮ್ಮ ಸಂಸ್ಕೃತಿಯಲ್ಲಿ ಮದುವೆಗೆ ಒಂದು ವಿಶಿಷ್ಟವಾದ ಸ್ಥಾನ ಇದೆ. ಸಂಪ್ರದಾಯಗಳ ಸಂಗಮ ಅದು. ಅದಕ್ಕೆ ಮದುವೆಗೆ ಬರೋರೆಲ್ಲ ಆ ಬೆಸುಗೆಯ ಒಂದು ಅಂಗವಾಗಿ ಸಂತೋಷ ಪಡ್ತಾರೆ. ಅಂಥ ಮದುವೆ ವಿಚ್ಛೇದನದಲ್ಲಿ ಯಾಕೆ ಪರ್ಯವಸಾನ ಆಗಬೇಕು? ತರ್ಕಬದ್ಧವಾಗಿ ಕೂತು ಮಾತಾಡಿ ಬಗೆಹರಿಸೋಕಾಗದೇ ಇರೋ ಸಮಸ್ಯೆ ಪ್ರಪಂಚದಲ್ಲಿ ಯಾವುದಿದೆ? ಆಫ್ಟರ್ ಆಲ್ ಈ ಡಿವೋರ್ಸ್ ಅಂದ್ರೇನು? ಒಂದು ಸರ್ಕಾರಿ ಕಡತದ ವಿಲೇವಾರಿ ಅಷ್ಟೇ. ಅದಕ್ಕೆ ಡಿವೋರ್ಸ್ ತಗೊಳ್ಳೋರನ್ನು ಕಂಡ್ರೆ ನನಗಾಗೋದಿಲ್ಲ. ಅಯ್ಯೋ, ಆ ಕ್ರೂರ ಹೆಜ್ಜೆ ಇಡೋಕೆ ಮುಂಚೆ ಗಂಡ ಹೆಂಡತಿ ಒಂದ್ ಕಡೆ ಕೂತು ಪರಸ್ಪರವಾಗಿ ಚರ್ಚಿಸಿ ಸಮಸ್ಯೆ ಬಗೆಹರಿಸೋಕಾಗಲ್ವಾ? ಅಂತ ಬುದ್ಧಿ ಭಗವಂತ ಕೊಟ್ಟಿಲ್ವಾ? ಅಯ್ಯೋ ಅಡ್ಡಳಮ್ಮ, ತುಂಬಾ ಓವರಾಗಿ ಮಾತಾಡ್ತಿದ್ದಾರೆ. ಈ ಮೂದೇವಿ ಬೇರೆ, ಮೈಯೆಲ್ಲ ಕಿವಿಯಾಗಿ ಅಂತ ಕೇಳ್ತಿದ್ದಾಳೆ. ನಮ್ಮಮ್ಮಿಗೂ ಡ್ಯಾಡಿಗೂ ಡೈವರ್ಸ್ ಆಗ್ಬಿಟ್ಟಿದೆ ಅಂತ ಹೇಳ್ತಿದ್ದಾಳೋ ಏನು? ನಮ್ ವಿಷಯ ಏನಾದ್ರೂ ಗೊತ್ತಾದ್ರೆ ಈ ಸಂಬಂಧನೇ ಬೇಡ ಅಂದ್ಬಿಡ್ತಾರೆ. ಅಯ್ಯೋ, ಏನ್ ಮಾಡೋದೀಗ? ರಾಮನಾಥನಿಗೆ ಫೋನ್ ಮಾಡಿ ಬರ ಕೇಳ್ಬೇಕು. ಇವ್ರ ಮುಂದೆ ಸ್ವಲ್ಪ ನಾಟಕ ಆಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಆದ್ರೆ ಮನುಷ್ಯರಿಗೆ ಹೇಳೋದು ಹೇಗೆ? ಫೋನ್ ಬೇರೆ, ಇವ್ರ ಪಕ್ಕದಲ್ಲೇ ಇದೆಯಲ್ಲ, ಇವ್ರ ಮುಂದೆ ಇದೆಲ್ಲ ಹೇಗ್ ಮಾತಾಡೋದು? ಅಂಡಳಮ್ಮ, ನೀನೇ ಒಂದು ಒಳ್ಳೆ ದಾರಿ ತೋರಿಸ್ಬೇಕು. ಅಂಡಳಮ್ಮ ಅಂದ್ರೆ ಅಂಡಳಮ್ಮನೆ. ನಾನು ಸಾಯಂಕಾಲ ಅಡ್ಡಲ್ ಸಿಕ್ತೀನಿ. ಏನಂಟಿ ಅದು? ಹೇಳಿ ಅಂಟಿ. ಅಲ್ಲ, ಅರ್ಜೆಂಟ್ ಆಗಿ ಒಂದು ಫೋನ್ ಮಾಡಬೇಕಾಗಿತ್ತು. ನಮ್ಮನೆ ಫೋನ್ ಡೆಡ್, ಅದಕ್ಕೆ ಸ್ವಲ್ಪ ಫೋನ್ ಕೊಡ್ತೀಯಾ? ತಗೊಳ್ಳಿ ಅಂಟಿ, ಪರವಾಗಿಲ್ಲ. ಥ್ಯಾಂಕ್ಸ್. ಹಲೋ ಹಲೋ ಹಲೋ. ನಾನು ನಾನು ಅಂದ್ರೆ ಯಾರು? ನಾನು ಗಾಯತ್ರಿ. ಓಹೋ ಹೋ ಹೋ ಹೋ, ಶ್ರೀಮತಿ ಗಾಯತ್ರಿ ದೇವಿ. ಹೇಳಿ ಮೇಡಮ್, ನನ್ನಿಂದ ಏನಾಗ್ಬೇಕಾಗಿತ್ತು? ನನ್ ಮಗಳಿಗೆ ಒಂದು ಒಳ್ಳೆ ಸಂಬಂಧ ಬಂದಿದೆ. ಹುಡುಗನ ತಂದೆ ಇಲ್ಲಿ ಮನೆಗೆ ಬಂದಿದ್ದಾರೆ. ಈಗ ನೀವಿಲ್ಲಿರೋದು ತುಂಬಾ ಮುಖ್ಯ. ನನ್ ಮಗಳ ಭವಿಷ್ಯಕ್ಕೋಸ್ಕರ ನೀವಿಲ್ಲಿ ಬರ್ಬೇಕು. ನಾನ್ ಯಾಕೆ ಬರ್ಬೇಕು? ನಿಮ್ ಪಕ್ಕದ ಮನೆ ಪ್ರೊಫೆಸರ್ ಇದನ್ನಲ್ಲ, ಅವನ್ನ ಹೋಗ್ಕರಿ, ಕಣ್ಣು ಬರ್ತಾನೆ. ಏನ್ ಹೇಳ್ತಿದ್ದೀರ ನೀವು? ಹೇ, ನನಗೆಲ್ಲ ಗೊತ್ತು ಕಣೆ. ಏನು? ನಾನು ನನ್ನ ಕಣ್ಣಾರೆ ನೋಡಿದೀನಿ. ಏನು? ಇಬ್ರು ಡಾಕ್ಟರ್ ಹತ್ರ ಹೋಗ್ತೀರಾ? ಡಾಕ್ಟರ್? ಡಾಕ್ಟರ್ ಯಾಕೋ ಏನೋ, ಆ ದೇವ್ರಿಗೆ ಗೊತ್ತು. ಡಾಕ್ಟರ್ ಅಲ್ಲ, ಕಾಂಪೌಂಡ್ ಅಲ್ಲಿ ನಿಂತ್ಕೊಂಡು ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೋತೀರಾ? ಅಯ್ಯೋ ರೀ, ಅದು ಇಷ್ಟು ಸಾಲದು ಅಂತ ನನ್ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಪೊಲೀಸ್ ಸ್ಟೇಷನ್? ಅಯ್ಯೋ ಪೊಲೀಸ್? ಏ, ನನಗೆಲ್ಲ ಗೊತ್ತು ಕಣೆ. ನೋಡು, ನಾನೇನೇನ್ ಬೇಕು ಅಂತ ಅನ್ಕೊಂಡಿದ್ಯಾ? ಬೇಕಾದ್ರೆ ಆ ಪಕ್ಕದ ಮನೆಯನ್ನ ಕರ್ಕೊಂಡು ಹೋಗಿ ನಿನ್ನ ಮಗಳ ತಂದೆ ಅಂತ ಇಂಟ್ರೊಡ್ಯೂಸ್ ಮಾಡ್ಸೋಕೊ. ಇಡೇ ಫೋನ್ ನ. ಈ ಮನುಷ್ಯ, ಯೋ ದೇವ್ರೆ, ಅಂದಳಮ್ಮ ಮನೋಜ ತಗಪ್ಪ. ಏನಾಯ್ತಂಟಿ, ಯಾಕೋ ಅಪ್ಸೆಟ್ ಆಗಿದ್ದೀರಾ? ಅಪ್ಸೆಟ್ಟಾ? ಯಾರ್ನಣ್ಣ, ಯಾಕೆ ಅಪ್ಸೆಟ್ ಆಗ್ಬೇಕು? ಏನು ಅಪ್ಸೆಟ್ ಇಲ್ಲ, ಸೆಟ್ ಆಗಿದ್ದೀನಿ, ಎಲ್ಲ ಸರಿ ಆಗಿದೆ. ಫೋನ್ ಕಟ್ಟದಕ್ಕೆ ತುಂಬಾ ಥ್ಯಾಂಕ್ಸ್. ಪರವಾಗಿಲ್ಲ, ನಿಮ್ಮಪ್ಪ ಇಲ್ಲಿದ್ದಾರೆ? ಕಾಲೇಜ್ಗೆ ಹೋಗಿದ್ದಾರೆ. ಅಲ್ಲೇ ಇರ್ಲಿ, ಬರೋದೇ ಬೇಡ. ಇವ್ರು ಏನ್ ತಲೆಗೆಲೆ ಕೆಟ್ಟಿದ್ಯಾ ಅಂತೀನಿ. ಅಮೆರಿಕದಲ್ಲಿ ಸೆಟ್ಲ್ ಆಗಿರೋ ದೊಡ್ಡ ಬಿಸ್ನೆಸ್ ಮ್ಯಾನ್ ನಾನು. ಕಾನೂನಿಗೆ ತುಂಬಾ ಮರ್ಯಾದೆ ಕೊಡುವಂತ ಕುಟುಂಬದಿಂದ ಬಂದವನು. ನಾನು ಇಲ್ಲಿಗೆ ಬಂದಿದ್ದು ನನ್ನ ಮಗನಿಗೆ ಹೆಣ್ಣು ನೋಡೋಕ್ಕೋಸ್ಕರ. ಅಂಥದ್ರಲ್ಲಿ ಇವರು ಸಾಕ್ ಸಾಕು. ನಮ್ಮ ಎಸಿಪಿ ಸಾಹೇಬ್ರು ಬರ್ತಾರೆ, ನಿಮ್ ಕಂತೆ ಪುರಾಣ ಏನಿದ್ರು ಅವ್ರ ಹತ್ರ ಒದ್ರಕೊಳ್ಳಿ. ಅಣ್ಣಾರ, ನನ್ ಗುರುತು ಸಿಗ್ಲಿಲ್ಲ ಏನ್ರಿ?
ನಾನ್ ರೀ, ಅದ ಲೇಡೀಸ್ ಪರ್ಸ್ ಕೇಸ್. ಓ, ಹಾಗಾದ್ರೆ ನೀನು ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಹೆಸರುವಾಸಿ ಆಗ್ಬಿಟ್ಟಿದ್ಯಾ? ಏನ್ರಿ ಇಂಥವನ್ನ ನೀವು ಡ್ರೈವರ್ ಆಗಿಟ್ಕೊಂಡಿದಿರಲ್ಲ? ಅಯ್ಯೋ, ಹೋಗಿ ಹೋಗಿ ನಾನ್ ನಿಮ್ಮನೆ ಬಂದಿದ್ದೇನಲ್ಲ, ನನ್ನ ಮಗನ ಹೆಣ್ಣು ತಗೊಂಡು ಹೋಗಕ್ಕೆ. ರಾಯ್ರೆ, ನಿಮ್ ಮಗನಿಗೆ ಮಾಡ್ಕೊಂತಿರೋದು ನಮ್ಮನೆ ಹುಡುಗಿನ. ಇವನು ಆಗಾಗ ತಾನ್ ಮಾಡದೇ ಇರೋ ತಪ್ಪಿಗೆ ಸೆಲ್ಲಲ್ಲಿರ್ತಾನೆ. ಇವನು ಒಂಥರ ಮೇಕೆ ಇದ್ದಂಗೆ, ಮೊಸರನ್ನ ತಿನ್ನೋದ್ ಕೋತಿ ಆದ್ರೂ ಒರ್ಸೋದ್ ಇವನ್ ಬಾಯಿಗೆ. ಅಣ್ಣರ, ಈ ಕೋತಿ ಮೇಕೆ ತಗೊಂಡ್ ಏನ್ ಮಾಡೋರು? ನನ್ನ ಕುಂಡ್ಲಿ ಬಗ್ಗೆ ಒಂದ್ ಜನ ಹೇಳ್ರಲ್ಲ. ಯಾಕಪ್ಪ, ಆ ಕುಂಡ್ಲಿಲಿ ನೀನ್ ದೊಡ್ಡ ಕಳ್ಳ ಆಗ್ತಿ ಅಂತ ಬರ್ದಿದ್ಯಾ? ಇಲ್ಲಿ ಶ್ರೀನಿವಾಸ್ ಯಾರು? ನಾನೇ ಸರ್. ನೋಡಿ, ನಿಮ್ಮವರು ಯಾರನ್ನು ಹಿಡ್ಕೊಳಕ್ ಹೋಗಿ ನಮ್ಮನ್ನ ಹಿಡ್ಕೊಂಡ್ ಬಂದಿಲ್ಲಿ ಹಾಕಿದಾರೆ ಸರ್. ಬೇಸಿಕಲಿ ನಾನು ಚಿಕಾಗೋದಿಂದ ಬಂದೆ. ನಿಮಗೂ ನ್ಯಾನ್ಸಿ ಡಿಕೋಸ್ಟಾಗೂ ಯಾವಾಗಿಂದ ಪರಿಚಯ? ನ್ಯಾನ್ಸಿ ಡಿಕೋಸ್ಟಾ? ಯಾರದು? ಏನ್ ಮಾತಾಡ್ತಾ ಇದ್ದೀರಾ? ಅಂದ್ರೆ ಅವಳು ಯಾರು ಅಂತ ಗೊತ್ತಿಲ್ದೇನೆ ನೀವು ಅವಳನ್ನ ಕಾರ್ ಹತ್ತಿಸ್ಕೊಂಡ್ರ? ಒಳ್ಳೆ ಕತೆ ಆಯ್ತಲ್ಲ ಸರ್. ಅವಳು ಕಾರ್ ಕೆಟ್ಟ ಹೋಗಿದ್ರೆ ಡ್ರಾಪ್ ಕೊಡಿ ಅಂತ ಕೇಳಿದ್ಲು, ಕರ್ಕೊಂಬಂದೆ. ನಿಜ ಹೇಳ್ಬೇಕು ಅಂದ್ರೆ ಅವಳ ಹೆಸರು ನೀವ್ ಹೇಳದ್ಮೇಲೆ ನನಗೆ ಗೊತ್ತಾಗಿದ್ದು. ಹಾಗಾದ್ರೆ ನಿಮ್ ಹೆಸರು ಅವಳಿಗೆ ಹೇಗೆ ಗೊತ್ತು? ಏನ ನೋಡಿ, ಮಿಸ್ ನ್ಯಾನ್ಸಿ ಡಿಕೋಸ್ಟಾ ಬಾಂಬೆಯಿಂದ ಬಂದಿರೋದೇ ಶ್ರೀನಿವಾಸ್ನ ಭೇಟಿ ಮಾಡೋದಕ್ಕೆ. ಯಾವ ಶ್ರೀನಿವಾಸ್ನ ಭೇಟಿ ಮಾಡಕ್ ಬಂದಿದ್ದಾಳು ಯಾರು ಸರ್ ಗೊತ್ತು? ನಾನಂತೂ ಅಲ್ಲ. ಅಲ್ದೆ ಶ್ರೀನಿವಾಸ ಅನ್ನೋ ಹೆಸರು ಮಾಮೂಲಿ ಅಲ್ವಾ? ಹಾಗಾದ್ರೆ ನಿಮಗೆ ಅವಳು ಯಾರು ಅಂತ ಗೊತ್ತೇ ಇಲ್ಲ? ಗೊತ್ತಿಲ್ಲ 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 ಸರ್, ನಾನ್ ಇವತ್ತೇ ಅವಳು ನೋಡ್ತಾ ಇರೋದು. ಶ್ರೀನಿವಾಸ್ ಅವರು ಯಾಕೋ ತುಂಬಾ ಟೆನ್ಷನ್ ಮಾಡ್ತಾರೆ, ಅವ್ರು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನೀವು ಮಾತಾಡ್ರಪ್ಪ, ಏನ್ ನಿಮ್ ಕಥೆ? ನಿಮಗೂ ಶ್ರೀನಿವಾಸ್ ಅವ್ರಿಗೂ ಏನ್ ಕನೆಕ್ಷನ್? ಸಾಹೇಬ್ರ, ನನಗೂ ಇವ್ರಿಗೂ ಯಾವ ಕನೆಕ್ಷನ್ ಇಲ್ರಿ. ನಾನು ಇವ್ರ ಮನ್ಯಾಗ ಡ್ರೈವರ್ ಅದೇನ್ರಿ. ಇವ್ರಿಗೂ ಇವ್ರಿಗೂ ಕನೆಕ್ಷನ್ ಐತ್ರಿ ಸಾಹೇಬ್ರ. ಎಲ್ಲಾ ಅನ್ಕೊಂಡಂಗ ಆದ್ರ ಕನೆಕ್ಷನ್ ಪಕ್ಕ ಆಕತ್ ನೋಡ್ರಿ. ಏ ಬಾಯಿ ಮುಚ್ಚ ಮುಟ್ಟಾಳ, ಏನ್ ಮಾತಾಡ್ತಾ ಇದೀಯಾ? ಎಲ್ಲಾ ಅನ್ಕೊಂಡ ಹಾಗೆ ಆದ್ರೆ ಅಂದ್ರೆ ಏನರ್ಥ ಸರ್? ನೀವ್ ಅನ್ಕೊಂಡಂಗಲ್ಲ ಸರ್, ನಾವು ಮದುವೆ ಸಂಬಂಧ ಹುಡುಕ್ತಾ ಇದ್ವಿ ಸರ್. ನಮ್ಮ ಅಣ್ಣನ ಮಗಳ ಮಗಳಿಗೆ ಮೊಮ್ಮಗಳಿಗೆ ಅನ್ನೋ ಅಪ್ಪ ಕೊಂಕಣ ಸುತ್ತ ಮೈಲಾರ್ಕ್ ಬರ್ತೀಯಲ್ಲ. ಈಗ ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ? ಈ ಸಂಬಂಧ ಮೊದಲು ತಂದವ್ರು ಯಾರು? ಸರ್ ಇವನೇ ಸರ್. ಏ ನಾ ಅಲ್ರಿ ಸಾಹೇಬ್ರ, ನನ್ನ ದೋಸ್ತ ಬ್ರೋಕರ್ ನಾರಾಯಣ ಅಂತ ಅದಾನ್ರಿ. ಅವ ಹೆಣ್ಣು ಗಂಡಿಗೆ ಗಂಡು ಹೆಣ್ಣಿಗೆ ಸಂಬಂಧ ಮಾಡ್ತಾನ್ರಿ, ರೊಕ್ಕನು ಕಂಡಾಪಟ್ಟಿ ಮಾಡ್ಯಾನ್ರಿ. ಇದರ ಅರ್ಥ ನ್ಯಾನ್ಸಿ ನಿಮ್ಗೆ ಮೊದಲು ಪರಿಚಯ ಇಲ್ಲ ಅಂತ? ಇಲ್ಲ ಸರ್. ಉಳ್ವಿ ಬಸವೇಶ್ವರನ ಆಣಿ ಮಾಡಿ ಹೇಳ್ತೀನ್ರಿ, ನಾವು ಕಣ್ಣಾರೆ ಕಂಡಿದ್ದ ಇವತ್ತ ಆಕಿನ ಆಕಿ ನಮ್ ಕಣ್ಣಿಗೆ ಬಿದ್ದಾಳ. ನಾವು ಸೀದಾ ಪೊಲೀಸ್ ಸ್ಟೇಷನ್ ಬಂದು ಬಿದ್ದೀವಿ ನೋಡ್ರಿ. ಆ ಚಿಮಣಾಚಾರಿ ಹೇಳಿದ ಮಾತು ಕರೆಯಾತ. ಇವರು ತುಂಬಾ ಸುಸ್ತಾಗಿದ್ದಾರೆ ಅಂತ ಕಾಣಿಸುತ್ತೆ. ನಿಮಗೆ ತಿನ್ನೋದಕ್ಕೆ ಏನಾದ್ರೂ ಬೇಕಾ? ಸರ್ ಏನು ಬೇಡ ಸರ್, ನಮ್ಮ ಮನೆ ಕಳ್ಸಿಕೊಟ್ರೆ ಸಾಕು ಸರ್. ನೀ ಸುಮ್ಮನಿರು ಮಾರಾಯ, ಪೊಲೀಸರು ಸುದ ಅಪರೂಪ ಪಟ್ಟ ಇಲ್ಲಿ ಓಡಾಡಕತ್ತಾವ. ಸಾಹೇಬ್ರ, ಇಲ್ಲಿ ದಮ್ ಬಿರಿಯಾನಿ ಸಿಗ್ತೈತ್ರಿ? ಸಿಗ್ತೈತಿ ಸಿಗ್ತೈತಿ, ಶಾಲಿಮಾರ್ ಹೋಟೆಲ್ ಅಷ್ಟೇ ರುಚಿಯಾಗಿರ್ತೈತಿ. ಸಾಹೇಬ್ರ, ಒಂದ್ ಗಂಗಾ ಮೆಣಸಿನಕಾಯಿ ಕರೆದು ಕಳ್ಸ್ರಿ. ವಾ, ತುಂಬಾ ರುಚಿಯಾಗಿದೆ. ಎಷ್ಟೋ ಕಾಲದ ನಂತರ ಇಂಥ ಊಟ ಮಾಡ್ತಿದ್ದೀನಿ. ನೀನ್ ತಿನ್ನು. ತಿನ್ನಮ್ಮ, ನಿಮ್ ತಂದೆ ತರ. ನೀವು ತಗೊಳ್ಳಿ. ಅಯ್ಯೋ ಬೇಡ, ನಾನು ಆಮೇಲೆ ತಿಂತೀನಿ. ಪರವಾಗಿಲ್ಲ, ತಗೊಳ್ಳಿ ಕೊಡಿ ಕೊಡಿ. ನಮ್ಮ ನನಗೆ ಹೀಗೆ ತಿನ್ನಿಸ್ತಿದ್ರು, ಆಮೇಲೆ ನಾನ್ ನನ್ ಮಕ್ಕಳಿಗೆ ತಿನ್ನಿಸ್ತಿದ್ದೆ, ನನ್ನ ಹೆಂಡತಿಗೂ ತಿನ್ನಿಸ್ತಿದ್ದೆ. ಅವಳು ನಿಮ್ ತರಾನೇ ನಾಚ್ಕೋತಿದ್ರು. ಅಮೆರಿಕದಲ್ಲಿ ಊಟ ಎಲ್ಲ ಹೇಗಿರುತ್ತೆ? ಅಮೆರಿಕದಲ್ಲ ನೀವಿರಲ್ಲ ಅಲ್ಲಿ. ಓ, ನಾನಿರೋ ಜಾಗದಲ್ಲ ಏನೋ ಸುಮಾರಾಗಿರುತ್ತೆ. ನಿಮ್ ಮಗಳನ್ನು ನೀವು ತುಂಬಾ ಚೆನ್ನಾಗಿ ಬೆಳೆಸಿದ್ದೀರಾ. ಒಂದು ಹೆಣ್ಣಲ್ಲಿ ಬೇಕಾದ ಎಲ್ಲಾ ಗುಣಗಳು ಅವಳಲ್ಲಿವೆ. ಚೆಲುವು, ಬುದ್ಧಿವಂತಿಕೆ, ಸಹನೆ. ನಾನ್ ನಿಮ್ಗೆ ಒಂದು ವೈಯಕ್ತಿಕ ಪ್ರಶ್ನೆ ಕೇಳ್ತೇನೆ, ನೀವು ಉತ್ತರ ಹೇಳಲೇಬೇಕಂತೇನಿಲ್ಲ, ಯಾಕಂದ್ರೆ ನಾನು ಹೊರಗಿನವನು. ಅಯ್ಯೋ, ಯಾಕೆ ಹೊರಗಿನವರು ಅಂತ ಹೇಳ್ತಿದ್ದೀರಾ? ಕೇಳಿ, ಪರವಾಗಿಲ್ಲ. ನಿಮ್ಮ ಮತ್ತು ನಿಮ್ಮ ಗಂಡನ ಮಧ್ಯೆ ಎಲ್ಲ ಸರಿಯಾಗೇ ಇದೆಯಲ್ಲ? ಅಯ್ಯೋ ಅಣ್ಣಮ್ಮ, ಹಾಗೆ ಯಾಕೆ ಕೇಳ್ತಿದ್ದೀರಾ? ಎಲ್ಲ ಸರಿಯಾಗೇ ಇದೆ. ಯಾಕಂದ್ರೆ ಶ್ರುತಿ ಹತ್ರ ಮಾತಾಡುವಾಗ ಅವಳಲ್ಲಿ ತಾಯಿ ಕಾಣ್ತಾಳೆ, ತಂದೆ ಕಾಣಲ್ಲ. ತಂದೆ ಬಗ್ಗೆ ಹೆಚ್ಚು ಗೊತ್ತಿಲ್ಲ ಅನ್ನಿಸ್ತು, ಅದಕ್ಕೆ ಹಾಗೆ ಹೇಳಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬೀಜಗಣಿತದಲ್ಲಿ ಅಲ್ಜಿಬ್ರ ಒಂದು ಇಕ್ವೇಶನ್ ಇದೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಎ ಬಿ ಅಂದ್ರೆ ಅಪ್ಪ ಅಮ್ಮ. ಅಪ್ಪ ಅಮ್ಮ ಪಾಸಿಟಿವ್ ಆಗಿದ್ರೆ ಮಕ್ಕಳು ಪಾಸಿಟಿವ್ ಆಗ್ತಾರೆ. ಆದ್ರೆ ಇನ್ನೊಂದು ಇಕ್ವೇಶನ್ ಇದೆ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಅಪ್ಪ ಅಮ್ಮ ನೆಗೆಟಿವ್ ಆಗಿದ್ರೆ
ಮಕ್ಕಳು ನೆಗೆಟಿವ್ ಆಗ್ತಾರೆ. ನಾನ್ ಹೇಳಿದ್ದು ಅರ್ಥ ಆಯ್ತಲ್ಲ? ಖಂಡಿತ ಅರ್ಥ ಆಯ್ತು. ಸ್ವಲ್ಪ ಸ್ವಲ್ಪ ಆಗ್ತೀನಿ ಹೇಳ್ತಾರ? ಸ್ವಲ್ಪ ಆಗ್ತೀರಾ? ಹೋಗ್ಲಿ ಬಿಡಿ, ನಿಮ್ಗೆ ಅಲ್ಜಿಬ್ರಾ ಅಂದ್ರೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ಅವ್ರು ಎಷ್ಟೊತ್ತಿಗೆ ಬರ್ತಾರೆ? ಯಾಕಂದ್ರೆ ವಿಷಯ ಮುಂದುವರ್ಸೋಕೆ ಮೊದ್ಲು ಅವ್ರ ಹತ್ರ ಮಾತಾಡ್ಬೇಕು. ಇನ್ನೊಂದು ಗಂಟೆಯಲ್ಲಿ ಬಂದ್ಬಿಡ್ಬಹುದು. ಗುಡ್, ಅಷ್ಟರಲ್ಲಿ ನಾನೊಂದು ಸಣ್ಣ ನಿದ್ರೆ ಮಾಡ್ತೀನಿ. ಊಟ ಆದ್ಮೇಲೆ ನನಗೆ ಅದು ಅಭ್ಯಾಸ. ಅದಕ್ಕೇನು ಪರವಾಗಿಲ್ಲ ಶ್ರುತಿ, ಊಟ ಆದ್ಮೇಲೆ ರೆಸ್ಟ್ ರೂಮ್ ರೆಡಿ ಮಾಡಿಕೊಡು. ಸರಿ ಮಾ. ಸರಿ. ಅಂಡಳಮ್ಮ ಅಂಡಳಮ್ಮ, ಈಗೇನು ಮಾಡಲಿ ನಾನು? ಗಾಯತ್ರಿ, ಯಾಕೆ ಟೆನ್ಷನ್ ಆಗಿದ್ದೀರ? ಬನ್ನಿ ಬನ್ನಿ. ಹಾ, ಈಗ ಹೇಳಿ ಏನಾಯ್ತು? ನನ್ನ ಮಗ ಏನಾದರೂ? ಚೀಚಿ, ಹಾಗೇನಿಲ್ಲ. ನಾನು ಹೋದ ಸತಿ ನಿಮ್ಮ ಹತ್ರ ನಡ್ಕೊಂಡ ರೀತಿಗೆ ಮೊದಲು ಕ್ಷಮೆ ಕೇಳಬೇಕು. ಅಯ್ಯೋ, ಅದನ್ನ ಬಿಡಿ. ಒಬ್ಬ ತಾಯಿಯಾಗಿ ನಿಮ್ಮ ಆತಂಕ ಏನು ಅಂತ ನನಗೆ ಅರ್ಥ ಆಗುತ್ತೆ. ಈಗಂತದೇನಾಯ್ತು? ಅದು ನಮ್ಮ ಕುಟುಂಬದ ವಿಷಯ. ನಮ್ ಡೈವರ್ಸ್ ಆಗಿ ಒಂದು ವರ್ಷ ಆಯ್ತು. ಶ್ರುತಿ ನೋಡಕ್ ಅವಳ್ತಂತೆ ತಿಂಗಳಿಗೊಂದ್ಸಲ ಬಂದು ಹೋಗ್ತಾರೆ. ಈಗ ಮಗಳಿಗೆ ಒಳ್ಳೆ ಸಂಬಂಧ ಬಂದಿದೆ. ಹುಡುಗ ಫಾರ್ನಲ್ಲಿ ಇದ್ದಾನೆ, ಒಬ್ಬನೇ ಮಗ, ಒಳ್ಳೆ ಮನೆತನ. ಹುಡುಗನ ತಂದೆ ಶ್ರುತಿ ನೋಡೋದಕ್ಕೆ ನಮ್ಮ ಮನೆಗೆ ಬಂದಿದ್ದಾರೆ. ತುಂಬಾ ಶಿಸ್ತಿನ ಮನುಷ್ಯ. ಅವ್ರಿಗೆ ಡೈವರ್ಸ್ ಅಂದ್ರೇನೆ ಆಗೋಲ್ಲ. ಡೈವರ್ಸ್ ಮಾಡ್ದವ್ರನ್ನ ಕಂಡ್ರಂದು ಉರಿದು ಬೀಳ್ತಾರೆ. ಈಗ ನಮ್ ಬಗ್ಗೆ ಅವ್ರಿಗೆ ಗೊತ್ತಾದ್ರೆ ಎಲ್ಲಿ ಸಂಬಂಧ ಬೇಡ ಅಂದ್ಬಿಡ್ತಾರೋ ಅಂತ ಭಯ ಆಗ್ತಿದೆ. ಅದಕ್ಕೆ ರಾಮ್ನ ಅದಕ್ಕೆ ಫೋನ್ ಮಾಡಿದೆ. ಮಗಳ ಭವಿಷ್ಯಕ್ಕೋಸ್ಕರ ನಾವಿಬ್ರು ಚೆನ್ನಾಗಿರೋ ತರ ಕೆಲವದನ್ನ ಒಂದು ನಾಟಕ ಆಡೋಣ ಅಂತ ಅಷ್ಟೇ ಕೇಳಿದೆ. ಆದ್ರೆ ಅವ್ರು ಒಪ್ತಾ ಇಲ್ಲ. ಯಾಕೆ ಶ್ರುತಿ, ಅವ್ರಿಗೂ ತಾನೆ, ಅವಳಿಗೋಸ್ಕರ ತಾನೆ ನೀವು ಇದನ್ನೆಲ್ಲ ಮಾಡ್ತಿದ್ದೀರಾ? ನಾನು ಇದೆಲ್ಲ ಅವ್ರ ಹತ್ರ ಹೇಳಿದೆ. ಆದ್ರೆ ಅವರು ಒಂದು ತರ ಮಾತಾಡ್ತಾರೆ. ಏನು ಅಂತಾರ? ಕೆಟ್ಟ ಬೈದ್ರ? ಹಾಗೇನಿಲ್ಲ. ಅದಕ್ಕೆ ಅವರು ಅಯ್ಯೋ ಇದನ್ನೆಲ್ಲ ಹ್ಯಾಕ್ ಹೇಳೋದು ಅಂತ ಅರ್ಥ ಆಗ್ತಾ ಇಲ್ಲ ನನ್ಗೆ. ಪರವಾಗಿಲ್ಲ ಹೇಳಿ ಗಾಯತ್ರಿ, ನಾವಿಬ್ರು ಅಕ್ಕಪಕ್ಕದವರು. ಇವತ್ತು ನಿಮ್ ಕಷ್ಟಕ್ಕೆ ನಾನ್ ಬಂದ್ರೆ ನಾಳೆ ನನ್ ಕಷ್ಟಕ್ಕೆ ನೀವು ಬರೋದಿಲ್ವಾ? ಹೇಳಿ, ಪರವಾಗಿಲ್ಲ. ಅದು ಆ ಮನುಷ್ಯನಿಗೆ ನನ್ನ ಮತ್ತೆ ನಿಮ್ಮ ಯಜಮಾನರ ಮಧ್ಯೆ ಏನೋ ನಡೀತಾ ಇದೆ. ಇಷ್ಟು ದಿನ ಪ್ರಪಂಚದಲ್ಲಿ ನನ್ನ ಗಂಡ ಒಬ್ನೇ ಪೆದ್ದ ಅನ್ಕೊಂಡಿದ್ದೆ. ಪರವಾಗಿಲ್ಲ ರೀ, ನಿಮ್ ಗಂಡ ಏನು ಕಡಿಮೆ ಇಲ್ಲ ಅಷ್ಟೇ. ಅದೇನು ನನ್ ಗಂಡಗೂ ನೀವು ಇದೆ ಅಂತ ಯಾಕೆ ಅನ್ಕೊಂಡ? ಒಂದ ಎರಡ ರೀ, ಎಷ್ಟೋ ಇದೆ. ಓಹೋ, ತುಂಬಾ ಇದೆಯಾ? ಮೂರೇ ಮೂರು, ಎಲ್ಲ ಬರೀ ಅಪಾರ್ಟ್ಮೆಂಟ್. ಫಸ್ಟ್ ಅವತ್ತು ರಾಮನಾಥ್ ಶ್ರುತಿ ನೋಡೋಕ್ ಬಂದಿದ್ದಾಗ ನಿಮ್ಮ ಯಜಮಾನರು ಮರ್ತು ನಮ್ಮನೆಗ್ ಬಂದ್ಬಿಟ್ರಲ್ಲ. ಹೌದು. ಎರಡು, ಅವ್ರ ಕಾರ್ ಕೀ ನಮ್ ಕಾಂಪೌಂಡ್ ಅಲ್ಲಿ ಬಿಳಿಸಿದ್ರು. ನಾನು ಅದನ್ನ ತೆಗೆದುಕೊಡೋದನ್ನ ಇವರು ನೋಡಿದ್ರು. ನಾನು ನೋಡಿದ್ನಲ್ಲ. ಮೂರು, ಲಾಸ್ಟ್ ಕಿಟ್ಟಿನ ಬಿಡಿಸೋಕೆ ನಿಮ್ಮ ಯಜಮಾನರು ಪೊಲೀಸ್ ಸ್ಟೇಷನ್ ಅಲ್ಲಿ ನನಗೆ ಹೆಲ್ಪ್ ಮಾಡಿದ್ದನ್ನು ಅವ್ರು ನೋಡಿದ್ರು. ಅದು ನನ್ ಗೊತ್ತಿದೆಯಲ್ಲ. ಹೌದಾ? ಎಲ್ಲ ಗೊತ್ತಿದೆಯಲ್ಲ, ಮತ್ತೆ ಕೇಳ್ತಿದ್ದೀರಾ? ಹಾ ಹಾ, ನನಗೆ ಈಗ ಕರೆಕ್ಟ್ ಆಗಿ ಅರ್ಥ ಆಯ್ತು. ನಿಮಗೂ ನಮ್ಮ ಯಜಮಾನರಿಗೂ ಸಂಬಂಧ ಇದೆ, ಅದಕ್ಕೆ ನಿಮ್ ಯಜಮಾನ ನಿಮ್ ಮನೆಗೆ ಬರ್ತೀರಾ? ಅಯ್ಯೋ ಅಂಡಮ್ಮ, ಅಯ್ಯೋ ನೀವೂ ತಪ್ಪಿದ್ದೀರಾ? ನನ್ ಮನಸ್ಸಲ್ಲಿ ಅಂತದೇನೂ ಇಲ್ಲ. ಅಯ್ಯೋ ಗಾಯತ್ರಿ, ಇದ್ ನನ್ ಗೊತ್ತು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಯಜಮಾನ ಏನಂತ ನಂಗೆ ಚೆನ್ನಾಗಿ ಗೊತ್ತಲ್ಲ. ಈಗೇನು ರಾಮನಾಥ್ ಹತ್ರ ನಾನು ಮಾತಾಡ್ಬೇಕು ಅಷ್ಟೇ ತಾನೆ? ಅದು ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ಏನ್ ಅಭ್ಯಂತರ ಇಲ್ಲ. ನಮ್ಗೂ ನಿಮ್ಗೂ ಏನನ್ಸುತ್ತೆ ಅನ್ನೋದಕ್ಕಿಂತ ಶ್ರುತಿ ಭವಿಷ್ಯ ಮುಖ್ಯ. ಅವ್ರ ಫೋನ್ ನಂಬರ್ ಕೊಡಿ, ನಾನು ಮಾತಾಡ್ತೀನಿ. ಹಲೋ, ಯಾರು? ನಾನ್ ಮಂಜುಳ ಅಂತ, ನಿಮ್ ಮಾಜಿ ಹೆಂಡತಿ ಪ್ರಿಯಕರನ ಹಾಲಿ ಹೆಂಡತಿ. ಏನೋ ನೀವ ವಿಷಯ ನಿಮ್ವರೆಗೂ ಬಂದ್ಬಿಡ್ತಾ? ಮತ್ತೆ ನಿಮ್ ಮಾಜಿ ಹೆಂಡತಿ ಹೇಳ್ತಾ ಇದ್ದೆ ನನ್ ಗಂಡನ್ ಪೆದ್ದತನಕ್ಕಿಂತ ನಿಮ್ದೊಂದ್ ಕೈ ಮೇಲೆ ಅಂತ. ನೋಡಿ ಮೇಡಮ್, ಆ ಮೂದೇವಿ ಹಿಂದೆ ಹೋಗೋದಕ್ಕೆ ನಿಮ್ ಗಂಡ ಪೆದ್ದ ಇರ್ಬೋದು, ಆದ್ರೆ ನಾನಲ್ಲ. ನಿಮ್ ಮಾತಿನ ಮೇಲೆ ನಿಗಾ ಇರ್ಲಿ. ಅಲ್ಲ ರೀ, ನಿಮ್ ಹೆಂಡತಿಗೂ ನಿಮ್ ಮಾಜಿ ಹೆಂಡತಿಗೂ ನನ್ ಗಂಡನ್ಗೂ ಸಂಬಂಧ ಇದೆ ಅನ್ಕೊಳ್ತಿದ್ದೀರಾ? ಇದಕ್ಕಿಂತ ಪೆದ್ದತನ ಬೇಕೇ? ನೀವ್ ಏನೇ ನೋಡಿ ತಪ್ಪು ನಿರ್ಣಯಕ್ ಬರ್ತಾ ಇದೀರೋ ಆ ವಿಷಯ ಎಲ್ಲ ನನಗೂ ಗೊತ್ತಿದೆ. ನಿಮ್ಗೆ ನಿಜ ಏನು ಅಂತ ತಿಳ್ಕೊಳ್ಳೋ ಆಸೆ ತಾಳ್ಮೆ ಇದ್ರೆ ನನ್ ಗಂಡನೇ ನಿಮ್ ಜೊತೆ ಮಾತಾಡ್ತಾರೆ.
ನೋಡಿ ರಾಮನಾಥ್, ನನ್ನ ಗಂಡನಿಗೆ ಸಂಬಂಧ ಇರೋದು ನನ್ನ ಜೊತೆ ಮಾತ್ರ. ನಿಮ್ಮ ಅನುಮಾನ ನಿಮ್ಮ ಮಗಳ ಭವಿಷ್ಯನ ಹಾಳು ಮಾಡುತ್ತೆ. ಏನ್ ಹೇಳೋದಕ್ಕೆ ನಾನು ನಿಮಗೆ ಫೋನ್ ಮಾಡಿರೋದು? ನೀವೇನ್ ಹೇಳ್ಬೇಕು ಅಂತಿದ್ದೀರಾ? ಈಗಾಗಲೇ ಗಾಯತ್ರಿ ಶ್ರುತಿ ಬಂದಿರೋ ಸಂಬಂಧದ ಬಗ್ಗೆ ನಿಮ್ಮ ಹತ್ರ ಹೇಳಿದ್ದಾರೆ. ಅವರಪ್ಪ ನಿಮ್ಮನ್ನ ಮೀಟ್ ಮಾಡ್ಬೇಕಂತೆ. ಅವ್ರಿಗೆ ಈ ಡೈವರ್ಸ್ ಗಿವರ್ಸ್ ಎಲ್ಲ ಕಂಡ್ರೆ ಆಗಲ್ಲ. ಇನ್ನು ನಿಮ್ ಕತೆ ಗೊತ್ತಾದ್ರೆ ಮಾತುಕತೆನೆ ಮುಂದುವರಿಯೋದಿಲ್ವಂತೆ. ಮಗಳಿಗೋಸ್ಕರ ನೀವ್ ಇಲ್ಲಿಗೆ ಬರಲೇಬೇಕು. ಅವಳೊಂದು ತಪ್ಪು ಮಾಡಿದಾಳೆ ನಿಮಗ್ ಪ್ರೀತಿ ಕೊಡೋದನ್ನ ಬಿಟ್ಟು. ಈಗ ನೀವ್ ಇಲ್ಲಿಗೆ ಬರಲ್ಲ ಅಂದ್ರೆ ಲೈಫ್ ಲಾಂಗ್ ನಿಮ್ಮನ್ನ ಕ್ಷಮಿಸ್ತಾಳ. ನೀವ್ ಹೀಗೆ ಮೌನವಾಗಿರೋದನ್ನ ನೋಡಿದ್ರೆ ನೀವ್ ಖಂಡಿತ ಇಲ್ಲಿ ಬರ್ತೀರಾ? ಎಷ್ಟೊತ್ತಿಗೆ ಬರ್ತೀರಾ? ಅರ್ಧ ಗಂಟೆ? ಓ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರಾಮನಾಥ್, ನಾನ್ ಮಾತು ಬೇರೆ ಕೊಟ್ಟಿದ್ದಕ್ಕೆ. ರಾಮನಾಥ್ ಸಾರಿ ಸಾರಿ, ನಾನ್ ನಿಮ್ಮನ್ನ ಪೆದ್ದು ಹೊಂದಿದ್ದಕ್ಕೆ ಥ್ಯಾಂಕ್ ಯು. ಇನ್ನು ಅರ್ಧ ಗಂಟೆಯಲ್ಲಿ ರಾಮನಾಥ್ ನಿಮ್ಮನೆಗೆ ಬರ್ತಾರೆ, ನೀವು ಹೋಗಿ. ಅದಲ್ಲ ರೀ, ಇದೆಲ್ಲ ಅವ್ರ ಹತ್ರ ಹೇಗೆ ಹೇಳೋಕಾಯ್ತು? ಈ ನಾಜುಕ್ ಸಂದರ್ಭದಲ್ಲಿ ಆ ನಾಜುಕ್ ತನ ಸೈಡ್ ಅಲ್ಲಿ ಇಟ್ಟು ಇರೋದನ್ನ ನೇರವಾಗಿ ಹೇಳ್ಬಿಡ್ಬೇಕು ಅಷ್ಟೇ. ನೀವೇನು ತಲೆಕರಿಸ್ಕೋಬೇಡಿ, ನೀವು ಹೋಗಿ. ನಿಮ್ ಉಪಕಾರಕ್ಕೆ ಹೇಗ್ ಥ್ಯಾಂಕ್ಸ್ ಹೇಳೋದು ಅಂತ ಅರ್ಥ ಆಗ್ತಾ ಇಲ್ಲ. ಆವತ್ತು ನಿಮ್ ಜೊತೆ ನಾನು ನಡ್ಕೊಂಡ ರೀತಿಗೆ ಪಶ್ಚಾತ್ತಾಪ ಆಗ್ತಾ ಇದೆ ನನ್ಗೆ. ಅದೆಲ್ಲ ಬಿಟ್ಬಿಡಿ, ಆವತ್ತು ಹುಟ್ಟಿದ ಸೂರ್ಯ ಆವತ್ತೇ ಮುಳುಗಿದಾನೆ. ಆಹಾ, ಪೊಲೀಸರಿಗೆ ಪುಣ್ಯ ಬರ್ಲಪ್ಪ, ಶಕಿ ಬಾಳಿತ್ತು. ನಾನೇ ಶರ್ಟ್ ಕಳಿಬೇಕಂತ ಮಾಡಿದ್ದೆ, ಅವರೇ ಶರ್ಟ್ ಕಳ್ಕೊಂಡ್ರು. ಹವಮಾನ ಹವಮಾನ, ಒಂದ್ ಸಾರಿ ಇಲ್ಲಿಂದ ರಿಲೀಸ್ ಆಗ್ಲಿ, ಆಮೇಲೆ ನಾನು ಯಾರು ಅಂತ ತೋರಿಸ್ತೀನಿ. ಸರ್ಕಾರದ ದೊಡ್ಡ ಗಲಾಟೆ ಎಬ್ಬಿಸ್ಬಿಡ್ತೀನಿ. ಸರ್ ದಯವಿಟ್ಟು ಸುಮ್ನೆ ಇರಿ ಸರ್, ನೀವು ಮಾತಾಡೋದು ಏನನ್ನ ಅವ್ರು ಕೇಳಿ ಇನ್ನೊಂದ್ ರೌಂಡ್ ಬಂದ್ ಬಾರಿಸ್ತಾರೆ. ಒಂದ್ ರೌಂಡ್ ಏನ ಹಳ್ಳಿ ಏರೋಪ್ಲೇನ್ ಬಿಡ್ತಾರೀ? ಸದ್ಯ ಮಾಡ್ಲಿ, ಸೀದಾ ಅಮೆರಿಕಾ ಹೊರಟೋಗ್ತೀನಿ. ಈಗಿನ ಭಾರತಕ್ಕಿಂತ ಅಮೆರಿಕನ ವಾಸಿ ನನ್ನ ಮಗನ ಹೇಳ್ಬಿಡ್ತೀನಿ, ಭಾರತೀಯ ಹುಡುಗಿ ಬೇಡ ಕಣೋ, ಬೇಕಾದ್ರೆ ನೋಡು ಮದುವೆ ಮಾಡ್ಬಿಡ್ತೀನಿ ಅಂತ ಹೇಳ್ತೀನಿ. ಆ ಎ ಸಿ ಪಿ ಬರ್ಲಿ, ನೆಕ್ಸ್ಟ್ ಫ್ಲೈಟ್ಗೆ ಟಿಕೆಟ್ ಹಾಕು ಅಂತ ಹೇಳಿ. ಓಹೋ, ಏರೋಪ್ಲೇನ್ ಅಂದ್ಕೊಳ್ಳಿ, ಬ್ಯಾರೇನ ತಿಳ್ಕೊಂಬಿಟ್ಟಾರ ಇವರು. ಸಾಹೇಬ್ರ, ಪೊಲೀಸ್ ಏರೋಡ್ರಾಗ ಏರೋಪ್ಲೇನ್ ಬ್ಯಾರೆ ಏನಂದ್ರೆ ಎರಡೂ ಕೈ ಕಾಲು ಕಟ್ಟಿ ಮಣಕಾಲ ಸಂದ್ಯಾಗ ಒಣಕಿ ಸಿಗಿಸಿ ಹೊಡ್ಯಾಕ ಶುರು ಮಾಡಿದ್ರು. ಏನ್ ಹೇಳ್ರಿ, ಮೊನ್ನೆ ಮುದ್ದೆಬಾಳ ಪೊಲೀಸ್ ಒಬ್ರು ಹೊಡ್ಯಾಕತ್ತಿದ್ರು, ಅವಾಗ ನೋಡಿದ್ರಿ ಸಾಹೇಬ್ರ, ಅವ ಆಕಾಶದಾಗ ತೇಲ್ತಿದ್ ನೋಡ್ರಿ. ಏನ್ ಡಿಸೈಡ್ ಮಾಡಿದ್ರಿ, ಆ ಹುಡುಗಿ ಯಾರು ಅಂತ ಹೇಳ್ತೀರಾ? ಸರ್ ಏನೋ ಮಿಸ್ಟೇಕ್ ಆಗ್ಬಿಟ್ಟಿದೆ ಸರ್, ನಿಜ ಹೇಳ್ತೀನಿ, ಅವಳಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಸರ್. ಆ ಹುಡುಗಿ ದೊಡ್ಡ ಇಂಟರ್ನ್ಯಾಷನಲ್ ಟೆರರಿಸ್ಟ್ ಗ್ರೂಪ್ಗೆ ಸೇರಿದವಳು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವಳು ಬೆಂಗಳೂರಿನಲ್ಲಿ ಹಲವಾರು ಕಡೆ ಬಾಂಬ್ ಇಡಬೇಕು ಅಂತ ಪ್ಲಾನ್ ಮಾಡಿದಾಳೆ. ಎಲ್ಲೆಲ್ಲಿ ಬಾಂಬ್ ಇಡೋದಕ್ಕೆ ಪ್ಲಾನ್ ಮಾಡಿದಾಳೆ ಅಂತ ಹೇಳ್ತೀರಾ? ಸರ್ ನಾನು ಯಾಕೆ ಸರ್ ಬಾಂಬ್ ಇಡೋಕ್ ಹೋಗೋಣ? ಸರ್ ನಿಜ ಹೇಳ್ತೀನಿ, ನಾನು ಅಪ್ಪಟ ಭಾರತೀಯ ಸರ್, ಭಾರತ ಒಬ್ಬರಿಂದ ಪ್ರೀತಿಸಿದ್ದೀನಿ ಸರ್. ನಾನು ನಾವ್ ಯಾಕೆ ಸರ್ ಬಾಂಬ್ ಇಡೋಕ್ ಹೋಗೋಣ? ಹೋಗೋ ಇವ್ ನಾಪನ ಇನ್ನ ಈಗರ ಹೇಳಿದ್ರಿ, ಭಾರತದಕ್ಕಿಂತ ಅಮೆರಿಕನ ಎಷ್ಟೋ ಫಲವಾಸಿ ಅಂತ. ನನ್ನ ಮಗನಿಗೆ ಮದುವೆ ಮಾಡ್ಕೋತೀನಿ ಅಂತ ಹೇಳಿಲ್ಲ? ನಿನ್ನಿಂದಲೇ ಇವತ್ತು ನಾವ್ ಇಲ್ಲಿರೋ ಹಾಗಾಯ್ತು. ಸರ್ ನಾವ್ ಯಾವ ಗ್ರೂಪ್ಗೂ ಸೇರ್ದಲ್ಲ ಸರ್, ಬೇಕಾದ್ರೆ ನಮ್ ಮನೆ ಫೋನ್ ಮಾಡಿ ಕೇಳಿ ಸರ್. ನಂಬರ್ ಹೇಳಿ, 2216600 ಸರ್. ಮುಂದಿನ ಪ್ಲಾನ್ ಏನಿಲ್ರಿ ಸಾಹೇಬ್ರ, ಒಂದ್ ಮಕ್ಕಳ ಗಂಡ ಮುಕ್ಕಡ ಮುಗಿನ ಹುಡುಗಿನ ಮದುವೆ ಮಾಡ್ಕೊಂಡು ಒಂದ್ ಗಂಡ ಮಗನ ಹಡಿಬೇಕು ಅನ್ನೋ ವಿಚಾರ ಐತ್ರಿ. ಆದ್ರೆ ಈ ಚಿಮಣಾಚಾರಿ ನಾನ್ ಕೇಳಿದ್ದು ನಿನ್ನ ಜೀವನದ ಪ್ಲಾನ್ ಬಗ್ಗೆ ಅಲ್ಲ. ಹಲೋ, ನಿದ್ದೆ ಚೆನ್ನಾಗಾಯ್ತಾ? ಕಾಫಿ ಕೊಡ್ತೀನಿ. ಥ್ಯಾಂಕ್ ಯು, ನೀವು ತುಂಬಾ ಒಳ್ಳೆಯವರು. ನಿಮ್ಮ ಗಂಡ ಬಂದಿಲ್ವಾ? ಇನ್ನೇನ್ ಬಂದ್ಬಿಡ್ತಾರೆ. ಓ, ಅವರೇ ಅನ್ಸುತ್ತೆ. ಒಂದ್ ನಿಮಿಷ ನೀವಿರಿ, ನಾನು ಸರ್ಪ್ರೈಸ್ ಕೊಡ್ತೀನಿ. ಇನ್ನ ನಾನ್ ಮನೆಗ್ ಬಂದೆ. ಕಾಫಿ ಕೊಡ್ತೀಯಾ? ಹಲೋ, ನಾನು ಶ್ರೀನಿವಾಸ್. ನಾನು ಶಂಕರ್. ಮಂಜು 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 ಅಲ್ಲ, ನಾನು ಶ್ರೀನಿವಾಸ್. ಶ್ರೀನಿವಾಸ್, ನಿಮ್ ಗಂಡ ಎಷ್ಟು ರೊಮ್ಯಾಂಟಿಕ್ ಆಗಿದ್ದಾವೆ. ನಾನು ಅವಳು ನೋಡಿದ್ದಿಂದಲೇ ರೊಮ್ಯಾಂಟಿಕ್ ಆಗ್ಬಿಟ್ಟಿದ್ದೀನಿ. ಅವ್ರು ಮರ್ತು ಬಂದ್ಬಿಟ್ರು. ಇವರು ಯಜಮಾನರು. ಯಜಮಾನರು ರಾಮನಾಥ್ ಅಂತ. ಅರೆ ಏನಿದು, ನನ್ನ ಹೆಸರು ರಾಮನಾಥ್ ಅಂತ ಯಾವಾಗ ಬದಲಾಯಿಸ್ಬಿಟ್ಟಿ? ಅಯ್ಯೋ ಅಂಕಲ್, ಅವರು ಮಂಜುಳಾ ಅಂತಿ ಅಲ್ಲ, ನೀವು ನಮ್ಮನೆಗ್ ಬಂದಿದ್ದೀರಾ.
ಸಾರಿ ಐ ಆಮ್ ಸೋ ಸಾರಿ. ಅಯ್ಯೋ, ಇತ್ತೀಚೆಗೆ ನನ್ಗೆ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಸಾರಿ ದಯವಿಟ್ಟು ಸಾರಿ. ಚೆ ಒಂಥರ ಆಡ್ತಿದಾರಲ್ಲ. ಹೌದು ಸರ್, ತುಂಬಾ ಗೊಂದಲ ಆಯ್ತಲ್ಲ ನಿಮಗೆ. ಅವರು ಪಕ್ಕದ ಮನೆ, ಅವರು ಸ್ವಲ್ಪ ಮರು ಜಾಸ್ತಿ, ಆಗಾಗ ಮರೆತು ಇಲ್ಲಿ ಬಂದ್ಬಿಡ್ತಾರೆ. ಇದರಿಂದ ನನ್ನ ಗಂಡನಿಗೂ ನನ್ನ ಮೇಲೆ ಅನುಮಾನ ಬಂದಿತ್ತು ಸರ್. ಓ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇವ್ರು ಯಾಕೋ ಸುಮ್ಮನಿದ್ದಾರೆ, ಏನೋ ಟೆನ್ಷನ್ ಇಲ್ಲಿದ್ದಾಗಿದೆ. ಅದು ನಾನು ಈ ಮನೆಗೆ ಬರೋದೇ ಅಪರೂಪ. ಸರ್, ದೂರದಿಂದ ಬಂದಿದ್ದಾರಲ್ಲ ಸರ್, ಅದಕ್ಕೆ ಸುಸ್ತಾಗಿ ಬಿಟ್ಟಿದ್ದಾರೆ ಸರ್. ಏನಂದ್ರೆ, ಹೋಗಿ ಸ್ನಾನ ಮಾಡಿ ಫ್ರೆಶ್ ಆಗಿ ಬನ್ನಿ. ನನ್ನ ಬೆಳಗ್ಗೆ ಸ್ನಾನ ಮಾಡಿದ್ನಲ್ಲ. ಓ, ಇವರು ಹಾಗೆ ತುಂಬಾ ಸೋಂಬೇರಿ. ತುಂಬಾ ಸೋಂಬೇರಿ. ಬನ್ನಿ, ಸ್ನಾನ ಮಾಡಿ, ಬನ್ನಿ. ಅಯ್ಯೋ, ಎಷ್ಟು ಸ್ನಾನ ಮಾಡೋದು? ದೈವಸನ್ನ ಪದ ಕೇಳಿದರೆ ಉರಿದು ಬಿಡ್ತಾರೆ ಮನುಷ್ಯ. ಪ್ರಪಂಚದಲ್ಲಿ ಇರೋರೆಲ್ಲ ಉರಿದು ಬಿಡ್ತಾರೆ. ನೀನ್ ಒಬ್ಳು ಬಿಟ್ಟು ನನ್ನ ಹಾಕೊಳ್ಳೋದು ಬಿಟ್ಟು ಬಾಯಿ ಮುಚ್ಕೊಂಡು ನಾನು ಹೇಳೋದು ಕೇಳಿ. ಇಲ್ಲಿ ನಮ್ಮಿಬ್ರು ಜಗಳಕ್ಕಿಂತ ನಮ್ಮ ಮಗಳು ಭವಿಷ್ಯ ಮುಖ್ಯ. ಈಗ ಬಂದಿರೋದು ತುಂಬಾ ಒಳ್ಳೆ ಸಂಬಂಧ. ನಿಮ್ ದಡ್ಡದನದಿಂದ ಅದನ್ನ ಹಾಳ್ ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಇದಪ್ಪ ವರ್ಷೆ, ದಡ್ಡದನ ಬಗ್ಗೆ ನೀನ್ ಮಾತಾಡ್ತೀಯ? ನಿನ್ನನ್ನು ಸೇರ್ಸ್ಕೊಟ್ ಮರಿಬೇಡ. ಆಗ ನೋಡಿದ್ರೆ ದಡ್ಡ ಸಂಘಕ್ಕೆ ನಿನ್ನೆ ಅಧ್ಯಕ್ಷ ಮಾಡಬಹುದು. ಸಾಕು, ನಿಲ್ಸಿರಿ. ನಾನ್ ಹೇಳೋಕ್ ಬಂದಿದ್ದು ಇಷ್ಟೇ. ನಿಮ್ ಕೋರ್ತಿ ಚೇಷ್ಟೆನ ಅವ್ರ ಮುಂದೆ ತೋರಿಸ್ಬೇಡಿ. ಆ ಮನುಷ್ಯಂದು ತುಂಬಾ ಒಳ್ಳೆ ಮನೆತನ. ಅವ್ರ ಮಗ ನಮ್ ಶ್ರುತಿಗೆ ತಕ್ಕ ಜೋಡಿ ಅನ್ನೋ ನಂಬಿಕೆ ನನಗಿದೆ. ಈಗ ಅವರು ನಮ್ಮನ್ನ ಮೆಚ್ಕೋಬೇಕು ಅಷ್ಟೇ. ಸರಿ, ಈಗ ನಾನೇನ್ ಮಾಡ್ಬೇಕು? ನಮ್ಮಿಬ್ರಿಗೆ ಡೈವೋರ್ಸ್ ಆಗಿದೆ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗ್ಬಾರ್ದು. ಅಷ್ಟೇ ತಾನೇ. ಈಗ 2 ನಿಮಿಷಕ್ ಮುಂಚೆ ನೀವೇ ಈ ವಿಷಯನ ಅವ್ರ ಮುಂದೆ ಒದ್ಬಿಡ್ತಾ ಇದ್ರಿ. ಅವರು ತುಂಬಾ ಸೂಕ್ಷ್ಮ, ಇಂತದ್ರೆಲ್ಲ ಚಿಟಿಕೆಯಲ್ಲೇ ಕಂಡಿಡಿತಾರೆ. ಸಿಕ್ ಸಿಕ್ದವ್ರನ್ನೆಲ್ಲ ತಪ್ಕೋತಾರ ಅನ್ನೋದು ಬಿಟ್ರೆ ನನ್ನ ನನಗಂತೂ ತುಂಬಾ ಮುಜುಗರ ಆಯ್ತು. ಅಮೆರಿಕಾದಾರಲ್ವಾ, ಅವ್ರ ಕಲ್ಚರ್ ಅದೇ ಅಂತ ಸುಮ್ಮನೆ ಅದೇ ಅಲ್ದೆ ಅವರು ಕೆಟ್ಟ ಉದ್ದೇಶದಿಂದ ತಪ್ಕೊಂಡ್ರು ಅಂತ ಅನ್ಸಿಲ್ಲ. ಹೌದು ಮೇಡಮ್, ಅಮೆರಿಕಾದವ್ರು ತಪ್ಕೊಂಡ್ರೆ ಅದು ನಿಮಗ್ ಪರವಾಗಿಲ್ಲ. ನಾವು ಇಲ್ಲಿನವ್ರು ತಪ್ಕೊಂಡ್ರೆ ಕೆಟ್ಟ ಉದ್ದೇಶ. ನೀವು ಯಾವ ವಿಷಯಕ್ಕೆ ಬರ್ತಾ ಇದ್ದೀರಾ ಅಂದ್ರೆ ನನಗೆ ಗೊತ್ತಿದೆ ರೀ. ತಪ್ಕೊಳ್ಳೋರು ಅಮೆರಿಕದವ್ರ ಇಲ್ಲಿನವ್ರ ಅಂತಲ್ಲ, ಅದರ ಹಿಂದೆ ಇರೋ ಉದ್ದೇಶನೇ ಮುಖ್ಯ. ನಿಮ್ ಬಾಸ್ ಹೆಂಡತಿ ನೀವು ತಪ್ಕೊಂಡ್ರಲ್ಲ, ಅದರ ಹಿಂದೆ ಇರೋ ಉದ್ದೇಶ ನನಗೆ ಗೊತ್ತಿದೆ ರೀ. ಪ್ಲೀಸ್, ಚರ್ಚೆ ಬೇಡ. ನೀವು ಬೇಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ, ನಾವು ಅವ್ರ ಮಾತಾಡ್ಬೇಕು. ನಾನು ಇಲ್ಲಿ ತನಕ ಅವ್ರ ಮಗನ ಬಗ್ಗೆ ಏನೂ ಕೇಳಿಲ್ಲ. ಇನ್ನೊಂದು ವಿಷಯ, ಅವ್ರ ಮುಂದೆ ನೀವು ನನ್ನನ್ನು ತುಂಬಾ ಪ್ರೀತಿಸ್ತೀರಾ ಅಂತ ನಟಿಸ್ಬೇಕು ಅಷ್ಟೇ. ನಾನು ಹಾಗೆ ಮಾಡ್ತೀನಿ. ತುಂಬಾ ಕಷ್ಟ ಆಗತ್ತೆ, ಟ್ರೈ ಮಾಡ್ತೀನಿ ನನ್ನ ಮಗಳಿಗೋಸ್ಕರ. ಆದ್ರೂ ಪಕ್ಕದ ಮನೆಯವನು ಮರ್ತಿ ಇಲ್ಲಿ ಬಂದ ಅಂದ್ರೆ ನನ್ ಕೈ ನಮಕ್ ಆಗ್ತಿಲ್ಲ. ನೀನ್ ನನಗೆ ಹೇಳ್ದಾಗೆ ಅವನಿಗೂ ನಡ್ಸು ಅಂತ ಹೇಳಿ. ಹೌದು ಹೇಳಿದೆ, ಏನೀಗ ಅದನ್ನ ಕರ್ಕೊಂಡು ನಿಮ್ಗೆ ಏನಾಗ್ಬೇಕು? ಈ ಮನೆಗೂ ನಿಮಗೂ ಇರೋ ಒಂದೇ ಸಂಬಂಧ ಶ್ರುತಿ ತಂದೆ ಅನ್ನೋದು ಮಾತ್ರ. ಈಗ ತಲೆ ತುಳ್ಕೊಂಡು ಬನ್ನಿ, ನಿಮ್ ಕೆಟ್ಟ ಯೋಚನೆಗಳೆಲ್ಲ ಹೋಗುತ್ತೆ. ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅಯ್ಯೋ, ಈ ಮನುಷ್ಯನ ಮಗಳನ್ನ ಪೂರ್ಣಮದು ಪೂರ್ಣಮಿದು ಅಂತ ಹೇಳಿ ತಪ್ಪಲಾಗಿ ಸನ್ಯಾಸಿಯಾಗಿ ಮಾಡ್ಬಿಡ್ತಾರೋ ಏನೋ. ಮಗ ತಂದೆ ತರ ಹುಚ್ಚ ಆಗಿಲ್ದೆ ಇದ್ರೆ ಸಾಕು. ಓಂ ಶಾಂತಿ ಶಾಂತಿ ಶಾಂತಿ. ನಿಮ್ ಮಗಳಿಗೆ ಉಪನಿಷತ್ ಹೇಳ್ಕೊಡ್ತಾ ಇದ್ದೆ. ನೀವು ಈಶೋಪನಿಷತ್ ಓದಿದ್ದೀರಾ? ಇಲ್ಲ, ಇಂಥದ್ರಲ್ಲಿ ನನ್ನ ಹೆಂಡತಿ ಎತ್ತಿದ್ ಬಾಯಿ ಬಿಟ್ರೆ ಬರೀ ಮಂತ್ರಗಳೇ. ಹೌದೌದು, ಇವೆಲ್ಲ ಅದೆಲ್ಲ ಚೆನ್ನಾಗ್ ಗೊತ್ತು. ಆದ್ರೆ ಉಚ್ಚರಿಸೋದು ಮನೇಲಿ, ಆಫೀಸ್ ಅಲ್ಲಿ ಮಾತ್ರ. ಅದರಲ್ಲೂ ಇವರ ಬಾಸ್ ಮುಂದೆ, ಅವರ ಕುಟುಂಬದವರ ಮುಂದೆ ಮಾತ್ರ. ಇಂಥ ಜ್ಞಾನ ನಮ್ಮ ಬುದ್ಧಿ ಮತ್ತು ಮನಸ್ಸನ್ನ ಶುದ್ಧೀಕರಿಸುತ್ತೆ. ಕೌಶಿತಕಿ ಉಪನಿಷತ್ತಲ್ಲಿ ಯಾವ ಹೋಟೆಲ್ ಉಳ್ಕೊಂಡಿದ್ದೀರಾ? ಹೋಟ್ಲ ಅರ್ಥವಾಯ್ತು ಬಿಡಿ, ನಿಮಗೆ ಈ ವಿಷಯದಲ್ಲಿ ಆಸಕ್ತಿ ಇಲ್ಲ ಅಂತಾಯ್ತು. ನಾನು ಯಾವ ಹೋಟ್ಲಲ್ಲಿ ರೂಮ್ ಮಾಡಿಲ್ಲ, ನನಗೆ ಈ ಸಿಟಿನಲ್ಲಿ ಯಾರ ಪರಿಚಯನೂ ಇಲ್ಲ. ಅಯ್ಯೋ, ಅದೇನು ದೊಡ್ಡ ವಿಷಯ? ಇಲ್ಲಿ ಬೇಕಾದ ಸ್ಟಾರ್ ಹೋಟ್ಲ್ಸ್ಗಳಿವೆ, ಮೆಟ್ರೋಪೋಲೋ, ಸದರ್ನ್ ಸ್ಟಾರ್, ಬೇಕಾದ್ರೆ ನಾನೇ ಬುಕ್ ಮಾಡ್ಕೊಡ್ತೀನಿ. ನಿಜ ಹೇಳ್ಬೇಕಂದ್ರೆ ನನಗೆ ಹೋಟ್ಲ್ ಅಂದ್ರೇನೆ ಇಷ್ಟ ಇಲ್ಲ. ಅಲ್ಲಿನ ಜನಗಳ ನಡವಳಿಕೆಯಲ್ಲಿ ಸತ್ಯತೆ ನನಗೆ ಕಾಣಲ್ಲ, ಬರೀ ಬೂಟಾಟಿಕೆ. ಗುಡ್ ಮಾರ್ನಿಂಗ್ ಸರ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು ಸರ್, ವುಡ್ ಯು ಲೈಕ್ ಟು ಪ್ಲೇಸ್ ಯುವರ್ ಡಿನರ್ ಆರ್ಡರ್ ಸರ್? ಬರೀ ನಾಟಕ. ನಿಮಗೆ ಅಭ್ಯಂತರ ಇಲ್ಲ ಅಂದ್ರೆ ನಾನು ಇಲ್ಲೇ ಇರ್ತೀನಿ.
ಈ ಸೋಫಾ ನನಗೆ ಸಾಕು. ನಿಮ್ ಮನೆ ಯಾವ ಸ್ಟಾರ್ ಹೋಟೆಲ್ಗಿಂತ ಕಮ್ಮಿ ಇಲ್ಲ. ಅಯ್ಯೋ, ನೀವಿಲ್ಲೇ ಉಳ್ಕೊತೀರ ಅಂದ್ರೆ ನಮಗೂ ತುಂಬಾ ಸಂತೋಷ. ಅದು ಅಲ್ಲದೆ ಇದು ನಿಮ್ ಮನೆ ತಾನೆ ಅಲ್ವೇ ಜೈ? ಥ್ಯಾಂಕ್ ಯು, ಥ್ಯಾಂಕ್ ಯು. ಅಂದಾಗೆ ನಿಮ್ ಲಗೇಜ್ ಎಲ್ಲಿ? ಲಗೇಜ್ ಕಾರಲ್ಲಿರ್ಬೇಕು. ಕಾರ್ ಅಂದ್ರೆ ನೆನಪಾಯ್ತು, ಅವರಿಬ್ರು ಎಲ್ಲಿ? 2 ಗಂಟೆ ಮೇಲೆ ಆಯ್ತು, ಇನ್ನು ಬಂದಿಲ್ಲ. ಬಂದಾಗ ಬರ್ಲಿ ಬಿಡಿ. ಹೌದು, ನಿಮ್ಮ ಪಕ್ಕದ ಮನೆಯಲ್ಲಿ ಯಾರ್ಯಾರು ಇರ್ತಾರೆ? ಹಾಗೆ ಬಂದಿದ್ರಲ್ಲ ಮರ್ತು, ಅವರೊಬ್ರು, ಅವ್ರ ಹೆಂಡತಿ, ಬೇರೆ ಯಾರಿಲ್ಲ, ನನಗೆ ಪರಿಚಯ ಇಲ್ಲ. ತಪ್ಪು ತಪ್ಪು, ನೆರೆಹೊರೆಯವರು ಅಂದ್ರೆ ಅಮೂಲ್ಯವಾದ ಆಸ್ತಿ, ಸಂಬಂಧಿಕರಿಗಿಂತ ಹೆಚ್ಚು. ಅಂಥವ್ರ ಜೊತೆ ಎಲ್ಲ ಸ್ನೇಹ ಸೌಹಾರ್ದತೆಯಿಂದ ಇರ್ಬೇಕು. ನಾನು ಅವ್ರನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ. ಅಯ್ಯೋ, ನೀವ್ ಯಾಕೆ, ನೀವ್ ಯಾರು ಅಂತ ಗೊತ್ತಿಲ್ಲ. ಅದರಲ್ಲಿ ಏನಂತೆ, ಪರಿಚಯ ಮಾಡ್ಕೊಂಡ್ರಾಯ್ತು. ಹೋಗಿ ಏನೇನ್ ಕೇಳ್ತಾರೋ, ಏನ್ ರಾತಂದಾಗುತ್ತೋ. ನಮಸ್ಕಾರ. ನಮಸ್ಕಾರ, ನಾನು ಶ್ರೀನಿವಾಸ್. ನನಗೆ ಗೊತ್ತು, ಬನ್ನಿ. ಅವರು ನನ್ನ ಮಗ ಮನೋಜ್. ಹಲೋ, ಹಾಯ್. ಇವರು ನಮ್ಮ ಯಜಮಾನ ಶಂಕರ್, ಫಿಸಿಕ್ಸ್ ಪ್ರೊಫೆಸರ್. ಈಗಾಗಲೇ ಇವ್ರನ್ನ ನೋಡಿದಿರ? ಹೌದು, ನಾನ್ ನಿಮ್ಮನ್ನ ಗಾಯತ್ರಿ ಗಂಡ ಅಂತ ತಿಳ್ಕೊಂಡಿದ್ದೆ. ಇಲ್ಲ, ನಾನು ಇವಳ ಯಜಮಾನ್. ಈಗ ಗೊತ್ತಾಯ್ತು. ನಾನು ಮಂಜುಳ. ನಮಸ್ಕಾರ, ಬನ್ನಿ ಬನ್ನಿ. ಏನ್ ಓದ್ತಿದ್ಯಾ? ಕಾಮರ್ಸ್ ಫೈನಲ್ ಸೆಮಿಸ್ಟರ್. ಅಕೌಂಟೆನ್ಸಿ. ಅಕೌಂಟೆನ್ಸಿ ಇಸ್ ದ ಆರ್ಟ್ ಆಫ್ ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್ ಅಂಡ್ ಸಮರೈಸಿಂಗ್ ಮನಿ ಟ್ರಾನ್ಸಾಕ್ಷನ್ಸ್ ಅಂಡ್ ಈವೆಂಟ್ಸ್, ದೇರ್ ಬೈ ಇಂಟರ್ಪ್ರೆಟಿಂಗ್ ದ ರಿಸಲ್ಟ್ಸ್. ಅಲ್ವಾ? ನಾನು ಗಾಯತ್ರಿ ಅವರಿಗೆ ಹೇಳ್ತಿದ್ದೆ, ನೆರೆಹೊರೆಯವರು ಅಂದ್ರೆ ತುಂಬಾ ಮುಖ್ಯ. ಪರಸ್ಪರ ಒಳ್ಳೆ ಸ್ನೇಹ ಸಂಬಂಧ ಇಟ್ಕೊಳ್ಬೇಕು. ಯಾವಾಗ ಯಾರಿಗೆ ಯಾರ ಅಗತ್ಯ ಬೀಳುತ್ತೆ ಹೇಳೋಕ್ಕಾಗಲ್ವಲ್ಲ. ಸರಿಯಾಗಿ ಹೇಳಿದ್ರಿ. ಆದ್ರೆ ಗಾಯತ್ರಿ ಅವ್ರು ಹೇಳ್ತಿದ್ರು ಅವರು ನಿಮ್ ಜೊತೆ ಅಷ್ಟು ಆತ್ಮೀಯವಾಗಿ ಇಲ್ಲ ಅಂತ. ಅಯ್ಯೋ, ಹಾಗೇನಿಲ್ಲ, ನಾವಿಲ್ಲಿ ಬಂದು 1 ತಿಂಗಳಾಗಿದೆ ಅಷ್ಟೇ. ಇತ್ತೀಚೆಗಷ್ಟೇ ನಾವಿಬ್ರು ಪರಿಚಯ ಆಗ್ತಿದೀವಿ. 1 ತಿಂಗಳು? ಮನುಷ್ಯರನ್ನ ಅರ್ಥ ಮಾಡ್ಕೊಳ್ಳೋಕೆ 1 ನಿಮಿಷ ಸಾಕಲ್ವಾ? ಎಸ್, ನಮಗೆ ಆ ಒಳ ದೃಷ್ಟಿ ಇರ್ಬೇಕು. ಕರೆಕ್ಟ್ ಹೇಳಿ ನೀವು. ಮನುಷ್ಯರನ್ನ ಸುಲಭವಾಗಿ ಅರ್ಥ ಮಾಡ್ಕೊಂಡ್ಬಿಡ್ಬಹುದು, ಆದ್ರೆ ಆ ದೃಷ್ಟಿ ಕರೆಕ್ಟ್ ಕರೆಕ್ಟ್. ಇವ್ರ ದೃಷ್ಟಿ ಎಲ್ಲ ಸರಿಯಾಗೇ ಇದೆ, ಆದ್ರೆ ಇವ್ರು ಹೋಗೋ ಮನೆ ಮಾತ್ರ ತಪ್ಪಾಗಿರತ್ತೆ. ಇತ್ತೀಚೆಗೆ ಮರ್ತಾಗುತ್ತೆ, ಏನೋ ಸ್ವಲ್ಪ ಸರಿ ಇಲ್ಲ. ಇದು ಇವ್ರ ಮಾಮೂಲಿ ಡೈಲಾಗ್. ಏನೋ ಒಂದು ಸರಿ ಇಲ್ಲ ಅಂತ ಅನ್ಕೋತಾ ಹೋದ್ರೆ ಅದು ಸರಿನೇ ಇರೋದಿಲ್ಲ. ನಿಮ್ಮ ತಲೆ ತುಂಬಾ ಫಿಸಿಕ್ಸ್ ತುಂಬಿದೆ ಅಂತ ಕಾಣಿಸುತ್ತೆ. ಅದನ್ನು ಸ್ವಲ್ಪ ಖಾಲಿ ಮಾಡಿ ಅಲ್ಲಿ ನಿಮ್ಮ ದೈನಂದಿನ ಜೀವನಕ್ಕೆ, ನಿಮ್ಮ ಮನೆಯವರಿಗೆ ಜಾಗ ಕೊಡಿ, ಎಲ್ಲಾ ಸರಿ ಹೋಗುತ್ತೆ. ಕರೆಕ್ಟ್ ಕರೆಕ್ಟ್, ಸ್ವಲ್ಪ ಹೇಳಿ. ಇಲ್ಲಾಂದ್ರೆ ಇಂಥ ಅವಾಂತರಗಳು ಆಗ್ತಾನೆ ಇರ್ತವೆ, ನನಗೆ ಅಷ್ಟು ಸರ್ತಿ ಆಗಿದೆ. ನೀವು ಶ್ರುತಿ ನೋಡಿದ್ರಲ್ಲ, ಏನನ್ಸುತ್ತೆ ಅವಳ ಬಗ್ಗೆ? ಒಳ್ಳೆ ಹುಡುಗಿ, ಬುದ್ಧಿವಂತೆ, ತುಂಬಾ ಚುರುಕಾಗಿದ್ದಾಳೆ. ಆದ್ರೆ ನನಗನ್ಸುತ್ತೆ ತಾಯಿ ಸ್ವಲ್ಪ ಬಿಗಿ, ಮಗಳ ಬಗ್ಗೆ ಮಿತಿಮೀರಿ ಕಾಳಜಿ. ಗಂಡ ಹೆಂಡತಿ ಮಧ್ಯೆ ಎಲ್ಲ ಸರಿ ಇದೆ ಅಂತ ನಿಮ್ಗನ್ಸುತ್ತಾ? ನಮ್ಗೇನಂತದ್ ಕಾಣಿಸ್ಲಿಲ್ಲ. ಯಾಕೆ, ನಿಮ್ಗೇನಾದ್ರು ಹಾಗನ್ನಿಸ್ತಾ? ನಂಗೆ ಯಾಕೋ ಮನೆಯಲ್ಲಿ ರಾಮನಾಥ್ ಅವರು ಗಾಯತ್ರಿ ಜೊತೆ ಇರ್ತಾರೆ ಅಂತ ಅನ್ಸೋದಿಲ್ಲ. ಯಾಕಂದ್ರೆ ಅವಳ ಪ್ರಕಾರ ಅವರು ಟೂರ್ನಿಂದ ಬಂದ್ರು, ಬಂದವರು ಸ್ನಾನ ಮಾಡಿದ ಮೇಲೆ ಆಚೆ ಬಂದು ಮತ್ತದೇ ಬಟ್ಟೆಯನ್ನು ಯಾಕೆ ಹಾಕೋತಾರೆ? ಅದು ಅವ್ರ ಪರ್ಸನಲ್ ವಿಷಯ, ನನಗೆ ಯಾಕಾದ್ರು ಸರಿ. ಇವತ್ತು ರಾತ್ರಿ ನೀವೆಲ್ಲರೂ ಅವ್ರ ಮನೆಯಲ್ಲಿ ಊಟಕ್ಕೆ ಬರಬೇಕು ಅಂತ ಕರೆಯೋಕೆ ನಾನು ಬಂದಿದ್ದೀನಿ. ನೀವೇನು ಯೋಚನೆ ಮಾಡಬೇಡಿ, ಅವರು ಒಪ್ಪಿದ್ದಾರೆ. ನಿಮ್ಮ ಎರಡೂ ಮನೆಗಳ ಸಂಬಂಧ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ. ಬರ್ತೀರಲ್ವಾ? ಬರ್ತೀರಿ, ಬರ್ತೀರಿ. ಥ್ಯಾಂಕ್ ಯು. ಯಾವ ಹೋಟ್ಲಿಗಂತೆ? ಅವ್ರ ಮನೆಗೆ. ಹಾ, ಬರ್ತೀವಿ.
ಎಲ್ಲಾ ಕಡೆ ಗಾಳಿ ಆಡಕತ್ತಪ್ಪ, ಈಗ ರಿಲ್ಯಾಕ್ಸ್ ಆಯ್ತು ನೋಡ್ ನಾನು. ಇನ್ನೂ ಒಂದು ಉಳ್ಕೊಂಡಿದ್ಯಪ್ಪ, ಅದು ರಾತ್ರಿ ಹುಚ್ಚಿಸ್ತಾರ ಬಾಯಿಂದಾನೆ ಇಷ್ಟೆಲ್ಲ ಆಯ್ತು ಅಲ್ವೋ? ಅವ್ನ್ ಏ ಸ್ಥಿತಿ? ಅವ್ನಿಗೋಗ್ ಬಾ ಬಿಡ್ತೀನಿ ಅಂತ ಹೇಳಿದಲ್ಲೋ. ಯಪ್ಪ, ಅವ ನನಗ್ ಕಿರಿಕಿರಿ ಮಾಡ್ದಂಗ ನಿನಗೂ ಕಿರಿಕಿರಿ ಮಾಡಿದ್ರ ನೀನು ಸಹಿತ ಹಂಗ ಅಂತಿದ್ದಿ. ನೀನ್ ಕಿರಿಕಿರಿ ಮನೆ ಹಾಳಾಗ ಅದ್ರಿಂದ ನೋಡ್ ನಾವ್ ಚಡ್ಡಿನಲ್ಲಿ ಕೂರೋ ಹಂಗಾಯ್ತು. ಏ ಚಡ್ಡಿ ಬಣ್ಣ ಬಾಳ ಚಲೋ ಐತ್ರಪ್ಪ, ಯಾವ ಸಂತೆ ತಗೊಂಡ್ರಿ? ನನಗೊಂದು ಕೊಡಸ. ನಮ್ಮನೆಯಲ್ಲಿ ಚಡ್ಡಿಯಲ್ಲಿ ಕೂರಿಸಿದ್ದಾರೆ ಅಂತದ್ರಲ್ಲಿ ಚಡ್ಡಿ ಬಣ್ಣದ ಬಗ್ಗೆ ಮಾತಾಡಕ್ ಹೊರಟಿದ್ಯಾ? ಇದಕ್ಕಿಂತ ಅವಮಾನ ಬೇಕಾ? ಒಂದ್ಸಾರಿ ನನಗೆ ರಿಲೀಸ್ ಆಗಲಿ, ಆಮೇಲೆ ನಾನು ಯಾರು ಅಂತ ತೋರಿಸ್ತೀರಿ. ಒಬ್ಬೊಬ್ಬ ಪೊಲೀಸರಿಗೂ ಬಟ್ಟೆ ಬಿಚ್ಚಿಸ್ಬಿಡ್ತೀನಿ. ಸರ್, ಅವ್ರ ಬಟ್ಟೆ ಬಿಚ್ಚೋ ವಿಷಯ ಹಂಗಿರ್ಲಿ, ಮೊದಲು ನಮ್ ಬಟ್ಟೆ ವಾಪಸ್ ತಕೊಳ್ಳೋದಕ್ಕೆ ದಾರಿ ಹುಡುಕಿ. ಇವತ್ತಲ್ಲ ನಾಳೆ ನಾವು ನಿರಪರಾಧಿಗಳು ಅಂತ ಗೊತ್ತಾಗ್ಲೇ ಗೊತ್ತಾಗುತ್ತೆ. ನೀವು ಹೇಗೋ ಏನೋ ನನಗ್ ಗೊತ್ತಿಲ್ಲ, ನಾನಂತೂ ನಿರಪರಾಧಿ, ಅಮಾಯಕ. ಓ ಹೌದಪ್ಪ, ಯಪ್ಪ ನೀನು ಭಾರಿ ಅಮಾಯಕ, ಅದಕ್ಕ ಕಾರ್ ಗಾಡಿಯಾಗ ಬಣ್ಣದ ಚಿಟ್ಟಿನ ಹತ್ತಿಸ್ಕೊಂಡು. ಅದು ಮನುಷ್ಯತ್ವ ಕಣೋ, ಮನುಷ್ಯತ್ವ. ನಿನಗೆಲ್ಲ ಅರ್ಥ ಆಗುತ್ತೆ, ನಿನ್ನ ಕ್ರಿಮಿನಲ್ ಬುದ್ಧಿಯಿಂದಲೇ ನಮಗೆ ಬಟ್ಟೆ ಇಲ್ದಿರೋ ಹಾಗಾಯ್ತು. ಬಂದ್ರಪ್ಪ, ನಿಮ್ಮ ಅದೃಷ್ಟ ಚೆನ್ನಾಗಿದೆ. ನಮಗ್ ಗೊತ್ತೈತಿ, ನಿಮ್ಮ ಅದೃಷ್ಟ ತಿಳ್ಕೊಂಡಾಗ ನಾಳೆ ನಿಮ್ಮನೆ ಹಿಂಗ ಕುಂದಿರ್ತೇನೆ. ಸ್ವಲ್ಪ ಮುಚ್ಕೊಂಡಿದ್ಯಾ? ಕ್ಷಮಿಸಿ ಸರ್, ಅವ್ರು ಯಾರ ಹತ್ರ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಸರ್. ಅದಕ್ಕೆ ಹೇಳಿದ್ದು ನಿಮ್ಮ ಅದೃಷ್ಟ ಚೆನ್ನಾಗಿದೆ ಅಂತ. ಸಿಎಂ ನಿಮ್ಮನ್ನ ನೋಡ್ಬೇಕು ಅಂತಿದ್ದೆ. ಅಂದ್ರೆ ಸರ್, ನಮ್ಮನ್ನ ಬೆಂಗಳೂರ್ ಕರ್ಕೊಂಡು ಹೋಗ್ತಾ ಇದ್ದೀರಾ? ಕರ್ಕೊಂಡು ಹೋಗ್ಬೇಕು ಅಂತ ಇದ್ವಿ. ಸಿಎಂ ಬಂದು ಖುದ್ದಾಗಿ ನಿಮ್ಮನ್ನ ನೋಡ್ಬೇಕು ಅಂತ. ಆದ್ರೆ ಸೀಟ್ ಬಿಟ್ಟು ಎದ್ರೆ ಎಲ್ಲಿ ಅವ್ರ ಸೀಟ್ ಅಲ್ಲಿ ಬೇರೆಯವ್ರು ಬಂದು ಕೂತ್ಕೊಂಡ್ಬಿಡ್ತಾರೋ ಅನ್ನೋ ಭಯ ಅವ್ರಿಗೆ. ಅದಕ್ಕೆ ನಿಮ್ಮನ್ನೇ ಅಲ್ಲಿ ಕರೆಸ್ಕೋತಾ ಇದ್ದಾರೆ. ಸರ್, ನಾನ್ ನಿಜ ಹೇಳ್ತಿದ್ದೀನಿ ಸರ್, ನಾನ್ ನಿರಪರಾಧಿ ಸರ್. ನನ್ನ ಅಮೆರಿಕ ಡೀಟೇಲ್ಸ್ ಅಲ್ಲೇ ನಿಮಗೆ ಕೊಟ್ಟಿದ್ದೀನಿ, ಬೇಕಾದ್ರೆ ಫೋನ್ ಮಾಡಿ ಎನ್ಕ್ವೈರಿ ಮಾಡಿ ಸರ್. ಅಲ್ಲಿನ ಕನ್ನಡ ಸಂಘದ ಆಕ್ಟಿವ್ ಮೆಂಬರ್ ಸರ್ ನಾನು. ನಾವು ಅದನ್ನ ವಿಚಾರಣೆ ಮಾಡ್ತಾ ಇದೀವಿ, ನಮಗೆ ರಿಪೋರ್ಟ್ ಬರೋ ತನಕ ನೀವು ಸ್ವಲ್ಪ ತೆಪ್ಪಗಿರ್ತೀರಾ? ನೀವು ಮಾತಾಡ್ರಪ್ಪ. ಸರ್, ನಾವು ನಿರಪರಾಧಿಗಳೇ ಸರ್, ಬೇಕಾದ್ರೆ ನಮ್ಮ ಮಗಳು ಫೋನ್ ಮಾಡಿ ಕೇಳಿ ಸರ್. ಸಾಹೇಬ್ರ, ಸುದ್ದಿ ಸುಳ್ಳು ಹೇಳಕತ್ತಂದ್ರಿ? ಅದು ನನಗೆ ಮೊದಲೇ ಚೆನ್ನಾಗಿ ಗೊತ್ತು, ನೀವು ಬಾಂಬ್ ಬಗ್ಗೆ ಹೇಳಿ. ನಿಮ್ಮ ಬಾಂಬಿನ ಮನಿ ಹಣ ಚಂದ ಮಾಡ್ಲಿ, ನಾನ್ ಹೇಳಿದ್ದು ಗಾಯತ್ರಿ ಇವ್ರ ಮಗಳ ಅಂದ್ರಲ್ಲ, ಅದು ಸುಳ್ಳು ಅಂತ ಹೇಳ್ದೆ ಅವ್ರ ಅಣ್ಣನ ಮಗಳಕ್ಕೆ. ತುಂಬಾ ತಮಾಷೆ ಮಾತಾಡ್ತೀಯಪ್ಪ, ಬೆಂಗಳೂರಿಗೆ ಹೋದ್ಮೇಲೆ ಅದೆಲ್ಲ ನಿಂತು ಹೋಗುತ್ತೆ. ನೋಡಿ, ನಾನು ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ, ಬಾಂಬ್ ಎಲ್ಲಿಡ್ಬೇಕು ಅಂತಿದ್ದೀರಿ ಹೇಳ್ಬಿಡಿ, ಇಲ್ಲ ಅಂದ್ರೆ ಮುಂದೆ ಆಗುವ ಅನಾಹುತಕ್ಕೆ ನಾನ್ ಜವಾಬ್ದಾರ. ನೀವು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ನೀನ್ ಮಾತಾಡಪ್ಪ, ನಿಮ್ಮ ಮುಂದಿನ ಟಾರ್ಗೆಟ್ ಏನು ಹೇಳು. ಸಾಹೇಬ್ರ, ಹೇಳ್ತೀನಿ ಬರೀಲಿ. ಈ ಮೂರು ಜನ ಕೇಳೋ ಅವಾಗ್ಲೇ ಎಸಿಪಿ ಇಡ್ತೀನಿ ಅಂದೆ, ಇವಾಗ ಏನಂದ್ಯು? ಅವಾಗ ಅವನಿಗೆ ಇಡ್ತೀನಿ ಅಂದಿದ್ನೆಲ್ಲ ಬಾಂಬು, ಅದಕ್ಕೆ ಮನಸ್ಸಿಗೆ ತಾಪ ಆಗಿ ಹೊಡೆದ್ನ. ಅದಕ್ಕೆ ಈಗ ಅವ್ರ ಅವ್ರ ಅವ್ರಿಗೆ ಇಡ್ತೀನಿ ಅಂದಲ್ಲ, ಅದಕ್ಕೆ ಶಿಟ್ಟಿಗೆ ದೊಡ್ಡ. ಹೀಗೆ ಎಲ್ರೂ ಕೂತು ಜೊತೆಯಲ್ಲಿ ಊಟ ಮಾಡ್ತಿರೋದು ನನಗೆ ತುಂಬಾ ಸಂತೋಷ. ನಾನು ನನ್ನ ಕುಟುಂಬದ ಜೊತೆ ಕೂತಿದ್ದೀನಿ ಅಂತ ನನಗೆ ಅನಿಸ್ತಿದೆ. ಇದು ನಮ್ಮ ಕುಟುಂಬನೇ ಅಲ್ವಾ? ಏನ್ರಿ? ಖಂಡಿತ, ಈಗ ನಾವೆಲ್ಲ ಒಂದೇ ಕುಟುಂಬದವರು. ನೀವು ನಿಮ್ಮ ಮಗನ ಬಗ್ಗೆ ಏನು ಹೇಳಲಿಲ್ಲ? ಮಗನ ನಾನು ಯಾಕೆ ನನ್ನ ಮಗನ ಬಗ್ಗೆ ಹೇಳಬೇಕು? ಹೆಣ್ಣಿನ ಕಡೆಯವರಾಗಿ ನಮ್ಮ ಭಾವಿ ಅದನ್ನ ಬಗ್ಗೆ ತಿಳ್ಕೊಳ್ಳೋದಲ್ಲಿ ನಮಗೆ ಕುತೂಹಲ ಇರೋದಿಲ್ವೇ? ನಿಮ್ಮ ಮಗ ಏನ್ ಮಾಡ್ತಾನೆ? ನನ್ನ ಮಗ ಅಭಿಷೇಕ್ ಡಾಕ್ಟರ್. ಅವನನ್ನು ನಿಮ್ಮ ಹಾಗೆ ತುಂಬಾ ಶಿಸ್ತಿನಿಂದ ಬೆಳೆಸಿದೀರಾ? ನನಗಿಂತ ಹೆಚ್ಚೇ ಅನ್ಬಹುದು. ನನ್ ಮಗಳು ಅಷ್ಟೇ, ತುಂಬಾ ಶಿಸ್ತು. ಅವಳನ್ನ ನನ್ ಮಾತು ಮೀರ್ದಂಗೆ ಬೆಳೆಸಿದೀನಿ, ಗಮನಿಸಿದ್ದೀನಿ. ನಿಮ್ ಮಗಳ ನೋಡಿದಾಗ್ಲೆಲ್ಲ ನನ್ನ ಮಗಳು ನೆನಪಾಗ್ತಾಳೆ. ಮಗಳ ನಿಮಗಿರೋದು ಒಬ್ಬ ಮಗ ಅಷ್ಟೇ ಅಲ್ವಾ? ಈಗ ನನ್ಗೆ ಇರುವನ ಒಬ್ಬನೇ ಮಗ. ನನ್ನ ಮಗಳು 6 ವರ್ಷದ ಹಿಂದೆ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಳು, ಕಾರ್ ಆಕ್ಸಿಡೆಂಟ್. ನಾನೇ ಕಾರ್ ಡ್ರೈವ್ ಮಾಡ್ತಿದ್ದೆ. ಅವಳು, ಅವಳಮ್ಮ ನನ್ನ ತೋಳಿನಲ್ಲೇ ಪ್ರಾಣ ಬಿಟ್ರು. ನನ್ನ ಮಗ ಅನ್ನು ನಿಲ್ಲಿ ತನಕ ಕ್ಷಮಿಸೇ ಇಲ್ಲ. ಆದ್ರೆ ಅದೊಂದು ಆಕ್ಸಿಡೆಂಟ್ ಅಲ್ವಾ? ಅದಕ್ಕೆ ನೀವೇ ಹಾಗೆ ಹೊಣೆ ಆಗ್ತೀರಾ? ಅದೆಲ್ಲ ದೇವರ ಇಚ್ಛೆ. ದೇವರಿಚ್ಛೆ, ದೇವರಿಗೆ ಅಸೂಯೆ. ಅವನನ್ನು ಬಿಟ್ಟು ನಾವು ಬೇರೆ ಯಾರನ್ನಾದರೂ ಅತಿಯಾಗಿ ಪ್ರೀತಿಸಿದ್ರೆ
ಅವನು ಸಹಿಸೋದಿಲ್ಲ, ಕರ್ಕೊಂಡು ಹೋಗ್ಬಿಡ್ತಾನೆ. ಪಾಪ, ಅವ್ರ ಹೆಂಡತಿನ ಮಗಳನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದಾರೋ ಏನೋ. ಅವ್ರನ್ನ ತುಂಬಾ ಪ್ರೀತಿಸಿದ್ರು ಅನ್ಸತ್ತೆ. ರೀ, ನಾಳೆನೆ ಎಲ್ಲ ಇತ್ಯರ್ಥ ಮಾಡ್ಬಿಡೋಣ. ಅವರ ಮಗಳ ಜಾಗನ ನಮ್ ಶ್ರುತಿ ತುಂಬತಾಳೆ. ಅವರ ಕುಟುಂಬಕ್ಕಾದ ತುರಂತ ನೆನೆಸ್ಕೊಂಡ್ರೆ ಪಾಪ ಅನ್ಸುತ್ತೆ. ಎಷ್ಟು ಒಂಟಿ ಅನ್ಸಿರ್ಬೇಕಲ್ವಾ. ಅದ್ರ ನೋವು ಏನಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ನಿನಗಾದ್ರೂ ಶ್ರುತಿ ಇದ್ದಾಳೆ. ಎಲ್ಲಿ ಹೊರಟ್ರಿ? ಹಾಲಲ್ಲಿ ಹೋಗಿ ಮಲ್ಕೋತೀನಿ. ಹೌದು, ನಾಳೆ ಬೆಳಗ್ಗೆ ಅದನ್ನ ಮನುಷ್ಯ ನೋಡ್ಬೇಕು. ಅಯ್ಯೋ ಶಿವನೇ, ಇನ್ನೆಲ್ಲಿ ಮಲಗಲಿ? ಇಲ್ಲೇ ಕೆಳಗ್ ಮಲಗಿ. ನಿಮ್ದೇ ತಗೊಳ್ಳಿ, ಇಲ್ಲೇ ಬದಲಾಯಿಸಿ. ಹೊಸದಾಗ ಏನಿದೆ? ಅಯ್ಯೋ, ಕಂದಿ ತರ ಊದ್ ಬಿಟ್ರಿ. ನೀನೇನು ಬಳ್ಳಿ ತರ ಬಳಗ್ತಾ ಇದೀಯಾ? ಬಳ್ಳಿ ತರ ಇದ್ದಾಳಲ್ಲ ಅವಳು, ಸುಮ್ಮನೆ ನನ್ನನ್ನು ರೇಗಿಸ್ಬೇಡಿ. ಅಂದಳಮ್ಮ, ಇನ್ನೂ ಎಷ್ಟು ಬಳ್ಳಿ ನೋಡಬೇಕು. ಅಲ್ಲೆಲ್ಲ ಸರಿಯಾಗಿದೆಯಾ? ಒಂದ್ರಾತ್ರಿ ತಾನೇ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು. ನಾಳೆ ರಾತ್ರಿ ಬೇರೆ ಬಳ್ಳಿ ಇರ್ತಾಳಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಕೆ. ಏನು ಮಾಡುತ್ತಿಲ್ಲ, ನಂಗೆ ಅಲ್ಲಿ ಸರಿಯಾಗಿಲ್ಲ. ನನ್ನ ಮೇಲೆ ಕೋಪ ಹೋಯ್ತಾ? ಅದೆಲ್ಲ ಹೋಗುತ್ತೆ, ಇದೆ. ಆದ್ರೆ ಆ ಮನುಷ್ಯ ನನ್ನ ಬದಲಾಯಿಸ್ಬಿಟ್ಟ. ಆತ ತನ್ನ ಹೆಂಡತಿ ಮಕ್ಕಳನ್ನ ಕಳ್ಕೊಂಡು ಜೀವನದಲ್ಲಿ ಒಂಟಿಯಾಗಿದ್ದಾರೆ. ಆದ್ರೆ ನೀವು ಎಲ್ರೂ ಇದ್ದು ಒಂಟಿಯಾಗಿದ್ದೀರ. ಅದಕ್ಕೆ ಕಾರಣ ನಾನಲ್ವಾ? ನಾಳೆ ನಮ್ಮ ಮಗಳು ಮದುವೆ ಆಗಿ ಹೋದ್ಮೇಲೆ ನಾನು ಒಂಟಿ ಆಗ್ಬಿಡ್ತೀನಿ. ನಾವಿಬ್ರು ಒಟ್ಟಿಗೆ ಇದ್ರೆ ಆ ಒಂಟಿತನ ಇರೋಲ್ಲ ಅಲ್ವಾ? ಹೌದು, ನನಗೆ ತುಂಬಾ ಖುಷಿ ಆಗ್ತಿದೆ ಗಾಯತ್ರಿ. ನನಗೂ ಅಷ್ಟೇ. ಆದ್ರೆ ಇನ್ಮೇಲೆ ನಿಮ್ ಬಾಸ್ ಹೆಂಡತಿ ಹೆಸರು ಎತ್ತಿದೆಯೋ ನಾಲ್ಗೆ ಕಿತ್ತಾಕ್ಬಿಡ್ತೀನಿ ಅಷ್ಟೇ. ನಾನು ಕೇಳಿಸ್ಕೊಂಡೆ, ಅದರ ಬಗ್ಗೆ ಮಾತಾಡೋಣ ಅಂತ ಮೇಲ್ ಬಂದೆ. ಆದ್ರೆ ಈಗ ಮಾತಾಡೋ ಅವಶ್ಯಕತೆ ಏನು ಇಲ್ಲ ಅಂತ ಅನಿಸ್ತಿದೆ ಅಲ್ವಾ? ನಿಮ್ಗೆ ನನ್ನಿಂದ ನೋವಾಗಿದೆ ಕ್ಷಮಿಸಿ. ನಂಗೆ ಯಾಕೆ ನೋವು? ನಿಜ ಹೇಳ್ಬೇಕು ಅಂದ್ರೆ ನಿಮ್ಮಿಬ್ರನ್ನ ಒಟ್ಟಿಗೆ ನೋಡಿ ನನಗೆ ಸಂತೋಷ ಆಗ್ತಿದೆ. ಪ್ರೀತಿ ಆಲಿಂಗನದಲ್ಲಿ ಎಲ್ಲ ಮರೆತು ಎಷ್ಟು ದಿವ್ಯವಾದ ಅನುಭವ. ನನ್ ಮೇಲೇನ್ ಸಿಟ್ಟಿಲ್ಲ ಅಲ್ವಾ ಅಂಕಲ್? ಸಿಟ್ಟಿ ಯಾಕಮ್ಮ? ನಿಮ್ ಮಗನ್ನ ನನ್ ಮದ್ವೆ ಆಗಲ್ಲ ಅಂತ? ನನ್ನ ಮಗನ್ನ ನೀನ್ ಮದುವೆ ಆಗ್ಬೇಕು ಅಂತ ಯಾರು ಹೇಳಿದ್ರು? ನೀನು ಒಳ್ಳೆ ಸೊಸೆ ಆಗ್ತೀಯ ಅನ್ನೋದ್ರಲ್ಲಿ ಸಂಶಯವಿಲ್ಲ.
ಆದ್ರೆ ಈಗಾಗಲೇ ನನ್ನ ಮನೆಯಲ್ಲಿರೋ ಸೊಸೆಗೆ ನಾನು ಏನಂತ ಹೇಳಿ? ಆದ್ರೆ ಅಂಕಲ್, ನೀವಿಲ್ಲಿ ಬಂದಿದ್ದು ನಿಮ್ ಮಗನಿಗೆ ಇವಳು ನೋಡಕ್ಕೆ ಅಲ್ವಾ? ಎಲ್ರೂ ಹಾಗೆ ಅನ್ಕೋತಿದ್ದಾರೆ ಅಂತ ನನಗೂ ಅನ್ನಿಸ್ತು. ಊಟದ ವೇಳೆಗೆ ಅದು ಹೆಚ್ಚು ಸ್ಪಷ್ಟವಾಯ್ತು. ಆದ್ರೆ ಈಗ ಅದು ಯಾವುದು ಮುಖ್ಯವಲ್ಲ. ನೀವಿಬ್ರು ಊರ್ ಹೋಗ್ಬೇಕು ಅಂತಿದ್ದೀರ? ಗಾಯತ್ರಿ ಆಂಟಿ ನಮ್ಮ ಪ್ರೀತಿನ ಒಪ್ಪಲ್ಲ. ತಾಯಂದ್ರು ಯಾವಾಗ್ಲೂ ಹಾಗೇನೆ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ಮಾಡೋದ್ರಲ್ಲಿ ಗೆಲ್ತಾರೆ, ಆದ್ರೆ ಅವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತಾರೆ. ನೀವಿಬ್ರು ಎಲ್ಲಿಗೆ ಹೋಗ್ಬೇಕಂತಿದ್ದೀರಾ? ಹೆದರ್ಬೇಡಿ, ನಾನು ಯಾರಿಗೂ ಹೇಳಲ್ಲ. ಇವಳನ್ನ ನನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ತಾಯಿ ನಮ್ಮನ್ನ ಖಂಡಿತ ಒಪ್ಕೋತಾರೆ. ಒಳ್ಳೇದಾಯ್ತು, ಅಂತಹ ತಾಯಿಯನ್ನು ಪಡೆಯೋಕೆ ನಿನ್ನ ಪುಣ್ಯ ಮಾಡಿದ್ದೀಯ. ಹೋಗ್ ಬನ್ನಿ, ನಿಮ್ಮಿಬ್ಬರ ಪ್ರೀತಿ ಗೆಲ್ಲಲಿ. ಆದರೆ ಒಂದು ನೆನಪಿರಲಿ, ಪ್ರೀತಿಗಿರೋದು ಒಂದೇ ವೈರಿ, ವಾಸ್ತವತೆ. ವಾಸ್ತವತೆ ಪ್ರೀತಿಯಷ್ಟು ಮಧುರವಾಗಿರಲ್ಲ, ಅದನ್ನು ಎದುರಿಸೋಕೆ ಧೈರ್ಯದಿಂದ ಮಾತ್ರ ಸಾಧ್ಯ. ನಿಮ್ಮಿಬ್ಬರಿಗೂ ದೇವರು ಆ ಧೈರ್ಯ ಕೊಡಲಿ ಅಂತ ನಾನು ಬೇಡ್ಕೋತೀನಿ. ನೀವಿಬ್ಬರು ಹೊರಳಿ. ನಿಂತ್ಕೊಳ್ಳಿ. ನಿಮ್ ತಾಯಿ ಗೊತ್ತಿಲ್ಲದೆ ಕೆಲಸ ಮಾಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಮಾಮ್, ಕೋಪ ಮಾಡ್ಕೋಬೇಡ. ನಾವಿಬ್ರು ಪ್ರೀತಿಸ್ತಾ ಇದೀವಿ, ಮದುವೆ ಆಗ್ಬೇಕು ಅನ್ಕೊಂಡಿದೀವಿ. ಏನ್ ಮಾತಾಡ್ತಾ ಇದ್ದೀರಿ ಇಲ್ಲಿ? ಅದು ಇಷ್ಟೊತ್ತಿನಲ್ಲಿ ಪ್ರೀತಿಸ್ತಿದಾರಂತೆ, ಮದುವೆ ಆಗ್ತಾರಂತೆ. ಹೌದಾ? ಅಲ್ಲ ಪುಟಿ, ನಿನಗೀಗಾಗ್ಲೇ ನಿಶ್ಚಯ ಆಗಿರ್ಬೇಕಲ್ವಾ? ಇಲ್ಲ ಅಂಕಲ್, ಅವ್ರ ಮನೆಗೆ ಬಂದಿರೋರ್ಗೆ ಅಂತ ಯಾವ ಉದ್ದೇಶನೂ ಇಲ್ಲ, ಅವರೇ ಹೇಳಿದ್ದು. ಅದಲ್ಲದೆ ಅವ್ರು ನಮ್ಮನ್ನು ನೋಡಿ ಹಾರೈಸಿದ್ರು ಕೂಡ. ನೀನ್ ತಪ್ಪು ಮಾಡ್ತೀಯ ಮನೋಜ್. ನಾನು ಪ್ರಶ್ನೆ ಮಾಡ್ತಿರೋದು ನಿನ್ ಪ್ರೀತಿನಲ್ಲ, ನೀನಿಟ್ಟ ಹೆಜ್ಜೆನ. ನೀನಿಂತ ನಿರ್ಧಾರ ಬರಕ್ ಮುಂಚೆ ಬೇರೆಯವರು ಏನ್ ಯೋಚನೆ ಮಾಡ್ತಾರೆ ಅಂತ ತಿಳ್ಕೋಬೇಕಿತ್ತು. ನಾಳೆ ಬೆಳಗ್ಗೆ ಅವ್ರ ತಾಯಿಗೆ ಏನಾಗುತ್ತೆ ಅಂತ ಯೋಚನೆ ಮಾಡ್ಬೇಕಿತ್ತು. ಇತ್ತಪ್ಪ ಮಗಳು ರಾತ್ರಿ ರಾತ್ರಿ ಓಡ್ ಹೋದ್ಲು ಅಂದ್ರೆ ಯಾವ ತಾಯಿ ತಾನೇ ಸಹಿಸ್ಕೊಳ್ತಾಳೆ ಅಲ್ವೇ? ನೋಡ್ ಶ್ರುತಿ, ಈ ಪ್ರೀತಿ ಸೆಳೆತ ಎಷ್ಟು ಸಾರಿ ನಮ್ ತರ್ಕನ ಮಂಕ್ ಮಾಡ್ಬಿಡತ್ತೆ. ಆ ಸೆಳೆತಾನೆ ನಿಮ್ ಮನೆಯವ್ರನ್ನ ಬಿಟ್ಟು ನೀನ್ ಇಲ್ಲಿಗೆ ಬರೋ ಹಾಗೆ ಮಾಡ್ತು. ನೀನ್ ಇವನ್ನ ಮದುವೆ ಆಗ್ಬಹುದು, ಸಂತೋಷವಾಗಿರ್ಬಹುದು, ಆದ್ರೆ ಏನೋ ಒಂದು ಕುರಿತಾನೆ ಇರುತ್ತೆ ಮನಸ್ಸಲ್ಲಿ. ಅದೇನು ಗೊತ್ತಾ, ನಾನು ನಿಮ್ ಜೊತೆ ಓಡ್ ಬಂದೆ, ನಮ್ ತಂದೆ ತಾಯಿ ಆಶೀರ್ವಾದ ತಗೊಳ್ಳಿಲ್ಲ, ನಾನು ಹೆತ್ತವ್ರನ್ನ ನಾನು ನೋವು ಕೊಟ್ಟೆ, ಅವನ್ನ ಸಮಾಜದಲ್ಲಿ ತಲೆ ತಗ್ಸೋ ಹಾಗೆ ಮಾಡಿದೆ ಅಂತ ಅಲ್ವಾ ಶ್ರುತಿ? ಮಂಜು ಹೇಳಿದ್ದು ನೂರಕ್ಕೆ ನೂರು ಸತ್ಯ. ನೀನು ಮನೆ ಹೋಗ್ಬಿಡಮ್ಮ, ನಾಳೆ ಬೆಳಗ್ಗೆ ನಾವೇ ಬಂದು ಮಾತಾಡ್ತೀವಿ. ಬೇಡ 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 ಬೇಡ, ಇಷ್ಟೊತ್ತಲ್ಲಿ ಅವಳು ಮನೆಗೆ ಹೋಗೋದು ಬೇಡ. ಅವಳು ಇಲ್ಲೇ ಇರ್ಲಿ, ಅವ್ರ ತಾಯಿ ತುಂಬಾ ನನ್ಕೊಳ್ತಾರೆ. ಮನೇಲಿ ಗೆಸ್ಟ್ ಬೇರೆ ಒಬ್ರು ಇದ್ದಾರೆ, ನಾಳೆ ಬೆಳಗ್ಗೆ ನಾನೇ ನಿನ್ನ ಕರ್ಕೊಂಡು ಹೋಗ್ಬಿಡ್ತೀನಿ. ಇವತ್ತು ನೀನ್ ಇಲ್ಲೇ ಇರು. ಮನೋಜ್ ನೀನ್ ನಿನ್ ರೂಮ್ಗೆ ಹೋಗು, ಶಂಕರ್ ನೀವ್ ಅವನ ಜೊತೆ ಮಲಗಿ, ನೀನ್ ನನ್ನ ರೂಮ್ ನಲ್ಲಿ. ನೀವೆಲ್ಲ ಹೋಗ್ತಿದ್ದೀರಾ? ಮನೋಜ್ ರೂಮ್ ಹೋಗುವಂತೆಲ್ಲ. ಶೋ, ಅವನ್ ರೂಮ್ ಮೇಲಿದೆ, ನಿನ್ನೆ ಕೆಳಗೆ ಇತ್ತಲ್ಲ. ಇವತ್ ಮೇಲ್ ಹೋಯ್ತು, ಹೋಗಿ. ಓ, ನನ್ಗೇನು ಆಗಿದೆ ಅಲ್ಲ, ನಾನ್ ಕಂಡಿಡ್ತೀರಿ ಬಿಡು, ಆದ್ರೆ ನೋಡೋಣ. ಓ, ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ ನ್ಯಾಯ. ಈ ಸಮಯದಲ್ಲಿ ಆಡೋದಕ್ಕೆ ನಿಂಗೆ ಎಂತಾನೆ ಮನ್ಸು ಬರುತ್ತೋ? ಯಪ್ಪ, ಅಂದಾಜ್ ಗಂಧರ್ವ, ನಾನು ಫಸ್ಟ್ ಸರ್ತಿ ಪೊಲೀಸ್ ಸ್ಟೇಷನ್ ಬಂದಾಗ ಹಿಂಗ ಆಡ್ತಿದ್ಯ. ಎರಡು ಮೂರು ಸಲ ಏನ್ ಸ್ಟೇಷನ್ ಬಂದು ಹಾದ್ನಿ, ಬೀಗರ್ ಮನೆ ಆಗೈತ್ ನೋಡ್ ನನಗೀಗ. ಬೀಗರ ಮನೆ ಅಂತ ಬೀಗರ ಮನೆ, ಇದನ್ನ ಮಾವನ ಮನೆ ಮಾಡ್ಕೊಂಡ್ರೆ ಹೊತ್ತಿಗೆ ನಮ್ಗೆ ಈಗತೆ ಬಂದಿರೋದು. ಇನ್ನು ಏನೇನು ಕಾಯ್ದೆಯೋ ಯಾರು ಗೊತ್ತು? ಇನ್ನೇನು ಮಾಡ್ತಾರ, ಏರೋಪ್ಲೇನ್ ಹತ್ತಿಸ್ತಾರ. ಅಯ್ಯೋ ಬೃಹಸ್ಪತಿ, ನೀನು ಕೈ ಮುಗಿತೀನಿ, ಇನ್ನಾದ್ರೂ ಮುಚ್ಕೊಂಡು ಕುಂತ್ಕೋ. ಶರಣ್ರೀ ಶಿವ ಸಾಹೇಬ್ರ, ನೀವು ಹ್ಯಾಟ್ನಾಗ ಬಹಳ ಚಂದ ಕಾಣ್ತೀರಿ, ಈಗ ನೋಡ್ರಿ ಬೋಂಡಾ ಕರೆದ ಬಾಂಡೆ ಡಬ್ ಹಾಕದಂಗ ಕಾಣ್ತೀರ. ಸಾಹೇಬ್ರ, ವಿಮಾನ ಬಹಳ ಚಲೋ ತಯಾರ ಮಾಡಿರೇನ್ರಿಪ್ಪ? ಇಲ್ಲ ಕಿಟ್ಟಪ್ಪ, ನಿಮ್ಮ ಅದೃಷ್ಟ ಕೆಟ್ಟ ಹೋಗಿದೆ, ಇವತ್ತು ಏರೋಪ್ಲೇನೇ ಇಲ್ಲ. ಯಾಕೆ? ಪೆಟ್ರೋಲ್ ಆತನ ಇಲ್ಲ ಪೈಲಟ್ ಕೈ ಕೊಟ್ಟನ? ಇಲ್ಲ ಕಿಟ್ಟಪ್ಪ, ನೀವೆಲ್ಲ ಇಲ್ಲಿಂದ ಹೊರಡು. ಆ ಹುಡುಗಿ ತನ್ನ ಜೊತೆಗಾರರ ಪಟ್ಟಿ ಕೊಟ್ಟಿದ್ದಾಳೆ, ಅದರಲ್ಲಿ ಸ್ವಲ್ಪ ಜನ ಅರೆಸ್ಟ್ ಆಗಿದ್ದಾರೆ. ನಾನು ಮೊದಲಿಂದ ಹೇಳ್ತಾನೆ ಇದ್ದೀನಿ, ನಾನು ನಿರಪರಾಧಿ ನಿರಪರಾಧಿ ಅಂತ. ನಾನು ಮತ್ತೆ ಕೇಳಲಿಲ್ಲ? ನಾವು ಮಾಡ್ದಾ ಇರೋ ತಪ್ಪಿಗೆ ಇಲ್ಲ ಕೂರಿಸ್ಬಿಟ್ಟು ಈಗ ಆರಾಮಾಗಿ ಹೋಗ್ರಿ ಅಂತ ಹೇಳ್ತಾ ಇದ್ದೀರಾ. ಹೊರಗೆ ಹೋಗ್ತಿದ್ದಾಗೆ ನಾನು ಯಾರು ಅಂತ ತೋರಿಸ್ತೀನಿ, ನಿಮಗೆ ತಕ್ಕ ಶಾಸ್ತಿ ಮಾಡ್ಬಿಡಿ. ಸುಮ್ಮನೆ ನೋಡಿ ಮಿಸ್ಟರ್ ಶ್ರೀನಿವಾಸ್, ಟೆರರಿಸ್ಟ್ ಇಂದ ನಮ್ಮ ದೇಶಕ್ಕೆ ಇಷ್ಟು ದೊಡ್ಡ ಅಪಾಯ ಇರುವಾಗ ನಾವು ಒಂದು ಸಣ್ಣ ಸುಳುವನ್ನು ವ್ಯರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಇರಲ್ಲ. ಇಂಥ ಸಂದರ್ಭದಲ್ಲಿ ಕೆಲವು ಅಮಾಯಕರಿಗೆ ತೊಂದರೆ ಆಗಬಹುದು,
ಅವರು ನಿರಪರಾಧಿಗಳು ಅಂತ ಗೊತ್ತಾದ್ಮೇಲೆ ನಮ್ಮನಸ್ಗೂ ನೋವು ಆಗತ್ತೆ. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ರೇ, ಇವ್ರನ್ನೆಲ್ಲ ರಿಲೀಸ್ ಮಾಡ್ರಿ. ನೋಡಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ಕೊತಾ ಇದ್ದೀನಿ. ಓಕೆ, ನನಗೆ ದಯವಿಟ್ಟು ಏರ್ಪೋರ್ಟ್ ಡ್ರಾಪ್ ಕೊಟ್ಬಿಡು. ಅಮೆರಿಕಾಗೆ ಯಾವ ಫ್ಲೈಟ್ ಸಿಗುತ್ತೋ ಇಮಿಡಿಯೇಟ್ ಹೊರಟು ಬಿಡ್ತೀನಿ. ಸರ್, ನೀವು ತಿಳಿದವರು, ಏನೋ ಒಂದು ಕೆಟ್ಟಗಳಿಗೆ ಈಗೆಲ್ಲ ಒದ್ದಾಡ್ಬೇಕಾಯ್ತು. ಅಲ್ಲೊಂದು ಮನೆ ನೀವು ಬರ್ತೀರಾ ಅಂತ ಕಾಯ್ತಾ ಇದೆ. ನಮಗೆಲ್ಲ ಇಲ್ಲಿ ಹಿಂಗ ಆಯ್ತು ಅಂತೇಳಿ ನೀವು ಆ ಮನೆಗೆ ಬರ್ದಿರೋ ಹೋಗೋದು ಅಷ್ಟೊಂದು ಸರಿಯಲ್ಲ. ದಯವಿಟ್ಟು ಮನೆಗೆ ಬನ್ನಿ. ಸರ್, ನೀವು ನಮ್ಮ ಹುಡುಗಿನ ಒಪ್ಕೊಳ್ದೆ ಹೋದ್ರೂ ಪರವಾಗಿಲ್ಲ, ಆದ್ರೆ ಅವ್ರ ಸಮಾಧಾನಕ್ಕಾದ್ರೂ ನೀವು ದಯವಿಟ್ಟು ಮನೆಗೆ ಬನ್ನಿ. ಹೌದ್ರಿ, ಅವರು ಖರೆ ಹೇಳಕತ್ತಾರ. ಒಂದ್ ಸತಿ ನೀವು ನಮ್ಮ ಮನೆಗೆ ಬರಾಕಬೇಕು, ಆದ್ರೆ ದಾರ್ಯಾಗ ಇಟ್ಟು ಕೊಡ್ತೀನಿ ಅಂತ ಯಾ ಹೆಣ್ಮಕ್ಳು ಹೇಳಿ. ಓಕೆ, ಬರ್ತೇನೆ. ಸರಿ ಸರ್. ತುಳಸಿ ಪೂಜೆ ಮುಗಿಸಿರ್ಬೇಕಿತ್ತು, ಆದ್ರೆ ಸೋಮೇಲೆ ಮಲಗಿದಾಳೆ ನೋಡಿ. ಶ್ರುತಿ ರೀ, ಅವಳನ್ನ ಎಬ್ಬಿಸ್ರಿ. ಅವಳು ರೂಮ್ ಅಲ್ಲಿ ಇಲ್ಲಾಗೈತ್ರಿ. ಬಾತ್ರೂಮ್ ಅಲ್ಲಿ ಇರ್ಬೇಕು. ಅಲ್ಲೂ ಕರೆದು ನೋಡಿದೆ, ಅಲ್ಲೂ ಇಲ್ಲ. ಯಾಕೆ ನಗ್ತಾ ಇದ್ದೀರಾ? ಅವಳು ಬಾತ್ರೂಮ್ ಅಲ್ಲಿ ಏನು, ಮನೆಯಲ್ಲೇ ಇಲ್ಲ. ಮನೆಯಲ್ಲಿ ಇಲ್ಲ ಅಂದ್ರೆ? ನೀವು ನೋಡಿದ್ರ ಅವಳನ್ನ? ನಿನ್ನೆ ರಾತ್ರಿ ನೋಡಿದೆ. ಆ ಮನೋಜ್ ಜೊತೆ. ಏನು? ನೀವು ನೋಡ್ಬೇಕಾಗಿತ್ತು ಅವರನ್ನ. ಪ್ರೀತಿಲಿ ಮುಳುಗಿ ತೀರುವ ದೃಶ್ಯ ಎಷ್ಟು ಚಂದ. ಇಲ್ಲ, ಸಾಧ್ಯನೇ ಇಲ್ಲ. ಎಲ್ಲಿದ್ದಾಳೆ ಅವಳು? ಪ್ರೇಮಿಗಳು ತಂದೆ ತಾಯಂದರು ವಿರೋಧಿಸಿದ್ರೆ ಅವ್ರು ಏನ್ ಮಾಡ್ತಾರೋ ಅದನ್ನೇ ಮಾಡಿದ್ದಾರೆ. ಓಡಿ ಹೋಗಿದ್ದಾರೆ. ಗೊತ್ತು, ಆದ್ರೆ ನಿಮ್ಗೆ ಹೇಳಲ್ಲ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ನಿಮ್ ಸಿಟ್ಟು ನನ್ಗೆ ಅರ್ಥ. ಏನ್ ಅರ್ಥ ಆಗುತ್ತೆ? ಓಡೋಗಿದ್ದು ನಿಮ್ ಮಗಳಲ್ಲ, ನನ್ ಮಗಳು. ನಿಜ, ಅವ್ನ ನಡವಳಿಕೆ ನನಗೆ ಇಷ್ಟ ಆಗಿದ್ಯಾ? ತಪ್ಪು ಇಬ್ಬರಿಂದನೂ ಆಗಿದೆ. ಅದಕ್ಕೆ ಇವನ ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಕರ್ಕೊಂಡ್ ಬಂದ್ರೆ ಎಲ್ಲ ಸರಿ ಹೋಗುತ್ತಾ? ಸಮಾಧಾನ ಮಾಡ್ಕೊಡ್ಬೇಕಾಯ್ತ್ರಿ. ಮಕ್ಕಳು ಒಬ್ರಿಗೊಬ್ರು ಪ್ರೀತಿಸಿದ್ದಾರೆ. ಆ ಪ್ರೀತಿನೇ ಇಂತಹ ನಿರ್ಧಾರ ತಗೊಳ್ಳೋ ಹಾಗೆ ಮಾಡಿದೆ. ಈಗ ನಾವು ನಮ್ಮ ಮಗನ ಪ್ರೀತಿ ಪರವಾಗಿ ನಿಂತಿದ್ದೀವಿ. ನಿಮ್ ಮಗಳ ಬಗ್ಗೆ ನೀವು ತೀರ್ಮಾನ ತಗೋಬೇಕು. ತೀರ್ಮಾನ ತಾನೇ ತಗೊಂಡೆ ರೀ. ನಮ್ಮ ಮಗಳು ಸತ್ತೋದು ತಯಾರಿ ಮಾಡಿ. ಗಾಯತ್ರಿ, ಅಷ್ಟು ಸುಲಭಾನ ಮಗಳು ಸತ್ತೋದು ಅಂತ ಅಂದ್ಕೊಳ್ಳೋದು? ನಿಮ್ಮ ಮಗಳಿಗೆ ನೀವೇ ಮರಣದಂಡನೆ ವಿಧಿಸ್ತಾ ಇದ್ದೀರಿ. ಯಾವ ಅಪರಾಧಕ್ಕೆ? ಇಷ್ಟಪಟ್ಟವನ ಜೊತೆ ಜೀವನ ನಡೆಸಬೇಕು ಅಂತ ಬಯಸಿದ್ದಕ್ಕ? ಅವಳು ಮನೆ ಬಿಟ್ಟು ಓಡೋದಳು. ಅವಳು ಓಡೋಕಿದ್ದು ಮನೆಯನ್ನು ಬಿಟ್ಟಲ್ಲ, ನಿಮ್ಮನ್ನ ಬಿಟ್ಟು. ಅದು ನಮ್ಮಿಬ್ರು ತಪ್ಪ ಮೇಲೆ. ನೀವು ಅವಳ ಮೇಲಿಟ್ಟ ಮಿತಿ ಮೀರಿದ ಹಿಡಿತ ಅವಳು ಈ ತರ ಯೋಚನೆ ಮಾಡೋ ಹಾಗೆ ಮಾಡ್ತು. ಏನು, ನಮ್ಮ ಮಗನ ನಾವು ಕಂಟ್ರೋಲೇ ಮಾಡದೆ ಇದ್ದಿದ್ದು ಅವಳ ಮುಂದಿನ ಪರಿಣಾಮ ಏನು ಅಂತ ಯೋಚನೆ ಮಾಡದೆ ಅವಳನ್ನ ಮನೆಗೆ ಕರ್ಕೊಂಡ್ ಬರೋ ಹಾಗೆ ಮಾಡ್ತು. ಗಾಯತ್ರಿ, ನಾವು ಮಕ್ಕಳನ್ನ ಬೆಳೆಸೋದ್ರಲ್ಲಿ ಸ್ವಲ್ಪ ಲಿಮಿಟ್ ಇಟ್ಕೋಬೇಕಿತ್ತು. ಎಕ್ಸ್ಕ್ಯೂಸ್ ಮೀ, ಏನ್ ಯೋಚನೆ ಮಾಡ್ಬೇಡಿ. ಅವ್ರು ಬಂದಿರೋದು ನನಗೋಸ್ಕರ. ಇವ್ರು ನಿಮ್ಗೇನೋ ತೊಂದರೆ ಕೊಡ್ಲಿಲ್ಲ ತಾನೆ? ನಾನು ಅಪೋಲೋ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಇಂದ ಬಂದಿದ್ದೀನಿ. ಡಾಕ್ಟರ್ ಸೂರ್ಯ. ಇವರು ಒಂದ್ ವರ್ಷದಿಂದ ನಮ್ಮ ಹತ್ರ ಟ್ರೀಟ್ಮೆಂಟ್ ತಗೋತಾ ಇದಾರೆ. ಈಗ ಎರಡು ದಿನದ ಹಿಂದೆ ಇವ್ರು ತಪ್ಸ್ಕೊಂಡಿದ್ರು. ನಾವು ಎಲ್ಲ ಕಡೆ ಹುಡುಕ್ತಾ ಇದ್ವಿ. ಇವತ್ ಬೆಳಿಗ್ಗೆ ಅವರೇ ಫೋನ್ ಮಾಡಿ ಇಂತ ಕಡೆ ಇದೀನಿ ಬನ್ನಿ ಅಂತ ಹೇಳ. ಬನ್ನಿ ಮಿಸ್ಟರ್ ಕೃಷ್ಣ ಪ್ರಸಾದ್. ಎರಡು ನಿಮಿಷ. ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ. ನನಗೆ ತಲೆ ಸರಿ ಇಲ್ಲ ಅಂತಾನೆ ಇವರೆಲ್ಲ ಅನ್ಕೊಂಡಿದ್ದಾರೆ. ಆದ್ರೆ ನನಗೆ ಹಾಗೆ ಅನ್ಸೋದಿಲ್ಲ. ಎಲ್ಲ ಹುಚ್ಚರು ತಾವು ಹುಚ್ಚರಲ್ಲ ಅಂತಾನೆ ಹೇಳೋದು ಅಂತ ನೀವು ಹೇಳಬಹುದು. ಇವರ ವೈದ್ಯ ಶಾಸ್ತ್ರದ ಪ್ರಕಾರ ಕೂಡ ನನ್ನ ಮೆದುಳಿನಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಜ್ಞಾನ ನಾನು ತುಳ್ಕೊಂಡಿದ್ದೀನಿ, ಅದಕ್ಕೆ ನಾನು ಹೀಗಿದ್ದೀನಿ ಅಂತ ಅಂತಾರೆ. ನಡೆದಿದ್ದಿಷ್ಟೇ, ನನ್ನ ಹೆಂಡತಿ ಸಾವಿಗೆ ನಾನೇ ಕಾರಣ ಅಂತ ನನ್ನ ಮಗ ನನ್ನನ್ನು ದೂಷಿಸಿದ. ಕಾರ್ ಓಡಿಸುವಾಗ ನನ್ನ ಮನಸ್ಸು ಬೇರೆಲ್ಲೋ ಇತ್ತು ಅನ್ನೋದು ಅವನ ಧೋರಣೆ. ಅದಕ್ಕೆ ಅವನಿಗೆ ಮದುವೆ ಆಗಿದ್ದಾಗ್ಲಿ ಅಥವಾ ಅವನಿಗೆ ಮಗಳು ಹುಟ್ಟಿದ್ದಾಗ್ಲಿ ಅವನು ನನಗೆ ತಿಳಿಸ್ಬೇಕು ಅಂತ ಅವನಿಗೆ ಅನಿಸ್ಲೇ ಇಲ್ಲ. ಯು ಸಿ, ಈಸ್ ಎ ಕಾರ್ಡಿಯಾಲಜಿಸ್ಟ್, ಹೃದಯ ತಜ್ಞ. ಹೃದಯ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಅವನಿಗೆ ಗೊತ್ತು.
ಆದ್ರೆ ಹೃದಯದ ಭಾವನೆಗಳ ಬಗ್ಗೆ ಅವನಿಗೇನು ಗೊತ್ತಿಲ್ಲ. ನನ್ನ ಮೊಮ್ಮಗಳನ್ನು ನೋಡೋಕ್ ಬಿಟ್ಟಿಲ್ಲ ಅನ್ನೋ ಸಿಟ್ಟು ನನಗಿತ್ತು. ಸಿಟ್ಟಿನಿಂದ ತಲೆ ಕೆಟ್ಟಿತ್ತು. ಮೊಮ್ಮಗಳ ಮೊದಲನೇ ಹುಟ್ಟುಹಬ್ಬದ ಸಮಾರಂಭಕ್ಕೆ ನನ್ನ ಕರಿದೇ ಇದ್ರು ನಾನು ನುಗ್ಗಿದೆ, ಕಿರುಚಾಡ್ದೆ, ಕೂಗಾಡ್ದೆ, ಕೈಗೆ ಸಿಕ್ಕಿದ್ದನ್ನು ಒಡೆದು ಹಾಕಿದೆ. ನನ್ನ ಭಾವನೆಗಳು ನನ್ನ ಸ್ಥಿಮಿತದಲ್ಲಿ ಇರಲಿಲ್ಲ ಅಂತ ಅನ್ಸುತ್ತೆ. ಅಷ್ಟಕ್ಕೆ ನನ್ನ ಮಗ ಈ ಡಾಕ್ಟರ್ನ ಕರೆದು ಅವ್ರ ಜೊತೆ ಕಳಿಸ್ಬಿಟ್ಟ. ಇವರೆಲ್ಲ ಸೇರಿ ನನಗೊಂದು ಹೊಸ ಹೆಸರಿಟ್ರು, ಹುಚ್ಚ ಅಂತ. ನಾನು ಹುಚ್ಚಿನಂತೆ, ಹುಚ್ಚು ನನ್ನ ಮೆದುಳಿಗಿರಬಹುದು ಆದರೆ ಹೃದಯಕ್ಕಿಲ್ಲ. ಹೃದಯ ಯಾವತ್ತಿನಿಂದಲೋ ಪ್ರೀತಿ, ವಾತ್ಸಲ್ಯ, ಮಮತೆ ಬಯಸ್ತಾ ಇತ್ತು. ಅದಕ್ಕೆ ಅಲ್ಲಿಂದ ಯಾರಿಗೂ ಹೇಳದೆ ಹೊರಗೆ ಬಂದೆ. ನಿಮ್ಮ ಮನೆ ಮುಂದಿನಿಂದ ಹೋಗುವಾಗ ಯಾರು ಇಲ್ಲಿ ನನಗೆ ಕಾಯ್ತಿದ್ದಾರೆ ಅಂತ ಅನ್ನಿಸ್ತು. ಅದಕ್ಕೆ ಸರಿಯಾಗಿ ನೀವು ನನ್ನನ್ನು ಬೇರೆ ಯಾರು ಅಂದ್ಕೊಂಡು ಸ್ವಾಗತಿಸಿದ್ರಿ. ನೀವು ತೋರಿಸಿದ ಆದರ, ಆತಿಥ್ಯ ಕಳ್ಕೊಳ್ಳೋಕೆ ನನಗೆ ಇಷ್ಟ ಇರಲಿಲ್ಲ. ಅದಕ್ಕೆ ನಾನು ನಿಮ್ಗೆ ನಿಜ ಹೇಳಲಿಲ್ಲ. ಎಷ್ಟು ವರ್ಷದಿಂದ ಇಂಥ ಪ್ರೀತಿಗೋಸ್ಕರ ನಾನು ಕಾಯ್ಕೊಂಡಿದ್ದೆ. ನಿಮ್ಮ ಮನೆ ಜೊತೆ ಸಂಬಂಧ ಬೆಳೆಸೋಕೆ ಬಂದಿದ್ದೀನಿ ಅಂತ ನಿಮ್ಗೆ ನಂಬಿಕೆ ಹುಟ್ಟಿದ್ದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಈ ಎರಡು ದಿನಗಳಲ್ಲಿ ನೀವು ತೋರಿಸಿದ ಪ್ರೀತಿ, ಔದಾರ್ಯ, ಆತಿಥ್ಯ ನನ್ನ ಉಳಿದ ಜೀವನಕ್ಕೆ ಸಾಕಾಗುವಷ್ಟಿದೆ. ಬರ್ತೀನಿ. ಆಗ ನೀವು ಉಪಯೋಗಿಸಿದ ಪದ ತುಂಬಾ ಸಮಂಜಸವಾಗಿದೆ, ಲಿಮಿಟ್. ಬದುಕಿನಲ್ಲಿ ಪ್ರತಿಯೊಂದಕ್ಕೂ ಒಂದು ಮಿತಿ ಇರಬೇಕು, ಲಿಮಿಟ್ ಇರಬೇಕು. ಇಲ್ಲಾಂದ್ರೆ ಬದುಕು ಏರುಪೇರಾಗುತ್ತೆ, ಅಲ್ಲೋಲ ಕಲ್ಲೋಲವಾಗುತ್ತೆ ಅಲ್ವೇ? ಡಾಕ್ಟರ್, ನಾನು ರೆಡಿ. ಸರಿ, ನೀವೆಲ್ರಿ ಹೋಗಿದ್ರಿ? ಅಯ್ಯೋ, ಅದೊಂದು ದೊಡ್ಡ ಕತೆ, ಸ್ನಾನ ಮಾಡ್ಕೊಂಡ್ ಬಂದು ಹೇಳ್ತೀನಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಎರಡು ದಿನದ ಮಟ್ಟಿಗೆ ಸರ್ಕಾರಿ ಅತಿಥಿಗಳಾಗಿ. ನೀವು ಸುಮ್ನೆ ಇರೋ, ಗಾಯತ್ರಿ ಇವ್ರು ಶ್ರೀನಿವಾಸ್ ಅಂತ, ಅಮೆರಿಕಾದಿಂದ ಬಂದಿದ್ದಾರೆ. ಪಾಪ, ನಮ್ಮಿಂದ ತುಂಬಾ ತೊಂದರೆ ಅನುಭವಿಸಂಗಾಗೋಯ್ತು. ಒಳಗ್ ಬನ್ನಿ. ಒಂದ್ ಸಣ್ಣ ಅಪಾರ್ಥದಿಂದ ಕೆಲವು ಕಹಿ ಘಟನೆಗಳನ್ನು ಅನುಭವಿಸಬೇಕಾಗಿ ಬಂತು. ಶ್ರುತಿ ಅಂದ್ರೆ ಇವಳೇ ಅಲ್ಲ? ಹೌದು, ಇವಳು ನನ್ನ ಮಗಳು ಶ್ರುತಿ. ಇವರು ನಮ್ಮ ಯಜಮಾನರು. ನಮಸ್ಕಾರ. ಇವರು ಮಂಜುಳಾ ಅಂತ, ಪಕ್ಕದ ಮನೆಯವರು. ನಮಸ್ಕಾರ. ಅವರು ಶಂಕರ್. ಅವನು ಇವರು ನಮ್ಮ ಅಳಿಯ ಮನೋಜ್. ದಯವಿಟ್ಟು ಕ್ಷಮಿಸಿ, ನಮ್ಮಿಂದ ನಿಮಗೆ ಈಗಾಗಲೇ ಸಾಕಷ್ಟು ತೊಂದರೆಯಾಗಿದೆ. ನಾನು ನಿಮ್ಮನ್ನು ಶ್ರುತಿ ನೋಡಿ ಮನೆ ಕತ್ತಾಗ ಇವಳಿಗೆ ಮನೋಜ್ ಮೇಲೆ ಇರೋ ಪ್ರೀತಿ ಆಳ ಅರ್ಥ ಆಗಿರ್ಲಿಲ್ಲ. ದೊಡ್ಡವ್ರು ನೀವು, ನಿಮಗೆ ಅರ್ಥ ಆಗುತ್ತೆ ಅಂತ ನಂಬಿದ್ದೀನಿ. ಇರಲಿ ಬಿಡಿ, ನನಗೆ ಅರ್ಥ ಆಗುತ್ತೆ. ತಂದೆ ತಾಯಿಗಳಿಗೆ ಯಾವತ್ತೂ ಮಕ್ಕಳ ಸಂತೋಷನೇ ಮುಖ್ಯ ಆಗಬೇಕು. ಹಣ, ಅಂತಸ್ತು, ಅಧಿಕಾರ ಎಲ್ಲ ಆಮೇಲೆ. ಅದನ್ನ ಅರ್ಥ ಮಾಡಿಕೊಂಡು ನೀವು ನಡ್ಕೊಂಡಿದ್ದೀರಾ, ನನಗೆ ತುಂಬಾ ಸಂತೋಷ ಆಗಿದೆ. ನಾನೇನು ಹೊರಡ್ತೇನೆ. ಅಯ್ಯೋ, ಊಟ ಮಾಡ್ಕೊಂಡು ಹೋಗಿ. ಪರವಾಗಿಲ್ಲ, ಎರಡು ದಿವಸದಿಂದ ಅದು ಕಹಿ ಅನುಭವದಿಂದ ನನ್ನ ಹಸಿವೆಲ್ಲ ಹಿಂಗೆ ಹೋಗಿದೆ. ಅಲ್ಲದೆ ನನ್ನ ಮಗನಿಗೆ ಹೆಣ್ಣು ನೋಡೋ ಕಾರ್ಯಕ್ರಮ ಇದೆ. ವೆಲ್, ಹ್ಯಾಪಿ ಮ್ಯಾರಿಡ್ ಲೈಫ್, ಗುಡ್ ಬೈ ಟು ಎವರಿಬಡಿ. ನನ್ನ ಬ್ಯಾಗ್. ಅಲ್ಲ, ಈಗ ನಾನು ನಿಮಗೆ ಡ್ರಾಪ್ ಕೊಡ್ಬೇಕ್ರೆ ಸರ್? ದಯವಿಟ್ಟು ನೀವು ಬೇಸರ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಜಳಕ ಮಾಡಿ ಬಂದು ನಾನು ನಿಮಗೆ ಡ್ರಾಪ್ ಕೊಡ್ತೀನಿ. ಬ್ಯಾಡ್ರಿ, ಇನ್ನೊಮ್ಮೆ ಗವರ್ನಮೆಂಟ್ ಗೆಸ್ಟ್ ಹೌಸ್ ಹೋಗಕ್ಕೆ ನಂಗೆ ಮನಸ್ಸಿಲ್ಲರಿ. ನನ್ನ ಬ್ಯಾಗ್ ನಾ ಕೊಟ್ಟರಲ್ಲ. ಹೌದೇ, ಬರ್ರಿ. ಹಂಗ ಮಂಜುಳಾ, ಇವರಿದ್ದು ರಿಸೆಪ್ಷನ್ ಅದ್ದೂರಿಯಾಗಿ ಮಾಡಬೇಕು. ಖಂಡಿತ, ಆದ್ರೆ ಲಿಮಿಟ್ ಅಲ್ಲಿ.